ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ. ಪಾದಪದ್ಮಯತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿರುವಂಥ ಎಲ್ಲ ಸನ್ಮಿತ್ರರಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ನಾವೆಲ್ಲರೂ ಸಂಭ್ರಮದ ವಾತಾವರಣದಲ್ಲಿದ್ದೀವಿ. ಈ ವಾತಾವರಣ ಹೇಗಿದೆ ಅಂತಂದ್ರೆ, ಯಾರೂ ಅಂದುಕೊಂಡಿರಲಿಲ್ಲ ಇಷ್ಟು ಬೇಗನೆ ಈ ತರದೊಂದು ವಾತಾವರಣ ನಿರ್ಮಾಣ ಆಗತ್ತೆ ಅಂತ. ಮಳೆ ಬರುತ್ತೆ ಅಂತ ಗೊತ್ತಾದಾಗ, ಹನಿಬಹುದು ತಲೆ ಕೆಡಿಸ್ಕೋಬೇಡಿ, ಮಳೆ ಬರುತ್ತೆ ಅಂತ ಗೊತ್ತಾದಾಗ ಅದಕ್ಕಿಂತ ಮುಂಚಿತವಾಗಿ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಮೋಡ ಕವಿಯತ್ತೆ, ಒಂಥರ ತಂಪಿನ ವಾತಾವರಣ ನಿರ್ಮಾಣ ಆಗತ್ತೆ. ಆಮೇಲೆ ಒಂದಷ್ಟು ಚಿಟ್ಟೆಗಳ ಥರದ್ದು ಬರುತ್ತೆ, ಲೈಟ್ ಹಾಕಿದ್ರೆ ಅಲ್ಲೆಲ್ಲ ಚಿಟ್ಟೆಗಳು ಕಾಣಿಸ್ಕೊಳಕ್ ಶುರುವಾಗ್ತವೆ. ಅಂದ್ರೆ ಇವೆಲ್ಲವೂ ಮಳೆ ಬರುವುದ್ರ ಮುನ್ಸೂಚನೆ ಅಂತ ಹಾಗೆಲ್ಲ ನಡೀತಾ ಇರತ್ತೆ. ಅದ್ ನೀವೇನು ಮಾಡದೆ ಸಹಜವಾಗಿ ಆಗುವಂಥದ್ದು. ಇವತ್ತು ಭಾರತವನ್ನ ನೋಡಿದ್ರೆ ರಾಮ ಬರೋದರ ಮುನ್ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನ್ ಚೆನ್ನಾಗಾಗಿದೆ! ನಾವು ಯಾವ ತರುಣರನ್ನ ಬೈಕೊಂಡು ಹೇಳ್ತಾ ಇದ್ವೋ, ಈ ತರುಣರು ಉಪಯೋಗ ಇಲ್ಲ, ನಮ್ಮ ಕಾಲಕ್ಕೆ ಕಷ್ಟಪಟ್ಟು ಉಳಿಸ್ಕೊಂಡಿದ್ವಿ, ಏನ್ ಹಾಳು ಮಾಡ್ಬಿಡ್ತಾರೋ ಅಂತ. ನನಗಿಂತ ನಿಮಗಿಂತ ಹೆಚ್ಚಾಗಿ ರಾಮ ಭಜನೆಯನ್ನ ಇವತ್ ಮಾಡ್ತಾ ಇರೋದು ಇವತ್ತಿನ ಪೀಳಿಗೆಯ ತರುಣರು. ತಮಾಷೆ ಅನ್ಕೊಂಡಿದ್ದೀರೇನು ಇದನ್ನ? ಎಷ್ಟು ಪ್ರಯತ್ನ ಪಟ್ರಿ ಇದಕ್ಕೋಸ್ಕರ? ಅದಕ್ಕೆ ನನಗೆ ಅನೇಕ ಬಾರಿ ಅನ್ಸುತ್ತೆ, ಗೊತ್ತಿಲ್ಲ ಅನೇಕ ಹಿರಿಯರು ಒಪ್ಕೊಳ್ತಾರೋ ಇಲ್ವೋ, ಇದು ಸಾರ್ವಜನಿಕವಾಗಿ ಹೇಳಬೇಕಾಗಿರೋದಲ್ಲ, ನೀವು ಪ್ರಜ್ಞಾವಂತರು ಅಂತ ಹೇಳೋದು. ನಾನು ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ರೆ ನಂಗೆ ಕೆಲವೊಂದ್ಸಲ ಬೇಜಾರು ಅನ್ಸುತ್ತೆ. ಕಡ್ಡಾಯ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಮತ್ತ ಮಕ್ಕಳು ಆಕಳಿಸ್ಕೊಂಡು ಕೂತ್ ಬಿಡ್ತಾರೆ. ಅಯ್ಯೋ ಇದನ್ನೊಂದು ಹೇಳ್ಬೇಕಮ್ಮರೆ ಒಂದೊಂದು ಗಂಟೆ ಹೇಳ್ಬೇಕಂತ ಕೂತ್ ಬಿಡ್ತಾರೆ. ಆದ್ರೆ ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಅನ್ನೋ ಆಸ್ತೆಯನ್ನ ಹುಟ್ಟಿಸ್ಬಿಟ್ರೆ ಅವನೇ ಹುಡ್ಕೊಂಡೋಗಿ ಭಗವದ್ಗೀತೆಯನ್ನು ಕಲಿತಾನೆ ಅಂತ ನನ್ಗೆ ಯಾವಾಗ್ಲೂ ಅನ್ಸೋದು. ಮನೆಯಲ್ಲಿ ನಮ್ಮಪ್ಪ ಒತ್ತಾಯದಿಂದ ಭಜನೆ ಕೂರಿಸ್ತಿದ್ರು. 15 ನಿಮಿಷ ಡೈಲಿ ಭಜನೆ ಮಾಡ್ಬೇಕಿತ್ತು. 7:30 ಕೂತ್ರೆ 7:30 ಮುಗಿಬೇಕು. ನಮ್ಗೆ ಯಾಕೆ 7:30 7:30 ಚೆನ್ನಾಗಿ ಗೊತ್ತು ಅಂದ್ರೆ, ಈ ಶನಿವಾರ ಭಾನುವಾರ ಫಿಲ್ಮ್ ಬರೋದು ಟಿವಿನಲ್ಲಿ, 7:30 ನ್ಯೂಸ್, ನ್ಯೂಸ್ ಅಂದ್ರೆ ಭಜನೆ ಟೈಮು ಅಂತ ನಮ್ಗೆ. ಆ 7:30 ಭಜನೆ ಕೂತ್ 7:30 ಯಾವಾಗ ಕಳಿಯತ್ತಪ್ಪ ಅಂತ ಓಡಿ ಬರ್ತಿದ್ವಿ ನಾವು. ಆದ್ರೆ ಈಗ ಭಜನೆಯ ಮೇಲೆ ಆಸಕ್ತಿ ಬಂದ ನಂತರ ಸಹಜವಾಗಿ ಸಮಯವೇ ಗೊತ್ತಾಗದಂತೆ ಭಜನೆಯ ಪಾಟಿಗೆ ಭಜನೆ, ಅದರೊಳಗೆ ಮುಳುಗೋಗಿರುವಂತ ಆನಂದ ಅಂತ. ಹೆಂಗ್ ಸಾಧ್ಯ ಇದು ಅಂತಂದ್ರೆ, ಆಸಕ್ತಿ ಹುಟ್ಟಿಸೋದ್ರಿಂದ. ಆಸಕ್ತಿ ಪದೇ ಪದೇ ಹೇಳೋದ್ರಿಂದ ಬರಲ್ಲ. ನಮ್ಮನೇಲಿ ಅನ್ಕೊಂಡ್ಬಿಡ್ತಾರೆ ಪದೇ ಪದೇ ಹೇಳ್ಬಿಟ್ರೆ ಮಕ್ಕಳಿಗೆ ಖಂಡಿತವಾಗಿಯೂ ಬರಲ್ಲ. ನಮ್ಮಪ್ಪ ಯಾವಾಗ್ಲೂ ಪಿಟೀಲು ಕೊರಿತಾರೆ ಅಂತಾನೆ ಮಕ್ಕಳು ಹೇಳೋದು. ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ನಮ್ ತಾತ ಶುರು ಮಾಡಿದ್ರೆ ನಮ್ಗೆ ಇದು ಯಾವಾಗ ಮುಗಿಸ್ತಾರಪ್ಪ ಇವ್ರು ಅಂತ ಅನ್ಸೋದು. ಅವ್ರ ಕಷ್ಟ ಅವ್ರಿಗಪ್ಪ, ನಾನು ಆರಾಮಾಗಿದ್ದೀನಿ, ನಾನು ಯಾಕೆ ನಿಮ್ ಕಷ್ಟ ಕೇಳಲಿ ಅಂತ. ಇದು ಸಹಜವಾಗಿರುವಂತ ಭಾವನೆ. ಆದರೆ ವಾತಾವರಣವೇ ನಿರ್ಮಾಣ ಆಗ್ಬಿಟ್ರೆ ನೀವು ಯಾರೂ ಏನೂ ಹೇಳಬೇಕಾಗಿಲ್ಲ, ಅದು ತಂತಾನೆ ಅವ್ರ ಹೃದಯದೊಳಗೆ ಅಡಗಿ ಕೂತಿರುವ ರಾಮನನ್ನ ಒಳಗೆ ಎಳಕ್ ಕರ್ಕೊಂಡ್ಬಂದು ಅವನ ಎದುರಿಗೆ ದರ್ಶನ ಮಾಡುವಂತೆ ಮಾಡುತ್ತೆ. ಇವತ್ತು ಭಾರತಕ್ಕೆ ಅಂತ ದರ್ಶನ ನಿಸ್ಸಂಶಯವಾಗೂ ಆಗ್ತಿದೆ. ಎರಡನೇದು, ಆದರಣೀಯ ಸಿದ್ದರಾಮಯ್ಯನವರು ಮಾತಾಡಬೇಕಾದ್ರೆ ಅವರೊಂದು ಮಾತನ್ನು ಹೇಳಿದ್ರು, ರಾಮರಾಜ್ಯದ ಕಲ್ಪನೆ ಅಂತ. ನನಗೆ ಅನೇಕರು ಪ್ರಶ್ನೆ ಮಾಡ್ತಾರೆ, ನಮ್ಮ ರಾಜಕಾರಣಿಗಳು ಭ್ರಷ್ಟರಾಗೋದ್ರು, ನಮ್ಮ ಅಧಿಕಾರಿಗಳು ಭ್ರಷ್ಟರಾಗೋದ್ರು, ಟೀಚರ್ಗಳು ಹಾಳಾಗೋದ್ರು, ಇಂಜಿನಿಯರ್ಗಳು ಕೆಟ್ಟವರು, ಸಾಮಾಜಿಕ ಚಟುವಟಿಕೆಯಲ್ಲಿರುವಂತ ನಾವೇನು ಪರಮಶುದ್ಧರು ಅಂತಲ್ಲ, ನಮ್ಮಂತ ಅನೇಕರು ಕೂಡ ಕರಪ್ಟ್ ಆಗೋಗಿದ್ದೀವಿ. ಈ ಕರಪ್ಷನ್ ಬಂತು, ಕರಪ್ಷನ್ ಬಂತು, ಎಲ್ಲದರಲ್ಲೂ ಕರಪ್ಷನ್ ಬಂತು. ಯಾಕೆ ಗೊತ್ತೇನು? ಸಮಾಜ ಕರಪ್ಟ್ ಆಗಿದೆ ರೀ. ರಾಜಕಾರಣಿಗಳು ಯಾರ ಮನೆಯಿಂದ ಬರ್ತಾರೆ? ನಮ್ಮ ನಿಮ್ಮ ಮನೆಯಿಂದಲೇ ಬರೋದು. ಟೀಚರ್ಗಳು ಯಾರ ಮನೆಯಿಂದ ಬರ್ತಾರೆ? ನಮ್ಮ ನಿಮ್ಮ ಮನೆಯಿಂದಲೇ ಬರೋದು. ಸೋಷಿಯಲ್ ಆಕ್ಟಿವಿಸ್ಟ್ ಯಾರ ಮನೆಯಿಂದ ಬರ್ತಾರೆ? ನಮ್ಮ ನಿಮ್ಮ ಮನೆಯಿಂದಲೇ ಬರೋದು. ಮನೆಯೇ ಕರಪ್ಟ್ ಆಗೋದ್ರೆ ಈ ಮನೆ ಕೊಡುವ ಎಲ್ಲ ಪ್ರಾಡಕ್ಟ್ಗಳು ಕರಪ್ಟ್ ಪ್ರಾಡಕ್ಟೇ ಇರ್ತವೆ. ರಾಮರಾಜ್ಯ ನಿರ್ಮಾಣ ಆಗೋದು ಯಾವಾಗ ಗೊತ್ತಾ? ಪ್ರತಿಯೊಂದು ಮನೆಯೂ ಕೂಡ ಅತ್ಯಂತ ಶ್ರದ್ಧಾವಂತ ಮನೆಯಾಗಿ ಯಾವತ್ ನಿರ್ಮಾಣಗೊಳ್ಳುತ್ತೋ ಅಲ್ಲಿಂದ ಬರುವಂತ ಪ್ರಾಡಕ್ಟ್ ಅತ್ಯದ್ಭುತವಾಗಿರುತ್ತೆ. ಹಿಂಗಾಗಿ ಬರೆದಿಟ್ಕೊಳ್ಳಿ ಈ ಮಾತನ್ನ, ಇವತ್ತು ಈ ಗ್ರೌಂಡ್ ಮೇಲೆ ನಿಂತ್ಕೊಂಡು ಹೇಳ್ತಿದ್ದೀನಿ, ರಾಮ ಬರ್ತಿದ್ದಾನೆ ಆ ಕಾರಣಕ್ಕೆ ಎಂತ ವಾತಾವರಣ ನಿರ್ಮಾಣ ಆಗಿದೆ ಅಂತಂದ್ರೆ, ಇವತ್ತಿಗೆ 25 ವರ್ಷಗಳ ನಂತರ ಈ ದೇಶ ರಾಮರಾಜ್ಯವಾಗಿರುತ್ತೆ. 100% ಹೌದು. ಯಾಕೆ ಅಂತಂದ್ರೆ, ಮನೆ ಮನೆಯೂ ರಾಮನ ಗುಣಗಾನದಿಂದ ಮೆರಿತಾ ಇದೆ ಅಂತ. ಮನೆ ಮನೆಯೂ ರಾಮನ ಆರಾಧನೆ ಮಾಡುತ್ತಿದೆ. ಯಾವುದನ್ನ ಮಾಡಿಸಬೇಕು ಅಂತ ತಿಪ್ಪರ್ಲಾಗ ಹೊಡೆಯಲಾಯ್ತೋ ಅದು ವೇಸ್ಟ್ ಆಗಲಿಲ್ಲ, ಅವೆಲ್ಲದರ ಪರಿಣಾಮವಾಗಿ ಆಗ್ತಿರೋದು. ಯಾವ ತಪಸ್ಸು ಕೂಡ ವೇಸ್ಟ್ ಆಗಲ್ಲ. ವಿವೇಕಾನಂದರು ಒಂದು ಮಾತು, ಇವತ್ ನನಗೆ ಅರ್ಥ ಆಗಿದೆ, ಭಗವಂತ ದೇವರು ಗುಡಿಯಲ್ಲಿಲ್ಲ, ಪ್ರತಿಯೊಬ್ಬ ಹೃದಯದಲ್ಲೂ ಇದ್ದಾನೆ, ಯಾರು ಜೀವ ಸೇವೆ ಮಾಡ್ತಾನೋ ಅವನು ಶಿವ ಸೇವೆ ಮಾಡ್ತಾನೆ ಅಂತ.
ಅಂದ್ರೆ 40 ವರ್ಷ ವೇಸ್ಟ್ ಆಗೋಯ್ತಾ? ಇಲ್ಲ, 40 ವರ್ಷದ ತಪಸ್ಸಿನ ಅರ್ಥ ಅದು ಅಂತ. 100 ವರ್ಷಗಳ ಸಂಘದ ನಿರಂತರ ಪ್ರಯಾಸ, ಒಬ್ಬ ಅದ್ಭುತವಾದ ಪ್ರಧಾನಮಂತ್ರಿ ಬಂದ್ರು, 100 ವರ್ಷಗಳ ಸಂಘದ ನಿರಂತರ ಪ್ರಯಾಸ, ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ರು, 100 ವರ್ಷಗಳ ನಿರಂತರ ಪ್ರಯಾಸ, ಸಮಾಜದಲ್ಲಿ ತಪಸ್ಸು ಮಾಡಿದ ಪರಿಣಾಮವಾಗಿ 100 ವರ್ಷಗಳ ನಂತರ ರಾಮ ಮಂದಿರದ ನಿರ್ಮಾಣಕ್ಕೆ ಸಾಧ್ಯವಾಯಿತು. ಎಲ್ಲ ತಪಸ್ಸಿನ ಪರಿಣಾಮ. ಯಾವ ತಪಸ್ಸು ವ್ಯರ್ಥವಲ್ಲ. ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ರೆ ಒಂದು ಅದ್ಭುತವಾದ ಕೆಲಸ ಆಗತ್ತೆ ಅನ್ನೋದಕ್ಕೆ ನಾನು ನೀವು ಇವತ್ತು ಸಾಕ್ಷಿಯಾಗಿ ನಿಂತಿದ್ದೀವಿ ಅಂತ ನನಗನ್ನಿಸುತ್ತೆ. ಈ ಸಾಕ್ಷಿ ಭಾವ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಕಾಣಿಸುತ್ತಲ್ಲ, ಆ ದಿನಕ್ಕೋಸ್ಕರ ಕಾತರದಿಂದ ನಾವೆಲ್ಲರೂ ಕಾಯಬೇಕಾಗಿದೆ ಅಷ್ಟೇ. ಮಿತ್ರ, ಇವತ್ತು ರಾಮನ ಕುರಿತಂತೆ ಮಾತನಾಡಬೇಕು ಅಂತ. ರಾಮನ ಕುರಿತಂತೆ ಗೊತ್ತಿಲ್ಲದ ಮಂದಿ ಭಾರತದಲ್ಲಿರೋದು ಅಪರೂಪ ಅಂತ ನನಗನ್ಸುತ್ತೆ. ವಿಶಿಷ್ಟವಾದ್ದಿದು. ನನ್ ತುಂಬಾ ಜನ ಹೇಳ್ತಾರೆ, ಕೆಲವು ಸಾಧು ಸಂತರು ಸಿಕ್ಕಾಗಲೂ ಹೇಳ್ತಾರೆ, ಇಸ್ಲಾಮಿಗೂ ಕ್ರಿಶ್ಚಿಯಾನಿಟಿಗೂ ಹಿಂದೂಯಿಸಂಗೂ ಇರೋ ಡಿಫರೆನ್ಸ್ ಏನು ಅಂತಂದ್ರೆ, ಅವರು ವಾರದಲ್ಲಿ ಒಂದು ದಿನ ಎಲ್ಲರೂ ಸೇರ್ತಾರೆ, ಅವರ ಧರ್ಮ ಗ್ರಂಥವನ್ನು ಓದ್ತಾರೆ, ನಮ್ಮಲ್ಲಿ ಹೀಗೆ ಓದಿಸುವ ಪ್ರಕ್ರಿಯೆಯೇ ಇಲ್ಲ, ಹಿಂಗಾಗಿ ನಮ್ಮ ಧರ್ಮ ಹಿಂದುಳಿದಿದೆ ಅಂತ. ನಮ್ದ್ರಲ್ಲಿ ನಂಗೆ ಒಂದು ಕೂಡ್ಕೊಂಡು ಓದಬೇಕು ಅಂತ ಯಾವತ್ತೂ ಯಾರು ರೂಲೇ ಮಾಡಲಿಲ್ಲ. ಆದ್ರೆ ಅದು ಹಿನ್ನಡೆಯ. ನಾನು ಒಂದ್ಸಲ ಒಬ್ಬ ಸ್ವಾಮೀಜಿ ಕೇಳಿದೆ, ನೀವು ಹೇಳೋದು ಕರೆಕ್ಟು, ನನಗೂ ಹಂಗೆ ಅನ್ಸುತ್ತೆ, ಓದಿಸ್ಬೇಕಿತ್ತು ಅಂತ. ಆದ್ರೆ ಇಂಟ್ರೆಸ್ಟಿಂಗ್ ನಮ್ಗೆಲ್ರಿಗೂ ಗೊತ್ತಿದೆ, ನಾವು ರಾಮಾಯಣ ಓದ್ಲಿಲ್ಲ, ಮಹಾಭಾರತ ಓದ್ಲಿಲ್ಲ. ಆದ್ರೆ ಈ ಊರಿನ ಅಥವಾ ಈ ನಾಡಿನ ಪುಟ್ಟ ಮಗುವನ್ನ, 5ನೇ ಕ್ಲಾಸಿಗೆ ಹೋಗೋ ಮಗುವನ್ನ ಕರೆದು ಕೇಳಿ ರಾಮ ಯಾರು ಅಂತ, ಅವನಿಗೆ ಗೊತ್ತು. ರಾವಣ ಯಾರು ಅಂತ ಕೇಳಿ ಸೀತೆನ ಕದ್ಕೊಂಡೋದವನು ಅಂತ ಗೊತ್ತು. ಲಕ್ಷ್ಮಣ ಯಾರು ಅಂತ ಕೇಳಿ ರಾಮನ ಪ್ರಿಯ ತಮ್ಮ ಅಂತ ಗೊತ್ತು. ಭರತ ಯಾರು ಅಂತ ಕೇಳಿ ರಾಮ ಕಾಡಿಗೆ ಹೋದಾಗ ಅವನ್ ರಾಜನಾಗಿದ್ದ, ಆದರೆ ರಾಮನ ಪಾದುಕೆಗಳನ್ನ ಇಟ್ಟು ತಾನು ಆಳಿದ ಅಂತ ಒಂದು ಸಣ್ಣದಾಗಿರುವಂತ ವಿಚಾರ ಪ್ರತಿಯೊಬ್ಬನಿಗೂ ಗೊತ್ತು. ಆಶ್ಚರ್ಯ ಅಲ್ವೇನ್ರಿ ಇದು? ಒಂದು ಪುಸ್ತಕವನ್ನ ಓದದೆ ಆ ಪುಸ್ತಕದಲ್ಲಿರುವಂತ ಹೈಲೈಟ್ ಪಾಯಿಂಟ್ಗಳೆಲ್ಲ ಒಂದು ದೇಶದ ಜನರಿಗೆ ಸಾಮಾನ್ಯವಾಗಿ ಗೊತ್ತಿದೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಅದು ಪುಸ್ತಕದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಗೊತ್ತಿರೋದಲ್ಲ, ರಕ್ತದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಗೊತ್ತಿರೋದು ಅಂತ. ರಾಮ ಈ ನಾಡಿನ ರಕ್ತದಲ್ಲಿದ್ದಾನೆ. ಭಾರತವನ್ನ ನೀವೇನಾದ್ರೂ ಹತ್ತಿರಕ್ಕೆ ಹೋಗಿ, ಅದನ್ನ ಕಂಕರ್ ಕಂಕರ್ ಮೇ ಶಂಕರ್ ಹೇ ಅಂತ ಅಟಲ್ ಜಿ ಹೇಳ್ತಾರೆ, ಆದ್ರೆ ನೀವೇನಾದ್ರೂ ಹತ್ತಿರಕ್ಕೆ ಹೋಗಿ ಮಣ್ಣಿನ ಕಣಕಣವನ್ನ ಕೇಳಿದ್ರೆ ರಾಮನನ್ನ ಬಿಟ್ಟರೆ ಬೇರೆ ಪದ ಬರೋದಿಲ್ಲ. ಅದರಿಂದ ಯಾಕೆ ಅಂದ್ರೆ ಮಣ್ಣಿನ ಕಣಕಣದಲ್ಲೂ ಅಡಗಿ ಕೂತಿದ್ದಾನೆ ರಾಮ ಅಂತ. ಹೆಂಗಿದನ್ನ ದೂರ ಮಾಡ್ತೀರಾ? ಹೇಗಿದನ್ನ ದೂರೀಕರಿಸ್ಲಿಕ್ಕೆ ಸಾಧ್ಯ? ಆದ್ರೆ ಇವತ್ತಿನ ನಮ್ ಭಾಗ್ಯ ಏನು ಗೊತ್ತೇನು, 500 ವರ್ಷಗಳ ನಂತರ ಮತ್ತೆ ಭವ್ಯವಾಗಿರುವಂತ ರಾಮ ಮಂದಿರವನ್ನ ಕಾಣ್ಲಿಕ್ಕಾಗಿದೆ. ಕೆಲವು ಇತಿಹಾಸಕಾರರು ಹೇಳ್ತಾರೆ, ಕೋನ್ರಾಡ್ ಎಲ್ಸ್ಟೈನ್ ಹೇಳ್ತಾರೆ ಅಂತಂದ್ರೆ 500 ವರ್ಷ ಅಲ್ಲ, ಮೊಹಮ್ಮದ್ ಗಜ್ನಿ ಕಾಲದಿಂದಲೂ ರಾಮ ಮಂದಿರದ ಮೇಲೆ ಆಕ್ರಮಣ ಆಗಿದೆ. ಯಾವಾಗ ನಿಜವಾಗ್ಲೂ ಮಂದಿರವನ್ನ ಒಡೆದಾಕಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ರು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮಗೆ ಗೊತ್ತಿರುವ ರೀಸೆಂಟ್ ಹಿಸ್ಟ್ರಿ 500 ವರ್ಷಗಳ ಹಿಂದಿನದ್ದು. 500 ವರ್ಷ ಅಷ್ಟೇ ಅಲ್ಲ, ನೀವು ಇಸವಿ 1000ರಿಂದ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ 1000 ವರ್ಷಗಳ ನಂತರ ಇವತ್ ನಾವು ಮತ್ತೆ ರಾಮ ಮಂದಿರವನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ಆನಂದ. ನನ್ನ ತಾತ ರಾಮ ಮಂದಿರದ ಹೋರಾಟ ನೋಡಿದ್ರು. ನಾನು ಮತ್ತು ನೀವು ಹೆಮ್ಮೆ ಪಡಬೇಕಲ್ಲ, ನನ್ನ ತಾತನಿಗಿಲ್ಲದ ಭಾಗ್ಯ ನನಗೂ ನಿಮಗೂ ಇದೆ. ಏನ್ ಗೊತ್ತೇನು, ಅವ್ರು ರಾಮ ಮಂದಿರದ ಹೋರಾಟ ನೋಡಿದ್ರು, ಅದಕ್ಕೆ ಬೇಕಾಗಿರುವ ಇಟ್ಟಿಗೆಯನ್ನ ಕಳಿಸಿಕೊಟ್ರು, ನಾನು ಕೊಡ್ತೀನಿ ಅಂತ ಕೊಟ್ರು, ಪೂಜೆ ಮಾಡಿದ್ರು, ಅವತ್ತ ಮೆರವಣಿಗೆಯಲ್ಲಿ ಭಾಗವಹಿಸೂ ಇರಬಹುದು ನನ್ನ ತಾತ. ಆದ್ರೆ ಇವತ್ತು ರಾಮ ಮಂದಿರ ಆಗುವಾಗ ಅವರಿಲ್ಲ. ನನ್ನ ತಂದೆ ರಾಮ ಮಂದಿರದ ಹೋರಾಟದಲ್ಲಿದ್ದಾರೆ, ಅವರು ಕೂಡ ಮೆರವಣಿಗೆಗೆ ಹೋಗಿದ್ದಾರೆ, ಅವರು ಕೂಡ ಊರಿನಲ್ಲಿ ಪೂಜೆ ಮಾಡುವಾಗ ಮೇಷ್ಟ್ರಾಗಿದ್ದರಿಂದ ತುಂಬಾ ಓಪನ್ ಆಗಿ ಅಲ್ದೆ ಹೋದ್ರು ಒಂದ್ ಸ್ವಲ್ಪ ಕೆಲಸ ಮಾಡಿದ್ದಿರಬಹುದು, ಅವ್ರಿಗೂ ಇದ್ದಾರೆ. ಆದ್ರೆ ರಾಮ ಮಂದಿರ ಆಗ್ತಾ ಇದೆ, ಪಾಪ ಅವ್ರ ಹೆಲ್ತ್ ಕಂಡೀಷನ್ ಹೆಂಗಿದೆ ಅಂದ್ರೆ ಟಿವಿಯಲ್ಲಿ ಮಾತ್ರ ನೋಡಬೇಕು. ರಾಮ ಮಂದಿರದ ಹೋರಾಟ ನಡೆಯುವಾಗ ನನ್ಗೆ 12 ವರ್ಷ. ನಮ್ಮ ಊರಿನಲ್ಲಿ ರಾಮ ಮಂದಿರದ ಯಾತ್ರೆ ಬಂದಾಗ ಅದರಿಂದ ಕುಣ್ಕೊಂಡು ಹೋಗಿದ್ದಷ್ಟೇ ಗೊತ್ತಿದೆ ನಮ್ಗೆ, ಅದ್ರ ಆಚೆ ಏನೂ ಗೊತ್ತಿಲ್ಲ. ರಾಮ ಮಂದಿರ ಆಗ್ಬಿಡತ್ತೆ ಅಂತ ಯಾರೋ ಹೇಳಿದ್ರು ನಮ್ಗೆ. ಆದ್ರೆ ಬುದ್ಧಿ ಬಂದಾಗ ಅದ್ರ ಮೇಲೆ ತುಂಬಾ ಭಾಷಣ ಮಾಡಿದ್ದೀವಿ, ವೇದಿಕೆ ಮೇಲೆ ನಿಂತು ಭಾಷಣ ಮಾಡುವಾಗ್ಲೂ ಅಂತರಂಗದಲ್ಲಿ ಹೇಳ್ತಾ ಇತ್ತು, ಆಗದಿಲ್ಲ ಇದು, ಸಿಕ್ಕಾಪಟ್ಟೆ ಸೆಕ್ಯುಲರ್ ಆಗ್ಬಿಟ್ಟಿದೀವಿ ನಾವು, ಈಗಿದನ್ ತೆಗೆದು ರಾಮ ಮಂದಿರ ಆಗೋದ್ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ನನ್ ಭಾಗ್ಯ ಏನು ಗೊತ್ತೇನು, ಕೆಲಸ ಅಲ್ಪ ಮಾಡಿದ್ರು ಕೂಡ ರಾಮ ಮಂದಿರವನ್ನು ನೋಡೋ ಭಾಗ್ಯ ನನಗೆ ನಿಮಗೆ ಎಂತ ಅದ್ಭುತ ಭಾಗ್ಯ ರೀ. ನನ್ನ ತಾತ ಕೆಲಸ ಮಾಡಿದವ್ರಿಗಿಲ್ಲ,
ನನ್ನ ತಂದೆ ಆ ಹೋರಾಟದಲ್ಲಿ ಭಾಗಿಯಾದವ್ರು ಇಲ್ಲ, ಆದ್ರೆ ನನಗೆ ನಿಮಗೆ ಎಂತ ಭಾಗ್ಯ ರಾಮ ಕರುಣಿಸಿಬಿಟ್ಟ ಅಂತಂದ್ರೆ ಇದು ನೋಡಪ್ಪ ನೀನು ಅಂತ ಕರುಣಿಸಿದ್ದಾನೆ. ನಾವು ಮುಂದೆ ಮಾಡಬೇಕಾಗಿರೋ ಕೆಲಸ ಎಷ್ಟಿದೆ ಅಂತ ಆಲೋಚನೆ ಮಾಡಬೇಕಾಗಿದೆ ಅಂತ. ಈ ಕಾರಣಕ್ಕೆ ನಾನು ಈ ಬಾರಿಯ ಈ ರಾಮ ಮಂದಿರದ ಉದ್ಘಾಟನೆಯನ್ನ ಇತರ ಎಲ್ಲ ಮಂದಿರಗಳಂತೆ ಅಂತ ಭಾವಿಸೋದಿಲ್ಲ. ಇದು ಅದನ್ನ ಮೀರಿದ್ದು ಅಂತ ನಾನು ಇದನ್ನ ಭಾವಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ದೇಶ ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದೆ. ಅನೇಕರ ಪ್ರಶ್ನೆ ಇದೆ ನನಗೆ, ಮರ್ಯಾದಾ ಪುರುಷೋತ್ತಮ ರಾಮ ಅಂತಾನೆ ಇರೋದ್ರಿಂದ ರಾಮನನ್ನೇ ಹಿಡ್ಕೊಂಡು ರಾಮನನ್ನ ಸುತ್ತುವರಿತಾ ನಾನು ರಾಮ ಮಂದಿರದ ಕಥೆಯನ್ನು ಒಂದಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ರಾಮ ನಿಜವಾಗ್ಲೂ ಇತಿಹಾಸ ಪುರುಷನ ಅಂತ ಅನೇಕರು ಕೇಳ್ತಾರೆ. ನೀವು ರಾಮನನ್ನ ಇತಿಹಾಸದಲ್ಲಿ ನಿಜವಾಗ್ಲೂ ಇದ್ನೋ ಇಲ್ವೋ ಪ್ರಶ್ನೆ ಪಕ್ಕಕ್ಕಿಡಿ, ನಾನು ಅದಕ್ಕೆ ಉತ್ತರ ಮುಂದೆ ಹುಡುಕೋಣ. ಆದ್ರೆ ಅವನು ಇಲ್ಲ ಅಂತ ಭಾವಿಸೋದಾದ್ರು ಏನ್ ಅದ್ಭುತವಾದ ಕ್ಯಾರೆಕ್ಟರ್ ರಾಮ. ಜಗತ್ತಿನ ಇಡೀ ಇತಿಹಾಸವನ್ನ ಬಗೆದು ತೆಗೆದರು ರಾಮನಂತ ಮತ್ತೊಬ್ಬ ಕ್ಯಾರೆಕ್ಟರ್ನ ಜಗತ್ತಿನ ಯಾವ ವ್ಯಕ್ತಿಯೂ ಸೃಷ್ಟಿ ಮಾಡಲಿಲ್ಲ. ಅದನ್ನು ಭಾರತ ಮಾತ್ರ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಒಂದು ಕಾದಂಬರಿ ಅಂತಾನೆ ತಿಳ್ಕೊಳ್ರಿ. ಎಷ್ಟು ಹಾಲಿವುಡ್ ಮೂವಿಗಳು ಬಂದಿವೆ, ಎಷ್ಟು ಬಾಲಿವುಡ್ ಮೂವಿಗಳು ಬಂದಿವೆ, ಜಗತ್ತಿನಲ್ಲಿ ಎಷ್ಟು ಕಾದಂಬರಿಗಳು ಸೃಷ್ಟಿಯಾಗಿವೆ. ಯಾವ ಕಾದಂಬರಿಯಲ್ಲಾದರೂ ರಾಮನಿಗೆ ಸರಿಸಮನಾಗಿ ನಿಲ್ಲಬಲ್ಲಂತ ಇನ್ನೊಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡುವಂತ ತಾಕತ್ತು ಯಾವುದಾದ್ರೂ ಕವಿಗಿದೆಯಾ ಅಂತ ಕೇಳಿದ್ರೆ ಯಾವ ಕವಿಗೂ ಇಲ್ಲ. ಅದಿರೋದು ವಾಲ್ಮೀಕಿಯವರಿಗೆ ಮಾತ್ರ, ನಮ್ಮ ನಾಡಿನ ಕವಿಗೆ ಮಾತ್ರ. ನೀವು ಅದನ್ನೊಂದು ಕಾದಂಬರಿ ಅಂತ ಭಾವಿಸಿದ್ರು. ರಾಮ ಒರಿಜಿನಲಿ ಇರಲಿಲ್ಲ ಅಂತ ಇವರು ವಾದ ಮಾಡುವ ಲೆಫ್ಟಿಸ್ಟ್ಗಳ ವಾದಕ್ಕೆ ಆಯ್ತಪ್ಪ ಸತ್ಯ ಅಂತ ಭಾವಿಸಿದ್ರು. ಇದಕ್ಕೊಂದು ಯೋಚನೆ ಮಾಡಿ ಅಂತ 1830 ದಶಕದಲ್ಲಿ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಒಂದು ಡಿಸ್ಕಷನ್. ಹೌಸ್ ಆಫ್ ಕಾಮನ್ಸ್ ಅಂದ್ರೆ ನಮ್ಮ ರಾಜ್ಯಸಭೆ ಹೆಂಗಿರುತ್ತೋ ಹಂಗೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡಿದೆಯಲ್ಲ, ಅಲ್ಲೂ ಹೌಸ್ ಆಫ್ ಕಾಮನ್ಸ್ ಅಂಡ್ ಮತ್ತೊಂದು ಎರಡು ಹೌಸ್ಗಳಿವೆ ಅವರದ್ದು. ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ ನಡಿಬೇಕಾದ್ರೆ ಎಲ್ಲ MPಗಳಿಗೂ ವಿಲಿಯಂ ವಿಲ್ಬರ್ ಫೋರ್ಸ್ ಒಂದು ಪತ್ರ ಬರೆದಿದ್ದ, ಭಾರತವನ್ನ ತೆಗಳಿ ನೀವು ಮಾತನಾಡಬೇಕು ಅಂತೆಲ್ಲ ಪತ್ರ ಬರೆದಿದ್ದ. ಒಬ್ಬ ಎದ್ನಿಂತ್ಕೊಂಡು ಹೇಳ್ತಾನೆ, ಭಾರತೀಯರು ಅಯೋಗ್ಯರು, ಹಿಂದೂಗಳಿಗೆ ಏನು ಗೊತ್ತಿಲ್ಲ, ಅವರಿಗೆ ನೈತಿಕತೆಯ ಪಾಠವೇ ಇಲ್ಲ, ಅವರಿಗೆ ಮೌಲ್ಯಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾನೆ. ಇನ್ನೊಬ್ಬ MP ಎದ್ನಿಂತ್ಕೊಂಡು, ನಿಜ ಹೇಳು ಭಾರತ ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅವನಂತ ನಿಂಗೇನು ಗೊತ್ತೇ ಇಲ್ಲ, ಭಾರತದ ಪ್ರತಿ ಸಾಹಿತ್ಯವು ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅವನ ಮಾತು, ಭಾರತದ ಪ್ರತಿ ಸಾಹಿತ್ಯದ ಪ್ರತಿ ಪ್ಯಾರಾಗ್ರಾಫಿನ ಕೊನೆಯಲ್ಲಿ ಒಂದು ಮೌಲ್ಯದ ಉಲ್ಲೇಖವಾಗದೆ ಆ ಪುಸ್ತಕವೇ ಮುಗಿಯೋದಿಲ್ಲ, ಅಂತ ಶ್ರೇಷ್ಠ ಮೌಲ್ಯವಂತರ ನಾಡು ಭಾರತ, ಅದ್ರ ಬಗ್ಗೆ ಮನಸ್ಸಿಗೆ ಬಂದಿದ್ದನ್ನು ಮಾತಾಡಬೇಡ ಅಂತ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ 1830s ನಲ್ಲಿ. ನಂಗೆ ರಾಮಾಯಣವನ್ನು ನೋಡುವಾಗ ರಾಮಾಯಣದ ಯಾವ ಶ್ಲೋಕವು ಒಂದು ಮೌಲ್ಯವನ್ನ ಹೇಳದೆ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿರುವಂತ ಸಾಹಿತ್ಯ. ಹೀಗಾಗಿ ನನ್ಗನ್ಸೋದು ಇನ್ನೊಂದು ರಾಮಾಯಣವನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ. ಎಷ್ಟು ಜನರಿಗೆ ಪ್ರೇರಣೆ ರಾಮಾಯಣ. ಜಗತ್ತಿನ ಅನೇಕ ಮತಗ್ರಂಥಗಳಿವೆ, ಆ ಮತಗ್ರಂಥಗಳಲ್ಲಿ ಒಂದು ಪದ ಬದಲಾಗ್ಬಿಟ್ರೆ ಮರ್ಡರ್ ಮಾಡಿಬಿಡ್ತಾರೆ. ಆದ್ರೆ ನಮ್ಮ ರಾಮಾಯಣ ಹೆಂಗಿದೆ ಗೊತ್ತಾ, ಚೌಕಟ್ಟು ವಾಲ್ಮೀಕಿಗಳು ಹಾಕ್ಕೊಡ್ತಾರೆ, ಆ ಚೌಕಟ್ಟಿನ ಒಳಗೆ ನೀವು ಏನೇನ್ ತುಂಬಿಸಬೇಕೋ ತುಂಬಿಸಿ, ಯಾರಿಗೂ ಬೇಜಾರಿಲ್ಲ, ಎಲ್ಲರೂ ಆನಂದಿಸ್ತಾ ಆ ರಾಮನ ಗುಣಗಾನ ಮಾಡ್ತಾರೆ. ಎಲ್ಲರೂ ರಾಮನನ್ನ ತಾವು ಕಾಣಿಸಿ ತಾವು ದರ್ಶನ ಪಡ್ಕೊಳ್ತಾರೆ. ದರ್ಶನ ಪಡ್ಕೊಂಡ ಕವಿ ನನ್ನ ರಾಮ ಹಿಂಗಿದ್ನಪ್ಪ ಅಂತ ಅವನೊಂದು ರಾಮನನ್ನ ಎದುರುಗಿಟ್ರೆ ನಾವು ಯಾರು ಅಲ್ಲಗಳೆಯೋದಿಲ್ಲ ರೀ. ರಾಮಾಯಣ ಅಂದ್ರೆ ವಾಲ್ಮೀಕಿಗಳ ರಾಮಾಯಣ ಅಂತ ಮಾತ್ರ ನಾವು ಅನ್ಕೊಂಡ್ರೆ ಸುಳ್ಳು. ವಾಲ್ಮೀಕಿಗಳ ರಾಮಾಯಣ ಮೂಲ ರಾಮಾಯಣ ಅಷ್ಟೇ. ಅದಾದ ನಂತರ ಎಷ್ಟು 100 ರಾಮಾಯಣಗಳು ಬಂದಿವೆ ಅಂತಂದ್ರೆ ಆ ಪ್ರತಿ ರಾಮಾಯಣವೂ ಕೂಡ ಹೊಸ ರೂಪದಲ್ಲಿ ರಾಮನನ್ನ ಕಟ್ಟಿಕೊಡ್ತವೆ. ರಾಮ ಮತ್ತೆ ಮತ್ತೆ ಹೃದಯ ಕೇಳಿತಾನೆ. ಇದೇ ಅವಕಾಶವನ್ನು ಬಳಸ್ಕೊಂಡು ಲೆಫ್ಟಿಸ್ಟ್ಗಳು ಬರೆದ್ರು, ರಾಮಾಯಣಕ್ಕೆ ವಿರುದ್ಧವಾಗಿ ಒಂದು ಸೀತಾಯಣ ಅಂತ ಬರೆದ್ರು, ರಾಮನನ್ನ ಅತ್ಯಂತ ಕೆಟ್ಟದಾಗಿ ಚಿತ್ರಿಸುವ ಪ್ರಯತ್ನ ಮಾಡಿದ್ರು. ನಾವು ಯಾವತ್ತು ಸರ್ ತನಸೆ ಜುದಾ ಅನ್ಲಿಲ್ಲ, ನಿಮ್ ತಲೆ ಕಡಿತೀವಿ ಅನ್ಲಿಲ್ಲ. ನಾವು ಹೇಳಿದ್ವಿ ನೀನು ಕಂಡುಕೊಂಡ, ನಿನ್ನ ಕೆಟ್ಟ ದೃಷ್ಟಿಗೆ ಕಂಡುಕೊಂಡ ರಾಮ ಸೀತೆ ಇಂಥದ್ದೇ ಇರಬೇಕು, ನಮ್ಮೆಲ್ಲರ ಒಳ್ಳೆಯ ಹೃದಯಕ್ಕೆ ಸುಂದರವಾಗಿರುವ ರಾಮ ಕಂಡಿದ್ದಾನಪ್ಪ ಅಂತ ನಾವೆಲ್ಲರೂ ಸುಂದರ ರಾಮನನ್ನೇ ಆರಾಧಿಸಿದ್ವಿ ಅಂತ. ಇದು ಭಾರತದ ವೈಶಿಷ್ಟ್ಯ, ಇದು ಭಾರತದ ಅದ್ಭುತತೆ ಅಂತ ನಾನು ಭಾವಿಸೋದು ಯಾವಾಗ್ಲೂ. ಇನ್ ಮೂರನೇ ಸಂಗತಿ ನಾನು ಆರಂಭದಲ್ಲಿ ನಿಮ್ ಜೊತೆ ಹಂಚ್ಕೋಬೇಕು ಅಂತಂದ್ರೆ, ರಾಮಾಯಣದ ಪ್ರೇರಣೆ, ರಾಮಾಯಣ ಅನ್ನೋ ಒಂದು ಗ್ರಂಥದ ಪ್ರೇರಣೆ ಜಗತ್ತಿನ ಎಷ್ಟು ಭಾಗಗಳಿಗಾಗಿದೆ ಅಂತಂದ್ರೆ, ಜಾವಾ ಬಾಲಿ ಸುಮಾತ್ರಾದಂತ ದ್ವೀಪಗಳಲ್ಲಿ, ಇಂಡೋನೇಷ್ಯಾದ ದ್ವೀಪಗಳಲ್ಲಿ ಇವತ್ತಿಗೂ ವರ್ಷದಲ್ಲಿ 8-8 ದಿನ 10-10 ದಿನ ರಾಮನವಮಿಯ ಹೊತ್ತಲ್ಲಿ ದೊಡ್ಡ ಜಾತ್ರೆ ರಾಮನ ಹೆಸರಲ್ಲಿ ನಡೆಯುತ್ತೆ.
ಬಾಲಿ ದ್ವೀಪಕ್ಕೆ ಹೋದಂತ ಭಾರತೀಯರು ಆಶ್ಚರ್ಯಚಕಿತರಾಗಿ ಬರ್ತಾರೆ. ಯಾಕೆ ಆಶ್ಚರ್ಯಚಕಿತರಾಗಿ ಬರ್ತಾರೆ ಅಂತಂದ್ರೆ, ಬಾಲಿ ದ್ವೀಪದ ಜನ ರಾಮನನ್ನ ಅಷ್ಟು ಪ್ರೀತಿಸ್ತಾರೆ. ಅಲ್ಲಿನ ಮಕ್ಕಳಿಗೆ ಒಬ್ಬ ಲೆಫ್ಟಿಸ್ಟ್ ಬರೀತಾನೆ ಒಂದ್ ಕಡೆ, ಒಂದು ಪತ್ರಿಕೆಯಲ್ಲಿ ಬಂದಿದ್ದ ಲೇಖನ ಅದು. ಅವನೇನು ಹೇಳ್ತಾನೆ ಅಂತಂದ್ರೆ, ಬಾಲಿ ದ್ವೀಪದ ಮಕ್ಕಳಿಗೆ ನಿಮ್ಗೆ ಯಾವ ಈ ಈ ಛದ್ಮವೇಷಧಾರಿ ಸ್ಪರ್ಧೆಗಳಲ್ಲಿ ಯಾವ ವೇಷ ಹಾಕೋದು ಇಷ್ಟ ಅಂತ ಕೇಳಿದ್ರೆ, ಸಾಂತಾ ಕ್ಲೋಸ್ ಇಂದ ಅಲ್ಲ, ಅದು ಭಾರತದ ಮಕ್ಕಳಿಗೆ ತೋರಿಸೋದು. ಆದ್ರೆ ಆ ಮಕ್ಕಳು ಹೇಳ್ತಾರಂತೆ, ಆಂಜನೇಯನ ಮುಖ ಧರಿಸೋದು ನಮ್ಗೆ ಬಹಳ ಇಷ್ಟ ಆಗುತ್ತೆ ಅಂತ ಬಾಲಿ ದ್ವೀಪದ ಮಕ್ಕಳು ಹೇಳ್ತಾರೆ. ನಿಮ್ಗಿನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ನೀವು ಇದನ್ನು ಕೇಳಿದ್ರೆ ಗಾಬರಿ ಆಗ್ತೀರಿ. ಅನೇಕರಿಗೆ ಗೊತ್ತಿರಬಹುದು, ಥೈಲ್ಯಾಂಡ್ ಅಂತೊಂದು ರಾಷ್ಟ್ರ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ರಾಷ್ಟ್ರ ಅನ್ಕಂಡ್ರೆ ರಾಹುಲ್ ಗಾಂಧಿಗೆ ತುಂಬಾ ಪ್ರೀತಿ, ಪದೇ ಪದೇ ಹೋಗ್ತಿರ್ತಾರೆ ಅಲ್ಲಿ, ಗೊತ್ತಿಲ್ಲ ಯಾಕೆ ಅಂತ. ಅವ್ರು ಇಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಅಲ್ಲಿಗೆ ಓಡ್ತಾರೆ. ಆದ್ರೆ ಥೈಲ್ಯಾಂಡ್ಗೂ ಭಾರತಕ್ಕೂ ಒಂದು ನಂಟಿದೆ, ಅಪರೂಪದ ನಂಟು. ಥೈಲ್ಯಾಂಡ್ ನಲ್ಲಿ ಯಾವ ರಾಜ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೋ, ನಾನು ರಾಜನಾಗಿ ಕೂತ್ಕೊಳ್ತೀನಿ ಅಂತ, ಅವನು ಸ್ವೀಕಾರ ಮಾಡುವಾಗ ಏನಂತ ಸ್ವೀಕಾರ ಮಾಡ್ತಾನೆ ಗೊತ್ತಾ? ಶ್ರೀರಾಮನ ಪಾದುಕೆಗಳ ಮೇಲಾಣೆ, ನಾನು ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಥೈಲ್ಯಾಂಡಿನ ರಾಜನನ್ನ ಇವತ್ತಿಗೂ ರಾಮ ಅಂತಾನೆ ಕರೀತಾರೆ. ರಾಮ ದ 10th ಪ್ರಾಬಬ್ಲಿ ಈಗ ಆಳ್ತಾ ಇದ್ದಾರೆ. ರಾಮ 9th, ರಾಮ 8th, ರಾಮ 1st ಇಂದ ಶುರು ಮಾಡಿ ರಾಮ 10th ನವರೆಗೂ ನಿರಂತರವಾಗಿ ರಾಮನನ್ನ ಆರಾಧಿಸುವ ರಾಷ್ಟ್ರಗಳಿವೆ, ರಾಮನ ಗುಣಗಾನ ಮಾಡುವ ರಾಷ್ಟ್ರಗಳಿವೆ. ಹೀಗಾಗಿಯೇ ಈಗ ರಾಮ ಮಂದಿರ ಆಗ್ತಾ ಇದೆ ಅಂತಂದ್ರೆ ಮಿತ್ರ ಶಿವಮೊಗ್ಗದ ಜನಕ್ಕೆ ಸಂಭ್ರಮ ಅಲ್ಲ, ಇಡೀ ಭಾರತಕ್ಕಷ್ಟೇ ಸಂಭ್ರಮ ಅಲ್ಲ, ದೂರದ ಜಾವ ಬಾಲಿ ಸುಮಾತ್ರಗಳಲ್ಲಿ ಖುಷಿ ಪಡ್ತಿದ್ದಾರೆ. ನೇಪಾಳದ ಜನ ಅಯೋಧ್ಯೆಗೆ ಅಂತ ಗಿಫ್ಟ್ ಐಟಮ್ ಕಳಿಸ್ತಿದ್ದಾರೆ. ಯಾಕೆ ಗೊತ್ತಾ? ರಾಮನ ಮಳೆಯರಿ ಅಂತ. ನಾವು ಅಳಿಯನ ನಾಡಿನವರು, ನಾವು ಹೆಣ್ಣು ಮಗಳು ನಮ್ಮವಳು ಸೀತೆ, ನಮ್ಮ ರಾಮ ಅಳಿಯನ ಮಂದಿರ ಆಗ್ತಿರ್ಬೇಕಾದಾಗ ನಾವು ಗಿಫ್ಟ್ ಐಟಮ್ ಕಳಿಸ್ತೀವಿ ಅಂತ ನೇಪಾಳದವರು. ಶ್ರೀಲಂಕಾದವರು ನಮ್ಗೆ ಅಯಾಚಿತವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಗೆ ಜಗತ್ತಿನ ಮೂಲೆ ಮೂಲೆಗಳಿಂದಲೂ ರಾಮ ಮಂದಿರಕ್ಕೆ ಬರಬೇಕು ಅಂತ ಅನ್ನಿಸ್ತಿದೆ ಅವ್ರಿಗೆ. ಯಾಕೆ ಅಂತಂದ್ರೆ, ಒಂದು ಮಂದಿರ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಒಬ್ಬ ಮರ್ಯಾದಾ ಪುರುಷೋತ್ತಮನನ್ನ ಭಾರತ ಜಗತ್ತಿಗೆ ಕೊಟ್ಟಿತ್ತಲ್ಲ, ಆ ಕಾರಣಕ್ಕೋಸ್ಕರ ಬರಬೇಕು ಅಂತ. ಇದು ಭಾರತದ ವೈಭವ. ಆ ಕಾರಣಕ್ಕೋಸ್ಕರ ಈ ರಾಮ ಮಂದಿರ ಇದೆಲ್ಲ ಬಹಳ ವಿಶಿಷ್ಟವಾದ್ದು. ಇನ್ ಎರಡನೇದೇನು ಅಂತಂದ್ರೆ, ನಾನ್ ಚಿಕ್ಕಂದಿಂದ ಸಂಘದ ಸಂಪರ್ಕಕ್ಕೆ ಬಂದಾಗಲಿಂದಲೂ ನಮ್ಗೆ ಅನೇಕ ಬೈಠಕಗಳಲ್ಲಾಗ್ಲಿ ಅಥವಾ ಬೌದ್ಧಿಕಗಳಾಗ್ಲಿ ಒಂದೇ ಮಾತು ಹೇಳ್ತಿದ್ದು, ಇಸ್ರೇಲ್ ಅನ್ನು ನೋಡಿ ಕಲಿಬೇಕು ನಾವು. 2000 ವರ್ಷಗಳ ನಂತರ ತಮ್ಮ ರಾಷ್ಟ್ರವನ್ನ ಪಡ್ಕೊಂಡ್ರು, ಆದ್ರೆ ನಾವು ಹೆಚ್ಚು ಕಡಿಮೆ 2000 ವರ್ಷಗಳ ನಂತರ ನಮ್ಮ ರಾಷ್ಟ್ರದಲ್ಲಿ ಮಂದಿರವನ್ನ ವಾಪಸ್ ಪಡ್ಕೊಂಡಿದ್ದೀವಲ್ಲ, ಅವರಿಗಿಂತ ಒಂದೇಜ್ ಮುಂದೆ ಅಲ್ವೇನ್ ನಾವು? ನಾವೇನು ಕಡಿಮೆ ಏನು? ನಾವು ಮಂದಿರವನ್ನು ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದೀವಿ, 1000 ಜನ 1,000,000 ಜನರ ಬಲಿದಾನ ಆಗಿದೆ ಅನ್ನೋದನ್ನ ಅನೇಕ ಬಾರಿ ನಾವು ಅರಿತುಕೊಳ್ಳೋದಕ್ಕೆ ಸೋತ್ ಹೋಗ್ತೀವಿ. ಅದು ಬಹಳ ವಿಶಿಷ್ಟವಾದ್ದು. ಮಿತ್ರರೇ, ಈ ಮಂದಿರವನ್ನ ವಾಪಸ್ ಪಡ್ಕೋಬೇಕು ಅಂತ ಬರೀ ಕರಸೇವಕರ ಅಂದ್ರೆ ನಮ್ಮ ಕಾಲಘಟ್ಟದ ಕರಸೇವಕರ ಮಾತ್ರ ಹೋರಾಟ ಅಲ್ಲ, 500 ವರ್ಷಗಳಿಂದಲೂ ಹೋರಾಟ ನಡೆದಿದೆ. ನಾನು ಅನೇಕ ಬಾರಿ ಅಂದ್ಕೊಳ್ತಿರ್ತೀನಿ, ಹೋರಾಟ ಹೆಂಗ್ ನಡೆಯುತ್ತೆ? ಆಕ್ರಮಕ ಮುಸಲ್ಮಾನರು ಒಂದು ನಿಶ್ಚಯ ಮಾಡಿದ್ರು, ಈ ಮಂದಿರವನ್ನ ಒಡೆದು ಹಾಕಿದರೆ, ಇಲ್ಲಿರುವಂತ ದೇವರ ಮೂರ್ತಿಯನ್ನ ಬಂಧಿಸಿ ಬಿಟ್ರೆ ರಾಮ ಇವ್ರ ಹೃದಯದಿಂದ ಹೋಗ್ತಾನೆ, ಈ ಮಂದಿರವನ್ನ ಕೆಡವಿ ಅಲ್ಲೊಂದು ಮಸೀದಿ ಕಟ್ಟಿ ನಿಮ್ಮ ರಾಮ ಹುಟ್ಟಿದ ಜಾಗದಲ್ಲಿ ಮಸೀದಿ ಮಾಡಿದ್ದೀವಿ, ಇಲ್ಲೊಂದು ನಮಾಜನ್ನ ಪ್ರತಿನಿತ್ಯ ಮಾಡ್ತೀವಿ ಅಂತ ಹೇಳಿ ಅವರನ್ನ ಕೆಣಕಿದ್ರೆ ಅವರು ನಮ್ಮ ರಾಮನಿಗೆ ತಾಕತ್ತಿಲ್ಲಪ್ಪ, ನಾನೇನ್ ಮಾಡ್ಲಿ ಅಂತ ಇಸ್ಲಾಮನ್ನ ಸಹಜವಾಗಿ ಸ್ವೀಕರಿಸ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ ಜನ ಏನ್ ಮಾಡಿದ್ರು ಗೊತ್ತಾ? ಮನೇಲಿ ಹುಟ್ಟೋ ಮಗನಿಗೆ ರಾಮ ಅಂತ ಹೆಸರಿಟ್ರು, ರಾಮಚಂದ್ರ ಅಂತ ಕರೆದ್ರು, ಸೀತಾರಾಮ ಅಂತ ಕರೆದ್ರು, ಹೆಣ್ಮಗಳು ಹುಟ್ಟಿದ್ರೆ ಜಾಹ್ನವಿ ಅಂತ ಕರೆದ್ರು, ಸೀತೆ ಅಂತ ಕರೆದ್ರು. ಮೂರ್ತಿ ತೆಗೆದಿಯಪ್ಪ ಅಲ್ಲಿದ್ದು, ನಮ್ಮ ಮನೇಲಿರೋ ಈ ಮಗುನ ಏನ್ ಮಾಡ್ತೀಯಪ್ಪ ಅಂತ ಕೇಳುವ ಪ್ರಶ್ನೆ ಅದು. 500 ವರ್ಷಗಳಿಂದ ಈ ಪ್ರಶ್ನೆ ಕೇಳ್ಕೊಂಡ್ಬಂದು ಇವತ್ತಲ್ಲಿ ಮಂದಿರ ಆದಾಗ ನಾವಿಷ್ಟು ದಿನಗಳ ಈ ತಪಸ್ಸಿಗೆ ಎದುರಾಗಿ ಆ ಮಂದಿರ ನಿಂತ್ಕೊಳ್ತಿದ್ಯಲ್ಲ, ಆ ಕಾರಣಕ್ಕೆ ತಡೆಯಲಾಗದ ಆನಂದ ಆಗ್ತಿರೋದ. ಮತ್ತ ಈ ಆನಂದ ಎಷ್ಟು ಸುಂದರ ಗೊತ್ತೇನು? ಆ ಮಂದಿರವನ್ನ ಕೆಡವಿ ಅಲ್ಲಿ ಮತ್ತೊಂದು ಕಟ್ಟಡವನ್ನ ನಿರ್ಮಾಣ ಮಾಡಿದವರಿಗೆ ಮಂದಿರವನ್ನ ಕೆಡವಿ ಕಟ್ಟಡ ಕಟ್ಟಿದಂತ ವಿಕೃತವಾದ ಆನಂದ ಇತ್ತು. ಆದ್ರೆ ನಮ್ಗೆ ರಾಮನ ಈ ಮಂದಿರವನ್ನ ಕಟ್ಟುವಾಗ ಮತ್ತೊಬ್ಬರನ್ನ ದ್ವೇಷಿಸುವ, ಇನ್ನೊಬ್ಬರನ್ನ ಕೆಟ್ಟದಾಗಿ ಕಾಣುವಂತ ಭಾವ ಇಲ್ಲ, ಆದ್ರೆ ನಮ್ಮದರೊಳಗೆ ನಾವು ಸಂಭ್ರಮಿಸಬಲ್ಲಂತ ಅದ್ಭುತವಾದ ಭಾವ ಇದೆಯಲ್ಲ, ಈ ಭಾವ ಹಿಂದೂಗಳಿಗೆ ಮಾತ್ರ ಬರುವಂತದ್ದು. ಮತ್ತೆ ಯಾರು ಕೊಟ್ಟಿದ್ದು ಈ ಭಾವ ಅಂತಂದ್ರೆ, ಸಾಕ್ಷಾತ್ ರಾಮನೇ ಕೊಟ್ಟಿದ್ದು. ಹೀಗಾಗಿ ರಾಮ ಮರ್ಯಾದಾ ಪುರುಷೋತ್ತಮ. ರಾಮನ ಕ್ಯಾರೆಕ್ಟರ್ ಬಹಳ ವಿಚಿತ್ರವಾಗಿರುವಂಥದ್ದು.
ಈ ಕ್ಯಾರೆಕ್ಟರ್ ಹೆಂಗಿದೆ ಅಂತ, ಅವನ ಮರ್ಯಾದಾ ಪುರುಷೋತ್ತಮನ ಗುಣಗಳು, ಈ ವಾಲ್ಮೀಕಿ ರಾಮಾಯಣದ ಮೊದಲ ಶ್ಲೋಕಗಳು, ಮೊದಲ ಕಾಂಡದ ಮೊದಲ ಶ್ಲೋಕಗಳು ಆರಂಭವಾಗೋದು ಇಲ್ಲಿಂದ. ನಾರದರು ಧುತ್ ಅಂತ ಒಂದಿನ ಪ್ರತ್ಯಕ್ಷರಾಗ್ಬಿಡ್ತಾರೆ ವಾಲ್ಮೀಕಿಯವರ ಎದುರಿಗೆ. ಕಾಡಿನಲ್ಲಿದ್ದಂತ ವಾಲ್ಮೀಕಿಯವರು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು, ಮುಂದಿನ ಕೆಲಸ ಮಾಡಬೇಕು, ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಬಂದ ತಕ್ಷಣ ನಾರದರಿಗೆ ಪ್ರಣಾಮ ಮಾಡಿ ನಾರದರು ಏನು ಅಂತ ಕೇಳಿದಾಗ ವಾಲ್ಮೀಕಿಗಳು ಕೇಳ್ತಾರೆ, ನನಗೆ ಯಾರ್ದಾದ್ರೂ ಒಬ್ಬರದು, ನೀನ್ ಮೂರೂ ಲೋಕ ಸುತ್ತಾಡ್ತಿರ್ತೀಯ, ಒಬ್ಬರ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಕಥೆ ಹೇಳು, ಆ ವ್ಯಕ್ತಿ ಹೆಂಗಿರ್ಬೇಕು ಅಂತಂದ್ರೆ. ವಾಲ್ಮೀಕಿಗಳು ಕೇಳೋ ಗುಣಗಳು ನಾನು ಹಂಗೆ ಪಟ್ಟಿ ಮಾಡ್ತೀನಿ ನಿಮ್ಗೆ. ಅವನು ಗುಣವಂತನಾಗಿರಬೇಕು, ವೀರ್ಯವಾನ್ ಶಕ್ತಿವಂತನಾಗಿರಬೇಕು, ಧರ್ಮವನ್ನು ಅರಿತವನಾಗಿರಬೇಕು, ಧರ್ಮಜ್ಞ ಕೃತಜ್ಞನಾಗಿರಬೇಕು, ಯಾರಾದರೂ ಉಪಕಾರ ಮಾಡಿದ್ರೆ ಜೀವಮಾನದಲ್ಲಿ ಮರಿಬಾರದು ಆ ತರದ ಕೃತಜ್ಞನಾಗಿರಬೇಕು, ಸತ್ಯವಾಕ್ಯ ಪರಿಪಾಲಕನಾಗಿರಬೇಕು, ಸತ್ಯವಾಕ್ಯವನ್ನು ಬಿಡದೆ ನಡಿಬೇಕು, ದೃಢವ್ರತನಾಗಿರಬೇಕು, ಒಂದು ವ್ರತವನ್ನು ಹಿಡಿದ್ರೆ ಅದು ಮುಗಿಯುವವರೆಗೂ ನಾನಲ್ಲಿಂದ ಕದಲೋದಿಲ್ಲ ಎನ್ನುವಂತ ದೃಢವ್ರತ ಅವನಿಗಿರಬೇಕು, ಚಾರಿತ್ರ್ಯವಂತನಾಗಿರಬೇಕು. ಅವನ ಕ್ಯಾರೆಕ್ಟರ್ ಏನ್ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ, ಅವನನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡ್ರೆ ಆನಂದ ಸಿಗಬೇಕು. ಅವನಲ್ಲಿ ಎಲ್ಲ ಪ್ರಾಣಿಗಳ ಮೇಲೂ ದಯೆ ಇರಬೇಕು, ಮನುಷ್ಯರಿಗೆ ಮಾತ್ರ ಅಲ್ಲ ಸಕಲ ಪ್ರಾಣಿಗಳ ಮೇಲೂ ದಯೆ ಇರಬೇಕು. ಇಷ್ಟಿದ್ರೆ ಆಗ್ಲಿಲ್ಲ, ವಿದ್ವಾಂಸನಾಗಿರ್ಬೇಕು, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳುವಂತಿರಬಾರದು, ಅವನು ಸಮರ್ಥನಾಗಿರ್ಬೇಕು. ಆಮೇಲೆ ಏನ್ ಕೇಳ್ತಾರೆ, ಬಹಳ ಕಷ್ಟದ ಕೆಲಸ ಇದು, ಸದಾ ಪ್ರಿಯದರ್ಶನಾಗಿರ್ಬೇಕು. ಪ್ರಿಯದರ್ಶನ ಅಂದ್ರೆ ಏನ್ ಗೊತ್ತೇನು, ಅವನು ನೋಡಿದ್ರೆ ಖುಷಿ ಸಿಗ್ಬೇಕು, ಆನಂದ ಸಿಗ್ಬೇಕು, ಪ್ರಿಯ ಅನ್ನಿಸ್ಬೇಕು. ಯಾವಾಗಲೂ ನಮ್ಮನೇಲಿ ಯಾರೋ ತೀರ್ಕೊಂಡ್ ಬಿಟ್ಟಿದ್ದಾರೆ, ಯಾರ ಮುಖನೂ ನೋಡೋದ್ಬೇಡ ಅನ್ನಿಸ್ತಿರತ್ತೆ. ಆದ್ರೆ ಅವನು ಹೆಂಗಿರ್ಬೇಕು ಅಂತಂದ್ರೆ, ತೀರ್ಕೊಂಡಾಗ್ಲೂ ಅವನ ಮುಖವನ್ನು ನೋಡ್ಬಿಟ್ರೆ ಮನಸ್ಸಿನ ಎಲ್ಲ ದುಃಖ ಪರಿಹಾರ ಆಗ್ಬಿಡ್ಬೇಕು. ಮನೇಲಿ ಮಗು ಹುಟ್ಟಿದೆ, ಅವನ ಮುಖ ನೋಡಿದ್ರೆ ವಾಹ್ ಮಗು ಹುಟ್ಟಿದ್ದು ಸಾರ್ಥಕಪ್ಪ ಅಂತ ಅನ್ನಿಸ್ಬೇಕು. ಆ ತರದ ಸದಾ ಪ್ರಿಯ ದರ್ಶನನಾಗಿರ್ಬೇಕು, ಧೈರ್ಯಶಾಲಿಯಾಗಿರ್ಬೇಕು, ಜಿತಕ್ರೋಧ ಅವನು ಕ್ರೋಧವನ್ನ ಕೋಪವನ್ನ ಗೆದ್ದಿರುವಂತವನಾಗಿರ್ಬೇಕು. ಅವನ್ ದ್ಯುತಿಮಾನ್ ಮುಖದಲ್ಲಿ ತೇಜಸ್ಸಿರಬೇಕು. ಅನಸೂಯ ಯಾರ ಮೇಲೂ ಅಸೂಯೆ ಇರಬಾರದು. ಅವನೇನಾದ್ರೂ ಅಕಸ್ಮಾತ್ ಕೋಪವನ್ನ ಗೆದ್ದಿರುವ ಆತ ಅಕಸ್ಮಾತ್ ಕೋಪಿಸ್ಕೊಂಡು ಕೆಂಪಾಗ್ಬಿಟ್ಟ ಅಂದ್ರೆ ದೇವತೆಗಳು ಹೆದರಿ ಸಾಲು ನಿಂತು ಬಿಡಬೇಕು. ಅಂತ ಒಬ್ಬ ವ್ಯಕ್ತಿದ ಕತೆ ಇದ್ರೆ ಹೇಳು ಅಂತ. ಏನ್ ಕ್ಯಾರೆಕ್ಟರ್ ಪ ಇದು? ನಾರದ ಒಂದ್ಸಲ ಗಾಬರಿಯಾಗಿ ಬಿಡ್ತಾನೆ, ಗಾಬರಿಯಾಗಿ ಹೇಳ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬರುವಂತದ್ದು. ಏನ್ ಹೇಳ್ತಾನೆ ಅಂತಂದ್ರೆ, ಸ್ವಲ್ಪ ಜಾಸ್ತಿ ಆಯ್ತು ನೀ ಕೇಳಿದ್ದು, ಹುಡುಕೋದ್ ಬಹಳ ಕಷ್ಟ, ಒಬ್ಬನೇ ಒಬ್ಬ ಪುರುಷ ಇದರ ಹತ್ತಿರದಲ್ಲಿದ್ದಾನೆ ಅಂತಂದ್ರೆ ಅದು ಶ್ರೀರಾಮಚಂದ್ರ ಮಾತ್ರ ಅಂತ ಅವನು ಮುಂದುವರಿಸಿ ಹೇಳ್ತಾನೆ. ಇವೆಲ್ಲ ಗುಣಗಳನ್ನ ವರ್ಣಿಸಿ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ರಾತ್ರಿ ನೀವು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ರಾಮ ಈ ಭಾವದಲ್ಲಿ ಕಾಣಬೇಕು ಅಂತ. ರಾಮ ಸುಮ್ಸುಮ್ನೆ ಅಲ್ಲ, ಅವನವನ ಆಕೃತಿನ ಹೆಂಗ್ ಕಟ್ಕೊಟ್ಟಿದ್ದಾರೆ ವಾಲ್ಮೀಕಿಗಳು ಅಂತಂದ್ರೆ, ನಾರದರು ಇವೆಲ್ಲ ಗುಣಗಳು ಅವನಲ್ಲಿವೆ ಅಂತ ಇನ್ನೊಂದಷ್ಟು ಗುಣಗಳನ್ನ ಆಡ್ ಮಾಡೋದ್ರ ಜೊತೆಗೆ ರೂಪವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಎತ್ತರದ ಹೆಗಲು ಅವನದ್ದು, ದುಂಡು ಬಾಹು ಅವನ ಬಾಹುಗಳು, ಈ ಪ್ರದೇಶ ದುಂಡಾಗಿದೆ, ಚೌಕ ಇಲ್ಲ ದುಂಡಾಗಿದೆ. ಶಂಖದಂತ ಕುತ್ತಿಗೆ, ಆ ಕುತ್ತಿಗೆ ನೋಡಿದ್ರೆ ಶಂಖನ ಇಟ್ಟಿರೋ ತರ ಕಾಣುತ್ತೆ. ಪುಷ್ಟ ಕಪೋಲ, ಕಪೋಲಗಳು ತುಂಬಿಕೊಂಡಿವೆ. ವಿಶಾಲವಾಗಿರುವಂತ ಎದೆ, ಜಿಮ್ಮಿಗೆ ಹೋಗಿ ತಗೊಳ್ತಾರಲ್ಲ, ಜಿಮ್ಮಿಗೆ ಹೋಗಿ ಪಡ್ಕೊಳ್ತಾರಲ್ಲ ಆ ತರದ್ದು. ಹೆಗಲುಗಳ ಸಂಧಿ ಗೂಢವಾಗಿರುವಂಥದ್ದು ಅಂತ. ಈ ಹೆಗಲುಗಳು ಏನ್ ಜಾಯಿಂಟ್ ಆಗ್ತವೋ ಆ ಜಾಯಿಂಟ್ ಅಲ್ಲಿ ಗೂಢತೆ ಇದೆ, ಆ ತರದ ವ್ಯಕ್ತಿತ್ವ ಅವನದ್ದು. ಮಂಡಿಯವರೆಗೆ ಬಾಹು, ಈ ಕೈ ಹಿಂಗ ಅವನ್ ಚಾಚಿದ್ರೆ ಮಂಡಿವರೆಗೂ ಬರತ್ತೆ, ಅದು ಶ್ರೇಷ್ಠ ಪುರುಷರ ಲಕ್ಷಣ ಅಂತ ಹೇಳ್ತಾರೆ. ಛತ್ರದಂತಹ ತಲೆ, ಅವನ ತಲೆ ಹೆಂಗಿದೆ ಅಂತಂದ್ರೆ, ಛತ್ರ ಚಾಮರಗಳನ್ನು ಹಿಡಿತೀವಲ್ಲ ಹಾಗೆ ತಲೆಯೇ ಒಂಥರ ಛತ್ರದ ತರ ಕಾಣುತ್ತೆ. ಹಣೆ ಅರ್ಧ ಚಂದ್ರದ್ದು, 96 ಅಂಗುಲ ಎತ್ತರ ಇದ್ದಾನೆ, ಶ್ಯಾಮಲ ವರ್ಣ ಇದ್ದಾನೆ, ಉಬ್ಬಿದ ಎದೆಯವನಾಗಿದ್ದಾನೆ, ವಿಶಾಲ ಕಣ್ಣಿನವನು, ತೇಜಸ್ವಿ ಮುಖಮಂಡಲ. ವಾಹ್, ಏನ್ ಕ್ಯಾರೆಕ್ಟರ್ ರೀ! ನಾವೇನ್ ರಾಮನನ್ನು ನೋಡಿದ್ದೇವಲ್ಲ, ಅದ್ಯಾವುದು ರಾಮನೇ ಅಲ್ಲ. ಇವೆಲ್ಲವೂ ಕವಿಗಳು ಹಿಂಗಿರ್ಬಹುದು ಅಂತ ಯೋಚನೆ ಮಾಡಿದ್ವಿ ಇವನ್ನೆಲ್ಲ ನೋಡಿದ್ಮೇಲೆ. ಈಗ ನಮ್ಮ ಕಲ್ಪನೆಗೆ ನಾವೇ ತಂದುಕೊಂಡ ಆ ತೇಜಸ್ವಿ ಪುರುಷನನ್ನ ನಾವ್ ಇಮ್ಯಾಜಿನ್ ಮಾಡಿದ್ರೆ ನಮ್ಮ ರಾಮ ನಮ್ಮ ಕಣ್ಣೆದುರಿಗೆ ಸೃಷ್ಟಿ ಅಂತ, ರಾಮ ಸೃಷ್ಟಿ ಆಗೋದು ಹಿಂಗೆ ಅಂತ. ಈ ತರದ ಅದ್ಭುತವಾದ ಪರಿಕಲ್ಪನೆಯನ್ನ ಕಟ್ಟಿಕೊಡ್ತಾರೆ ಇಡೀ ಮೊದಲನೇ ಕಾಂಡದಲ್ಲಿ. ಆರಂಭದ ಅಧ್ಯಾಯ ಪೂರ್ತಿ ರಾಮನ ಟ್ರೇಲರ್ರೆ, ರಾಮ ಬಂದೇ ಬರದೇ ಇಲ್ಲ, ಬರೀ ಅವನ್ ಟ್ರೇಲರ್ ಮಾತ್ರ ಕೊಡ್ತಾರೆ ವಾಲ್ಮೀಕಿ ಋಷಿಗಳು. ಇದೆಲ್ಲ ಕೇಳಿದ ನಂತರ ವಾಲ್ಮೀಕಿಗಳು ರಾಮನ ಬಗ್ಗೆನೆ ಆಲೋಚನೆ ಮಾಡ್ತಾ 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 ಸ್ನಾನಕ್ಕೆ ಅಂತ ಹೋದ್ರು. ಬಹಳ ಸುಂದರವಾಗಿರೋ ಘಟನೆ, ನನಗೆಷ್ಟು ಕಾಡುತ್ತೆ ಇದು ಅಂತಂದ್ರೆ, ಎರಡು ಕ್ರೌಂಚ ಪಕ್ಷಿಗಳು, ಒಂದು ಗಂಡು ಒಂದು ಹೆಣ್ಣು, ಮೋಹಿಸ್ತವೆ.
ಅವೆರಡೂ ಪ್ರೇಮ ಸಲ್ಲಾಪದಲ್ಲಿ ತೊಡಗಿರ್ತವೆ. ಅಷ್ಟೊತ್ತಿಗೆ ದೂರದಿಂದ ಒಬ್ಬ ಬೇಡ ಒಂದು ಪಕ್ಷಿಯನ್ನ ಹೊಡೆದು ಸಾಯಿಸುತ್ತಾನೆ. ಆ ಪಕ್ಷಿ ಮೇಲಿಂದ ಕೆಳಗೆ ಬೀಳ್ತಾ ಇರುವಾಗ, ಹೆಣ್ಣು ಪಕ್ಷಿ ಕೆಳಗೆ ಬೀಳ್ತಾ ಇರುವಾಗ, ಗಂಡು ಪಕ್ಷಿ ವಿಲಪಿಸ್ತಾ ಕಣ್ಣೀರಿಡ್ತಾ ಆ ಪಕ್ಷಿಯ ಸುತ್ತ ಕೆಟ್ಟದಾಗಿ ಕಣ್ಣೀರಿಡ್ತಾ ಸುತ್ತಾ ಕೆಳಗೆ ಬೀಳತ್ತೆ. ಹೆಣ್ಣು ಪಕ್ಷಿ ಮೇಲಿಂದ ಬೀಳ್ತಾ ಇದೆ, ಗಂಡು ಪಕ್ಷಿ ಅದನ್ನು ಸುತ್ತಾ ಬರ್ತಾ ಇದೆ. ಸ್ನಾನಕ್ಕೆ ಅಂತ ಹೋದಂತ ಈ ವಾಲ್ಮೀಕಿ ಋಷಿಗಳು ಅದನ್ನ ನೋಡಿ ಏಕದಂ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಯಿತಂ ಮಾನಿಷಾದ ಪ್ರತಿಷ್ಠಾಂತಂ ಅಗಮಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಮಿಥುನದಲ್ಲಿ ನಿರತವಾಗಿದ್ದ, ಪ್ರೇಮ ಸಲ್ಲಾಪದಲ್ಲಿ ನಿರತರಾಗಿದ್ದ ಈ ಗಂಡು ಹೆಣ್ಣನ್ನ ಬೇರ್ಪಡಿಸಿದ್ಯಲ್ಲ, ಇದೋ ನಿನಗೆ ನನ್ನ ಶಾಪ ಇದೆ ಅಂತ ಶಾಪ ಕೊಟ್ಬಿಡ್ತಾರೆ ವಾಲ್ಮೀಕಿಗಳು. ಶಾಪ ಕೊಡೋದು ಕೊಟ್ಬಿಡ್ತಾರೆ, ಟೆನ್ಷನ್ ಯಾವಾಗತ್ ಗೊತ್ತಾ ಅವ್ರಿಗೆ? ಶಾಪನೂ ಕೂಡ ಛಂದೋಬದ್ಧವಾಗಿ ಕೊಟ್ಬಿಟ್ನಲ್ಲಪ್ಪ ನಾನು ಅಂತಾರು. ಹೆಂಗಿದೆ ನೋಡಿ, ಕೋಪದಲ್ಲಿ ಬಂದಂತ ಶಾಪವೂ ಕೂಡ ಛಂದೋಬದ್ಧವಾಗಿದೆ, ಶ್ಲೋಕ ತರ ಇದೆ. ಅವ್ರ ಎಲ್ಲ ಮಿತ್ರರ ಹತ್ರ ತಮ್ಮ ಶಿಷ್ಯರ ಹತ್ರ ಹೇಳ್ತಾರೆ, ಶೋಕ ಶ್ಲೋಕತ್ವಮಾಗತಃ, ನನ್ನ ಶೋಕವೂ ಕೂಡ ಶ್ಲೋಕದ ರೂಪದಲ್ಲಿ ಬಂದ್ಬಿಡ್ತಲ್ಲಪ್ಪ. ಇದೇ ತಲೆಯಲ್ಲಿ ಗುಯ್ ಅಂತಿತ್ತು ಅವ್ರಿಗೆ. ವಾಪಸ್ ಬಂದಾಗ ನಾರದರು ಬರ್ತಾರೆ, ಆಗಿದ್ಯಾವುದು ವ್ಯರ್ಥ ಅಲ್ಲ, ರಾಮನ ಕಥೆಯನ್ನ ನಾನು ಏನ್ ಹೇಳಿದ್ದೀನೋ ಇದೇ ಛಂದಸ್ನಲ್ಲಿ ನೀವು ಬರೀರಿ ಅದನ್ನ ಅಂತ. ರಾಮಾಯಣ ಹುಟ್ಟೋದು ಹಿಂಗೆ, ಏನ್ ಸುಂದರ ಅದು. ಆ ಪರಿಕಲ್ಪನೆಯನ್ನು ಕಟ್ಕೊಂಡು ಉದ್ದಕ್ಕೂ ರಾಮನನ್ನ ಕಟ್ಕೊಡ್ತಾ ಹೋಗ್ತಾರೆ. ರಾಮನ ಕ್ಯಾರೆಕ್ಟರ್ನ ನಾನು ಚಿಕ್ಕಂದಲ್ಲಿ ನಮ್ಮ ಅಜ್ಜಿ ಹೇಳೋರು ನಂಗೆ, ರಾಮ ಹೆಂಗಿದ್ದ ಗೊತ್ತಾ ಅಂತ ನಾವೆಲ್ಲ ಮಲ್ಕೊಳ್ಳೋ ಸಂದರ್ಭದಲ್ಲಿ ಹೇಳೋದು ಆಕೆ, ರಾಮ ಸ್ಮಿತ ಭಾಷಿ, ನಗನಗ್ತಾ ಮಾತಾಡ್ತಿದ್ದ ಅಂತ. ಏನ್ ಚೆನ್ನಾಗಿದೆ ನೋಡಿ, ರಾಮ ಮಧುರ ಭಾಷಿ, ಅವನ್ ಮಾತಿನಲ್ಲಿ ಯಾವತ್ತೂ ಕಠೋರತೆ ಇರಲಿಲ್ಲ. ಬಹಳ ಕಷ್ಟ ಇದನ್ನು ಉಳಿಸ್ಕೊಳ್ಳೋದು. ರಾಜತ್ವ ಕೇರಿದ ನಂತರವೂ ಕೂಡ ಕಠೋರ ಮಾತುಗಳನ್ನು ಆಡದಂತ ಅಪರೂಪದ ವ್ಯಕ್ತಿತ್ವ ಅವನದ್ದು. ರಾಮ ಸ್ಮಿತ ಪೂರ್ವ ಭಾಷೆ, ಮಾತಾಡೋಕ್ಕಿಂತ ಮುಂಚೆ ಇದಿದೆ, ನಾನ್ ನಗಬೇಕು ಅವನ್ ನಗಬೇಕು ಅಂತ, ನಾನ್ ದೊಡ್ಡವನು ಅವನ್ ದೊಡ್ಡವನು, ಸೀಟ್ ನನಗೆ ಅವ್ಬೇಕು ನಾನು ಅವನ್, ಏನ್ ದಿಮಾಕ್ ಇದೆ ನಮ್ಗೆ? ನಾವು ರಾಮನಿಗೆ ಹತ್ರವೂ ಇಲ್ಲ, ಅವನ ಕಾಲ ಕೆಳಗಡೆ ಧೂಳಾಗುವ ಯೋಗ್ಯತೆ ನಮಗಿಲ್ಲ. ಆದ್ರೆ ರಾಮ ರಾಜನಾದವನೂ ಕೂಡ ಯಾರಾದ್ರೂ ಕಂಡ್ರೆ ಅವ್ರ ಮುಂದೆ ಒಂದ್ಸಲ ತಾನೇ ನಕ್ಕು ಅವರನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಹೀಗಾಗಿ ರಾಮ ಅಂದ್ರೆ ಅತ್ಯಂತ ಪ್ರೀತಿ ಎಲ್ರಿಗೂ. ಮಿತ್ರ, ಎಷ್ಟು ಪ್ರೀತಿ ಅಂತಂದ್ರೆ, ದಶರಥನಿಗೆ ರಾಮನನ್ನ ಯುವರಾಜ ಮಾಡಬೇಕು ಅಂತಿತ್ತು, ರಾಜಪಟ್ಟಕ್ಕೆ ಅವನನ್ನೇ ಕೂರಿಸ್ಬೇಕು ಅಂತ. ದಶರಥ ಎಂತ ಬುದ್ಧಿ ತೋರಿಸ್ತಾನೆ ಅಂತಂದ್ರೆ, ರಾಮನಿಗೆ ಪಾಪ ಭರತ ಅಂತವನಲ್ಲ, ದಶರಥನಿಗೆ ಸ್ವಲ್ಪ ಡೌಟು, ಎಲ್ಲಾದ್ರೂ ಭರತ ವಿರೋಧ ಮಾಡ್ಬಿಡ್ತಾನ ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಅಂತ ಹೇಳಿ ಭರತ ಮತ್ತು ಶತ್ರುಘ್ನರನ್ನ ಅಜ್ಜನ ಮನೆಗೆ ಕಳಿಸಿ ಒಂದ್ ವರ್ಷ ಅಲ್ಲೇ ಆರಾಮಾಗಿ ಬಿಟ್ಬಿಡ್ತಾನ ಅವ್ರನ್ನ, ಇವ್ರಿಗೆ ಯಾರಿಗೂ ತಂಟೆ ಇಲ್ದಂತೆ. ರಾಮನನ್ನ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂತ ಏನ್ ಮಾಡ್ತಾನೆ, ಎಲ್ಲ ತನ್ನ ಮಂತ್ರಿ ವರಿಯರನ್ನ ಕೆಲವು ಜನರನ್ನು ಕರೆಸಿ ಕೂರಿಸ್ ಕೇಳ್ತಾನೆ, ಏನನ್ಸತ್ ನಿಮ್ಗೆ ರಾಮನನ್ನ ನಾನು ಯುವರಾಜ ಮಾಡ್ಬೇಕು ಅಂತಿದ್ದೀನಿ ಅಂದಾಗ ಎಲ್ರೂ ಆನಂದದಿಂದ, ವಾಹ್ ರಾಮ ಯುವರಾಜನ, ಏನ್ ಆನಂದ, ಬಹಳ ಬೇಗ ಕೆಲ್ಸ ಮಾಡಿ ಅಂತಂದಾಗ ದಶರಥ ಹುಸಿ ಮುನಿಸು ಸಣ್ಣ ಕೋಪದಿಂದ ಕೇಳ್ತಾನೆ, ಅಂದ್ರೆ ನಾನು ಸುಮ್ಮನೆ ಪ್ರಶ್ನೆ ಮಾಡಿದೆ ನಿಮ್ಮನ್ನ, ನಾನ್ ಬೇಡ ರಾಮ ಬೇಕು ಅಂತ ಅರ್ಥನ? ನಾನ್ ಬೇಡ ಅಂತಾನ? ಇಷ್ಟ ದಿನ ನಾನ್ ಮಾಡಿದ್ದೆಲ್ಲ ಉಪಯೋಗ ಇಲ್ವಾ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀನ್ ಹೆಂಗಿದ್ಯಾ ಅಂತಂದ್ರೆ ಗುಹೆಯೊಳಗಿರೋ ಸಿಂಹತ್ತರ. ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ, ಗುಹೆಯೊಳಗಿರೋ ಸಿಂಹತ್ತರ. ಯಾಕದನ್ನ ಹೇಳ್ತೀವಿ ಅಂತಂದ್ರೆ, ಗುಹೆಯೊಳಗೆ ಸಿಂಹ ಇದೆ ಅಂತ ಗೊತ್ತಾದ್ರೆ ಹೊರಗಡೆಯಿಂದ ಆಕ್ರಮಣ ಮಾಡೋರು ಸೈಲೆಂಟ್ ಆಗ್ಬಿಡ್ತಾರೆ, ಸಿಂಹ ಇದೆಯಪ್ಪ ತಂಟೆಗೆ ಹೋಗೋದು ಬೇಡ ಅಂತ. ಹಿಂಗಾಗಿ ಅಯೋಧ್ಯೆ ಮೇಲೆ ಯಾರು ಯುದ್ಧನೇ ಮಾಡಲಿಲ್ಲ 8 ವರ್ಷ, ಯಾಕಂದ್ರೆ ಸಿಂಹ ಇದೆಯಲ್ಲ ನೀನು. ಅಯೋಧ್ಯ ಅನ್ನೋ ಪದದ ಅರ್ಥವೇ ಅದು, ಯುದ್ಧ ಮಾಡಿ ಯಾರು ಗೆಲ್ಲಲಾಗದ ನಗರವನ್ನ ಅಯೋಧ್ಯ ಅಂತ ಕರೀತಾರೆ ಅಂತ. ಮತ್ತೆ ಪ್ರೂವ್ ಮಾಡ್ತು ಅಯೋಧ್ಯ, ಮತ್ತೆ ಯುದ್ಧ ಮಾಡಿ ಯಾರು ಗೆಲ್ಲಲಾಗದ ಶ್ರೇಷ್ಠ ನಗರಿಯಾಗಿ 8 ವರ್ಷಗಳ ನಂತರ ಮತ್ತೆ ಅದು ತನ್ನ ತಾನು ಪ್ರೂವ್ ಮಾಡ್ಕೊಳ್ತು, ಅದು ಅಯೋಧ್ಯ ಅನ್ನೋದ್ರ ಹೆಸರು. ಹಂಗ ಹೇಳಿ ಅವನು ಒಪ್ಪಿಸಿ ಎಲ್ಲ ಜನ ಹೇಳ್ತಿರ್ಬೇಕಾದಾಗ ಒಳಗಿಂದೊಳಗೆ ಅಪ್ಪನಿಗೆ ಖುಷಿಯಂತೆ. ಖುಷಿಯಲ್ಲಿ ಏನ್ ಹೇಳ್ತಾನೆ ಗೊತ್ತಾ, ಋಷಿಗಳನ್ನ ಕಳೆದು ಹೇಳ್ತಾನೆ, ಬೇಗ ಮಾಡು ಮುಗಿಸಿ. ಯಾಕೆ ಗೊತ್ತಾ, ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಓಡ್ಬಂದ್ರೆ ಏನ್ ಮಾಡ್ಲಿ ನಾವು? ಅವನ್ ತಲೆಯೊಳಗೆ ಓಡ್ತಿದ್ದಂಥದ್ದು ಅವನಿಗೆ ಗೊತ್ತಿಲ್ಲ, ಒಳಗೊಂದೇನೋ ಮುನ್ಸೂಚನೆ ಇದ್ದಿರ್ಬೋದು, ಏನೋ ಪ್ರಾಬ್ಲಮ್ ಆಗತ್ತೆ ಅಂತ ಬೇಗ ಮಾಡಿ ಮುಗಿಸಿ ಅಂತ ಹೇಳುವ ಮಟ್ಟಿಗೆ. ಹಿಂಗಾಗಿ ನಾನು ಇಡೀ ರಾಮಾಯಣವನ್ನ ಕಥೆ ಕಥೆಯಾಗಿ ಹೇಳೋ ಬದಲು ರಾಮಾಯಣದ ಶ್ರೇಷ್ಠತೆ ಎಲ್ಲಿ ಅಡಗಿದೆ ಅಂತಂದ್ರೆ, ರಾಮನೊಂದಿಗೆ ಇತರರ ಬಾಂಧವ್ಯದಲ್ಲಿ ರಾಮಾಯಣದ ಶ್ರೇಷ್ಠತೆ ಅಡಗಿದೆ. ರಾಮಾಯಣವನ್ನ ನಾನು ಇತ್ತೀಚೆಗೆ ಒಂದು ಪ್ರವಚನ ಕೇಳ್ತಿದ್ದೆ, ಆ ಪ್ರವಚನವನ್ನ ಮಾಡೋರು ಹೇಳ್ತಿದ್ರು, ನನಗೆ ರಾಮಕಥಾ ಮಾಡಿ ಅಂತ ಒಬ್ರು ಕರೆದ್ರು, ರಾಮಕಥಾಕ್ಕೋಸ್ಕರ ಅವ್ರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ರಾಮಕಥೆ ಹೇಳಿ ಅಂತ. ನಾನು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಿದ್ದೀರಿ, ಏನ್ ವಿಶೇಷ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ನನ್ನ ತಮ್ಮನ ಜೊತೆ ನಂದು ವ್ಯಾಜ್ಯ ನಡೀತಿತ್ತು, ಅದ್ರಲ್ಲಿ ನಾನು ಗೆದ್ದಿದ್ದೀನಿ ಇವತ್ತು ಆ ಖುಷಿಗೆ ಅಂತ. ಏನ್ ಕರ್ಮ,
ಇಡೀ ರಾಮಾಯಣ ಇರೋದೇ ಅಣ್ಣ ತಮ್ಮಂದಿರ ಶ್ರೇಷ್ಠ ಬಾಂಧವ್ಯದ ಕುರಿತಂತೆ. ತಮ್ಮನೊಂದಿಗೆ ಗೆದ್ದಿದ್ದೀನಿ, ಅದಕ್ಕೆ ಇವತ್ತು ನೀವು ರಾಮಕಥೆ ಮಾಡಿ ಅಂದ್ರೆ ಯಾವ ಮುಖ ಇಟ್ಕೊಂಡು ರಾಮಕಥೆ ಮಾಡದ್ ನಾನು ಅಂತ. ಇಡೀ ರಾಮಾಯಣ ಇದೆಯಲ್ಲ ಅದು ರಾಮನ ತಾಯಿಯೊಂದಿಗಿನ ಬಾಂಧವ್ಯ, ತಾಯಿ ಅಂದ್ರೆ ಮೂರು ತಾಯಿಯಂದರೊಂದಿಗೆ, ರಾಮನ ಅಣ್ಣ ತಮ್ಮಂದಿರೊಂದಿಗಿನ ಬಾಂಧವ್ಯ, ರಾಮನ ತಂದೆಯೊಂದಿಗಿನ ಬಾಂಧವ್ಯ, ರಾಮನ ಪತ್ನಿಯೊಂದಿಗಿನ ಬಾಂಧವ್ಯ, ರಾಮ ತನ್ನ ಸೇವಕ ಅಂತ ಕರೆಸ್ಕೊಳ್ಳಲ್ಪಡುವಂತ ಆಂಜನೇಯನೊಂದಿಗಿನ ಬಾಂಧವ್ಯ, ರಾಮ ಶತ್ರುವಿನೊಂದಿಗಿನ ಬಾಂಧವ್ಯ. ನೀವು ಎಳೆಯಾಗಿ ಬಿಡಿಸ್ಕೊಂಡು ಹೋದ್ರೆ ವಾ, ಏನು ಅದ್ಭುತವಾಗಿರುವಂತ ಸೈಕಾಲಜಿಕಲ್ ಗ್ರಂಥ ರಾಮಾಯಣ. ಮಿತ್ರ, ನಾನು ಒಂದೇ ಒಂದು ಚಾಲೆಂಜ್ ಮಾಡಬಲ್ಲೆ, ಗೊತ್ತಿಲ್ಲ ನಂಗೆ ಇದು ಎಷ್ಟರ ಮಟ್ಟಿಗೆ ನೀವು ಒಪ್ಕೊಳ್ತಿರೋ ಇಲ್ವೋ. ಮಕ್ಕಳಿಗೆ ಬಿಡದೆ ರಾಮಾಯಣವನ್ನು ಸುಮ್ಮನೆ ಕತೆ ಹೇಳಿ, ರಾಮಾಯಣ ಪಾರಾಯಣ ಮಾಡಬೇಕು ಅಂತ ಹೇಳ್ಬಿಡಿ, ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ ಅವಕ್ಕೆ. ಸುಮ್ಮನೆ ಕತೆ ಹೇಳಿ, ಪ್ರತಿನಿತ್ಯ ಕೂತ್ಕೊಳ್ಳುವಾಗ ರಾಮನ ಒಂದು ಕತೆ ಹೇಳಿ ಬಿಟ್ಬಿಡಿ. ಅವನು ವಯಸ್ಸಿಗೆ ಬರ್ತಾನಲ್ಲ, ಅವನಿಗೆ ವಯಸ್ಸಿಗೆ ಬಂದು ಮದುವೆ ಆಗೋ ಸಂದರ್ಭ ಮತ್ತೊಂದು ಎಲ್ಲ ಸಂದರ್ಭಗಳಲ್ಲೂ ಯಾವ್ಯಾವ ಪ್ರಾಬ್ಲಮ್ ಬರುತ್ತೋ ಆ ಎಲ್ಲ ಪ್ರಾಬ್ಲಮ್ಗೂ ರಾಮಾಯಣದ ಬೇರೆ ಬೇರೆ ಬಾಂಧವ್ಯಗಳು ಉತ್ತರ ಕೊಡದೆ ಹೋದ್ರೆ ಕೇಳಿ. ರಾಮಾಯಣದ ಕೆಪಾಸಿಟಿ ಇರೋದಲ್ಲಿ, ಅದು ರಾಮಾಯಣದ ವೈಶಿಷ್ಟ್ಯ. ಹೀಗಾಗಿ ರಾಮ ಮರ್ಯಾದ ಪುರುಷೋತ್ತಮ ಅಂದಾಗ ಬರೀ ರಾಮನ ಕ್ಯಾರೆಕ್ಟರ್ ಅಷ್ಟೇ ಅಲ್ಲ, ಅವನು ಸುತ್ತಲೂ ಇದ್ದ ಕ್ಯಾರೆಕ್ಟರ್ಗಳು ಅಷ್ಟೇ ವೈಭವಯುತವಾದ್ದು. ನಾನು ಸುಮ್ಮನೆ ಹೇಳೋದಾದ್ರೆ ರಾಮ ಮತ್ತು ತಾಯಂದಿರ ಬಾಂಧವ್ಯವನ್ನು ನೋಡಿ. ರಾಮನಿಗೆ ಮೂರು ಜನ ತಾಯಂದರು, ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೈ. ಕೈಕೈಯನ್ ಕಂಡ್ರೆ ದಶರಥನಿಗೆ ಅತೀವವಾಗಿರುವಂತ ಪ್ರೀತಿ, ಹಂಗಾಗಿ ಮದುವೆ ಆಗಿರೋದು. ಅವನು ಕಿರಿಯ ಹೆಂಡತಿ ಅಂತ ಬಹಳ ಪ್ರೀತಿ ಅವನಿಗೆ. ಆಶ್ರಯ ಏನ್ ಗೊತ್ತೇನು, ಕೈಕೈಯನ್ ಕಂಡ್ರೆ ರಾಮನಿಗೂ ಅಷ್ಟೇ ಪ್ರೀತಿ. ಇದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಚಿಕ್ಕದಾಗಿ ಹೇಳ್ತಾರೆ, ಆದರೆ ರಾಮಚರಿತ್ ಮಾನಸದಲ್ಲಿ ತುಂಬಾ ವಿಶಿಷ್ಟವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿವರೆಗೂ ರಾಮನ ಮೇಲೆ, ರಾಮನಿಗೆ ಕೈಕೈಯ ಮೇಲೆ ಪ್ರೀತಿ, ಕೈಕೈಗೆ ರಾಮನ ಮೇಲೆ ಪ್ರೀತಿ ಅಂತಂದ್ರೆ, ಒಂದಿನ ಕೌಸಲ್ಯ ಮಧ್ಯರಾತ್ರಿ ರಾಮನನ್ನ, ಪುಟ್ಟ ರಾಮನನ್ನ, ಬಾಲರಾಮನನ್ನ ಕರ್ಕೊಂಡು ಕೈಕೈ ಕೋಣೆ ಬಾಗಲ್ ಬಡದ್ಲಂತ. ಕೈಕೈ ಎದ್ದು ಬರ್ತಾಳ ಗಾಬರಿಯಾಗಿ, ಏನಾಯ್ತು ಅಂತ, ತಗೋ ನಿನ್ನ ಈ ಕೋಗಿಲೆ ಮರಿ ಅರ್ಧರಾತ್ರಿಯಲ್ಲೆದ್ದು ನಿನ್ನ ಹೆಸರು ಕೂಗ್ತಾ ಇದೆ, ಇನ್ನೇನ್ ಮಾಡ್ಲಿ ನಾನು, ತಗೋ ನೀನೇ ತಗೋ ಅಂತ ಹೇಳಿ ರಾಮನನ್ನ ಕೈಕೈ ಮಡಿಲಿಗೆ ಹಾಕೋಗ್ತಾಳಂತೆ ಕೌಸಲ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಕೇಳಲಿಕ್ಕಿದು. ಇದೇ ಕೈಕೈಗೆ ಮಂಥರೆ ಬಂದು ಹೇಳ್ತಾಳಲ್ಲ, ರಾಮನ ಪಟ್ಟಾಭಿಷೇಕ ಆಗಬೇಕಾಗಿದೆ, ರಾಮನ ಪಟ್ಟಾಭಿಷೇಕ ಮಾಡ್ತಾರಂತೆ ಅಂತ ಕೇಳಿದ ತಕ್ಷಣ ಕೈಕೈ ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ, ವಾಲ್ಮೀಕಿ ರಾಮಾಯಣದ್ದು, ಮೂಲ ರಾಮಾಯಣದ್ದು ಮೊದಲನೇ ಕೆಲಸ ಏನು ಅಂತಂದ್ರೆ, ತನ್ನ ಮೈ ಮೇಲಿನ ಒಡವೆ ತೆಗೆದು, ವಾ ಎಂತ ಸುದ್ದಿ ತನ್ನ ಕೊಟ್ಟಿಗೆ, ತಗೋ ಇದ್ ನಿನಗೆ ಎಂತ ಕೊಡೋದು, ಆಮೇಲೆ ಹುಡುಕಾಡ್ತಾ ಅಂತ, ಅಯ್ಯೋ ಮತ್ತೇನು ಕೈಗೆ ಸಿಗ್ತಾ ಇಲ್ಲ ನಿಂಗೆ ಕೊಡ್ಲಿಕ್ಕೆ, ಎಂತ ಒಳ್ಳೆ ಸುದ್ದಿನ ಕೊಟ್ಟಿದೀಯಾ. ಕೈ ಮಂಥರೆ ತಲೆ ಕೆಟ್ಟು ಬಿಡುತ್ತೆ, ಏನಾಗಿದೆ ಇವಳಿಗೆ, ನಾನು ಇವಳಿಗೆ ಬುದ್ಧಿ ಹೇಳೋಣ ಅಂತ ಬಂದ್ರೆ ರಾಮ ಆಗ್ತಿರೋದನ್ನ ಖುಷಿ ಪಡ್ತಾಳಲ್ಲ ಅಂತ ತುಂಬಾ ತಲೆ ಕೆಡಿಸುವಂತ ಪ್ರಯತ್ನ ಮಾಡ್ತಾಳೆ. ಪ್ರಯತ್ನ ಮಾಡಿದಾಗ ಕೈಕೈ ಹೇಳ್ತಾಳೆ ಮೂಲ ರಾಮಾಯಣದ್ದು, ಏನ್ ಹೇಳ್ತಾಳೆ ಅಂತಂದ್ರೆ, ಯಥಾಮೇ ಭರತೋ ಮಾನ್ಯೋ ತಥಾ ಭೂಯೋಪಿ ರಾಘವ. ನನಗೆ ಭರತ ಹೆಂಗ್ ಮಾನ್ಯನೋ ಇಷ್ಟನೋ ರಾಘವನು ಅಷ್ಟೇ ಇಷ್ಟ. ಕೈಕೈ ಮಾತಿದು ಕೌಸಲ್ಯ ಮಾತಲ್ಲ, ಕೈಕೈ ಹೇಳೋ ಮಾತು. ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ಕೌಸಲ್ಯಾತೋತಿರಿಕ್ತಂಚ ಸೋಮ ಶುಶ್ರೂಯತೆ ಹಿಮಾಂ. ಕೌಸಲ್ಯನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೋ ಕೈಕೈ ಹೇಳ್ತಾಳೆ, ರಾಘವ ಅದಕ್ಕಿಂತ ಒಂದು ತೂಕ ಹೆಚ್ಚಾಗಿ ನನ್ನ ಶುಶ್ರೂಷೆ ಮಾಡ್ತಾನೆ, ನನಗೆ ರಾಘವ ಅಂದ್ರೆ ಅಷ್ಟು ಪ್ರೀತಿ ಅಂತ ಕೈಕೈ ಹೇಳ್ತಾಳೆ. ಇವಳು ತುಂಬಾ ತಲೆ ಕೆಡಿಸುವಂತ ಪ್ರಯತ್ನ ಮಾಡಿದಾಗ ಏನ್ ಹೇಳ್ತಾಳೆ ಗೊತ್ತಾ, ಕೈಕೈ ಹೇಳ್ತಾಳೆ, ರಾಮ ಏನಾದರೂ ರಾಜನಾದ್ರೆ, ಈ ಮಾತು ಕಣ್ಣಲ್ಲಿ ನೀರು ತರಿಸುವಂತ ಮಾತು ಕೈಕೈ ಮಾತು, ರಾಮ ಏನಾದರೂ ರಾಜನಾದ್ರೆ ಉಳಿದ ಮೂವರೂ ರಾಜರಾದಂತೆ. ಯಾಕೆ ಅಂತಂದ್ರೆ, ರಾಮ ಮೂವರನ್ನು ಬಿಟ್ಟು ಯಾವತ್ತೂ ಯಾವ ಕೆಲಸವನ್ನು ಮಾಡಲೇ ಇಲ್ಲ, ಅವನಾದ್ರೆ ಉಳಿದವರೆಲ್ಲರೂ ರಾಜರಾದಂತೆ. ಯಾಕೆ ಈ ತರ ಅಬದ್ಧದ ಮಾತುಗಳನ್ನ ಆಡ್ತೀಯ ಅಂತ ಮಂತರಿಗೆ ಬುದ್ಧಿ ಹೇಳ್ತಾಳ ಅವಳು. ಆದ್ರೆ ಮಂತರಿಯ ಕೆಪಾಸಿಟಿ ಬಹಳ ದೊಡ್ಡದ್ದು. ಅವಳು ಫೈನಲಿ ಇವಳನ್ನು ಒಪ್ಪಿಸ್ತಾಳೆ, ಒಪ್ಪಿಸಿ ಹೇಳ್ತಾಳೆ ಭರತನನ್ನ, ಅವಳು ಯೂಸ್ ಮಾಡುವಂತ ಅದು ಉಪಕರಣಗಳು ಬಹಳ ಚೆನ್ನಾಗಿವೆ. ಭರತನನ್ನ ಅವನು ಯಾಕೆ ಕಳಿಸಿದಾನೆ ಅಜ್ಜನ ಮನೆಗೆ, ಯಾಕೆ ಅಂದ್ರೆ ಇವನು ಹಿಂಗ್ ಮಾಡಬೇಕು ಅಂತ. ರಾಮ ಆಗಿದ ತಕ್ಷಣ ಏನ್ ಮಾಡ್ತಾನೆ, ಭರತನನ್ನ ಅಲ್ಲಿಂದಲೇ ಓಡಿಸ್ಬಿಡ್ತಾನೆ, ಇಲ್ಲಿಗೆ ಬರ್ಲಿಕ್ಕೂ ಬಿಡೋದಿಲ್ಲ, ಒಟ್ಟಲ್ಲಿ ಭರತನಿಗೆ ರಾಜ್ಯ ಸಿಗೋದಿಲ್ಲ, ಯಾವ ಕಾರಣಕ್ಕೂ ಸಿಗೋದಿಲ್ಲ ಅಂತ ತಲೆ ಕೆಡಿಸಿದ ನಂತರ ಮುಂದಿನ ಘಟನೆಗಳೆಲ್ಲ ನಡೀತವೆ, ಅಲ್ಲಿವರೆಗೂ ಆಗತ್ತೆ. ಆದ್ರೆ ಆಮೇಲಿನ ಘಟನೆ ಏನ್ ಗೊತ್ತಾ ಮಿತ್ರೆ, ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಇವ್ರ ಬಾಂಧವ್ಯ ಬಹಳ ವಿಶಿಷ್ಟವಾಗಿರುವಂತದ್ದು. ರಾಮಚರಿತ್ ಮಾನಸ್ನಲ್ಲಿ ಹೇಳ್ತಾರೆ, ಇವನ್ ಮೂಲ ರಾಮಾಯಣದಲ್ಲೂ ಹೇಳ್ತಾರೆ, ರಾಮ ಮತ್ತು ಲಕ್ಷ್ಮಣ, ರಾಮ ಮತ್ತು ಭರತ, ರಾಮ ಮತ್ತು ಶತ್ರುಘ್ನ ಏನ್ ಬಾಂಧವ್ಯ ಅಂದ್ರೆ, ಲಕ್ಷ್ಮಣ ಹುಟ್ಟಿದಾಗ ತುಂಬಾ ಅಳೋನಂತೆ,
ಮಲಗ್ತಿರ್ಲಿಲ್ಲ. ರಾಮ ತೊಟ್ಲಲ್ಲಿ ಹಾಕಿದ ತಕ್ಷಣ ಮಲಗ್ತಿದ್ನಂತೆ. ಲಕ್ಷ್ಮಣ ಮಲಗ್ತಿಲ್ಲ, ಯಾಕೆ ಅಳತಾನೆ ಇದ್ದಾನಲ್ಲ ಅಂತ ಅನ್ಕೊಂಡು ಕೊನೆಗೆ ಲಕ್ಷ್ಮಣನ್ ತಂದು ರಾಮನ ತೊಟ್ಟಿಲ್ನಲ್ಲಿ ರಾಮನ ಕಾಲ್ ಕೆಳಗೆ ಮಲಗಿಸ್ಬಿಟ್ರೆ ಆ ಪುಟ್ಟ ಮಗು ಹಂಗೆ ನಿದ್ದೆ ಹೋಗ್ಬಿಡ್ತಿತ್ತು ಅಂತ. ರಾಮನ್ ಬಿಟ್ಟು ಒಂದು ಕ್ಷಣ ಇರಲ್ಲ ಅಂತ. ರಾಮನು ಹೆಂಗಿದ್ದ ಅಂತಂದ್ರೆ, ಲಕ್ಷ್ಮಣನ್ಗೆ ಲಕ್ಷ್ಮಣ ಇಲ್ದೆ ಹೋದ್ರೆ ಯಾವ ಕೆಲಸದಲ್ಲೂ ಇರ್ತಿರ್ಲಿಲ್ಲ. ಒಳ್ಳೆ ಊಟ ಕೊಟ್ಟಿದ್ದಾರೆ, ಲಕ್ಷ್ಮಣ ಇದ್ದಾನ ಅಂತ ನೋಡ್ತಿದ್ನಂತೆ. ಇಲ್ಲ ಅಂತಂದ್ರೆ ಊಟ ನಂಗೆ ಬೇಡ ಅಂತ. ರಾಮನ ಬಗ್ಗೆ ವಾಲ್ಮೀಕಿಗಳು ಹೇಳ್ತಾರೆ, ಅಕಸ್ಮಾತ್ ಏನಾದರೂ ರಾಮನಿಗೆ ಒಂದು ಸಿಹಿ ವಸ್ತುವನ್ನು ಕೊಟ್ರೆ, ನಾಲ್ಕು ಸಿಹಿ ವಸ್ತುವನ್ನು ಕೊಟ್ರೆ ತಾನೊಂದು ತಿಂತಾನಂತೆ, ಇನ್ ಮೂರು ಉಳಿದ ತಮ್ಮಂದಿರಿಗೆ ತೆತ್ತಿಡ್ತಾನಂತೆ. ಅಕಸ್ಮಾತ್ ಒಂದೇ ಕೊಟ್ಬಿಟ್ರೆ ಯಾರಿಗೆ ಕೊಡ್ತಾನೆ ಗೊತ್ತಾ, ಭರತನಿಗೆ ಅಂತ ಎತ್ತಿಡ್ತಾನೆ, ತಾನು ಅದನ್ನು ತಿನ್ನೋದಿಲ್ಲ ಅಂತ. ಭರತ ಅಂದ್ರೆ ಅಷ್ಟು ಪ್ರೇಮ ರಾಮನಿಗೆ ಅಂತ. ಏನ್ ಬಾಂಧವ್ಯ ಅದು? ಆದ್ರೆ ದುರಂತ ಏನಾಗ್ಬಿಡ್ತು ಅಂತಂದ್ರೆ, ಭರತ ಇಲ್ದೆ ಹೋದ ಕ್ಷಣದಲ್ಲಿ ಅವನ ತಾಯಿ ಕೈಕೇಯಿ ಈಗ ತಲೆ ಕೆಡಿಸ್ಕೊಂಡಿದ್ದಾಳೆ. ಪ್ರಾಬಬಲಿ ರಾಮಚರಿತ್ ಮಾನಸದಲ್ಲೇ ಇರಬೇಕು. ಒಂದ್ ಮಾತು ಹೇಳ್ತಾರೆ, ದೇವತೆಗಳೆಲ್ಲ ಕೈಕೇಯಿ ತಲೆ ಕೆಡಿಸ್ಲಿಕ್ಕೆ ಸರಸ್ವತಿನ ಕೇಳ್ಕೊಂಡ್ರಂತೆ. ಕೈಕೇಯಿಗೆ ರಾಮನ್ ಕಂಡ್ರೆ ಬಹಳ ಪ್ರೀತಿ. ಈ ಲೀಲಾ ನಾಟಕದಲ್ಲಿ ಕೈಕೇಯಿ ಹಿಂಗೇನಾದ್ರೂ ತರಲೆ ಮಾಡ್ಲಿಲ್ಲ ಅಂತಂದ್ರೆ ರಾಮ ಕಾಡಿಗೆ ಹೋಗಲ್ಲ, ರಾಮ ಕಾಡಿಗೆ ಹೋಗಲ್ಲ ಅಂತಂದ್ರೆ ರಾವಣನ ವಧೆ ಆಗಲ್ಲ, ನೀನ್ ದಯವಿಟ್ಟು ತಲೆ ಕೆಡಿಸು ಅಂತ. ಅದಕ್ಕೆ ಮೊದಲು ಆರಂಭದಲ್ಲಿ ತಲೆ ಕೆಡಿಸ್ಲಿಕ್ಕೆ ಆಗ್ಲಿಲ್ಲ ಮಂತ್ರ ಹತ್ರ, ಸರಸ್ವತಿ ಡಿಸೈಡ್ ಮಾಡಿದ್ರು ತಲೆ ಕೆಡಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ ನೀವು ಅಂತ ಹೇಳಿ ಹೋಗಿ ಅವಳ ಹೃದಯದಲ್ಲಿ ಕೂತ್ಲು, ಏನ್ ಮಾತಾಡಬೇಕು ಅದನ್ನ ತಾನೇ ಮಾತಾಡಿಸಿದ್ಲು ಅಂತ ಹೇಳ್ತಾರೆ. ಅದೇ ದೇವತೆಗಳು ಯಾವಾಗ ಭರತ ರಾಮನನ್ನ ಕರಿಬೇಕು ಅಂತ ಕಾಡಿಗೆ ಹೋದ್ನೋ, ಆ ದೇವತೆಗಳು ಟೆನ್ಷನ್ ಆಯ್ತು, ಈಗ ತಾನೇ ಹೋಗಿದಾನಪ್ಪ ಕಾಡಿಗೆ, ಈ ಭರತ ಏನಾದ್ರೂ ಒಪ್ಪಿಸಿ ರಾಮನನ್ನ ಎಳ್ಕೊಂಡು ಬಂದ್ರೆ ಮತ್ತೆ ನಮ್ ಗೇಮ್ ಫೇಲ್, ಹಿಂಗಾಗಿ ಭರತನ ತಲೆ ಕೆಡಿಸು ಅಂತ ಮತ್ತೆ ಸರಸ್ವತಿ ಹತ್ರ ಓಡಿದ್ರಂತೆ. ಈ ಬಾರಿ ಸರಸ್ವತಿ ಕೈ ಮುಗಿದು ಹೇಳಿದ್ಲಂತೆ, ನನ್ನ ಯಾರ ತಲೆ ಬೇಕಿದ್ರೂ ಕೆಡಿಸಬಲ್ಲೆ, ಅಣ್ಣನ ಮೇಲೆ ಪ್ರೀತಿ ಇರುವ ಈ ಭರತನ ತಲೆ ಕೆಡಿಸುವ ಸಾಮರ್ಥ್ಯ ನನಗಿಲ್ಲ, ದಯವಿಟ್ಟು ಈ ಕೆಲಸ ನನಗೆ ಕೊಡಬೇಡಿ ಅಂತ ಸರಸ್ವತಿ ಕೂಡ ಫೇಲ್ಯೂರ್ ಆದ್ಲು ಅಂತ. ಏನ್ ಅದ್ಭುತವಾಗಿರುವಂತ ಕಥೆ ಇದು, ಏನ್ ರೋಚಕವಾಗಿದೆ. ಆದ್ರೆ ಭರತನ ಕ್ಯಾರೆಕ್ಟರ್ ನೋಡಿ ಎಂತ ವಿಚಿತ್ರ, ಅವನು ಊರಲ್ಲಿ ಇಲ್ದೇ ಇರುವಾಗ ಮಾಡಿರೋ ತಪ್ಪೆಲ್ಲ ಈಕೆ ಕೈಕೇಯಿ. ಭರತಂದು ಏನೂ ತಪ್ಪಿಲ್ಲ, ಅವನಿಗೆ ಗೊತ್ತೇ ಇಲ್ಲ. ಅವನನ್ನು ಅಲ್ಲಿಂದ ಕರೆಸಿದ್ದಾರೆ, ಅವನ್ ಬರಬೇಕಾದ್ರೆ ತಂದೆ ತೀರ್ಕೊಂಡ್ ಬಿಟ್ಟಿದ್ದಾರೆ, ಅವನ್ ಪಟ್ಟವನ್ನು ಏರ್ಬೇಕು ತಕ್ಷಣ ಕರೆಸಿದ್ದಾರೆ. ಕರಿಬೇಕಾದ್ರೂ ತಂದೆ ತೀರ್ಕೊಂಡಿದ್ದಾರೆ ಅಂತ ಹೇಳಲಿಲ್ಲ, ಕರಿಬೇಕಾದ್ರೆ ಹೇಳಲಾಗಿದೆ ಬಾ ಇಮಿಡಿಯೇಟ್ ಆಗಿ, ಅರ್ಜೆಂಟ್ ಪ್ರಾಬ್ಲಮ್ ಇದೆ ಇಲ್ಲಿ, ಎಮರ್ಜೆನ್ಸಿ ಬಂದಿದೆ ಅಂತ. ಭರತ ಓಡಿ ಧಾವಿಸಿ ಬರ್ತಾನೆ, ಬಂದು ನೋಡಿದ್ರೆ ಸೂತಕದ ವಾತಾವರಣ, ತನ್ನ ಅಣ್ಣನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಅವನಿಗೆ ಗೊತ್ತಿತ್ತು, ಇಡೀ ಅಯೋಧ್ಯೆ ಆನಂದದಿಂದ ಇರಬೇಕಿತ್ತು, ಸೂತಕವಾಗಿದೆಯಲ್ಲ. ಬಹಳ ಗಾಬರಿ ಪಟ್ಕೊಂಡು ಓಡಿ ಬಂದು ಎಲ್ಲ ಕಡೆ ಕೇಳ್ತಾನೆ, ಯಾರು ಏನು ಮಾತಾಡ್ತಿಲ್ಲ. ಕೈಕೇಯಿ ವಾಸಕ್ಕೆ ಹೋದಾಗ ಅವನು ಕೇಳ್ತಾನೆ, ಇಲ್ಲಿ ಅಪ್ಪ ಇರಬೇಕಿತ್ತು, ಅಪ್ಪ ಇಲ್ವಲ್ಲ ಯಾಕಮ್ಮ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಿನ್ನ ಅಪ್ಪ ತೀರ್ಕೊಂಡ್ರು ಕಣೋ. ಅವನು ಶಾಕ್ ಕುಸಿದು ಬೀಳ್ತಾನೆ, ಅವಳು ಸಂತೈಸ್ತಾಳೆ, ಯೋಚನೆ ಮಾಡಬೇಡ ನೆಕ್ಸ್ಟ್ ರಾಜ ನೀನೆ. ಕೇಳ್ತಾನೆ, ಯಾಕೆ ಅಣ್ಣಂಗೇನಾಯ್ತು ಅಂತಾಳೆ. ಅವನು ಕಾಡಿಗೆ ಹೋದ, ಮತ್ತೆ ಗಾಬರಿ ಆಗ್ತಾರೆ, ಅಣ್ಣ ಯಾಕೆ ಕಾಡಿಗೆ ಹೋದ, ನಾನೇ ಇವಳಿಗೆ ಖುಷಿ, ನನ್ನ ಮಗ ಬಹಳ ಖುಷಿ ಪಡ್ತಾನೆ ಅಂತ, ನಾನೇ ಮಾಡಿದ್ದೆಲ್ಲ, ಅವನ ಕಾಡಿ ಕಳಿಸಿದ್ದೀನಿ, ಇಡೀ ರಾಜ್ಯ ನಿನ್ನದೆ. ಅಂದ್ರೆ ಭರತ ಹೇಳ್ತಾನೆ, ನೀನ್ ನನ್ನ ಸೂರ್ಯವಂಶದ ಕುಲಕ್ಕೆ ಕಳಂಕ, ನೀನು ನಿನ್ನ ತಾಯಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ದವಳು, ನನ್ನ ಅಣ್ಣನ ನನ್ನ ಕಾಡಿಗೆ ಕಳಿಸ್ಬಿಟ್ಟಿಯಲ್ಲ. ಕೊನೆಯಲ್ಲಿ ಕೇಳ್ತಾನೆ, ಹೋಗ್ಲಿ, ಸಾಯೋಕ್ಕಿಂತ ಮುಂಚೆ ನಮ್ಮಪ್ಪ ಏನ್ ಹೇಳಿದ್ರು, ಏಳು ಬಾರಿ ರಾಮ 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 ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟ ಅಂದ್ರೆ ಇವನ ಹತಭಾಗ್ಯನಾಗಿ ಕಣ್ಣೀರ್ ಸುರಿಸ್ತಾನೆ. ಆ ವರ್ಣನೆಯೇ ಅದ್ಭುತ ರೀ, ನನಗೆ ಅನೇಕ ಬಾರಿ ತೂಕ ಏನ್ ಅದ್ಭುತವಾದ ತೂಕ ಅವನದ್ದು ಅಂತ. ರಾಮ ಯಾಕೆ ಭರತನನ್ನು ಅಷ್ಟು ಪ್ರೀತಿಸ್ತಾ ಇದ್ದ ಅಂತ ಅವಾಗ ಗೊತ್ತಾಗುತ್ತೆ. ರಾಮ ನೀವು ಇದನ್ನ ಓದಬೇಕಾದಾಗ, ಹನುಮಾನ್ ಚಾಲೀಸ ಓದಬೇಕಾದಾಗ ಒಂದ್ ಸಾಲ್ ಬರುತ್ತೆ, ಗಮನಿಸ್ಲಿಲ್ಲ ನಾವ್ ಯಾರು, ಅದ್ರಲ್ಲಿ ಏನ್ ಹೇಳ್ತಾನೆ ರಾಮ ಅಂತಂದ್ರೆ, ಅಲ್ಲಿ ಅವನು ಹೇಳ್ತಾನೆ ಹನುಮಂತನಿಗೆ, ತುಮ ಮಮ ಪ್ರಿಯ ಭರತ ಹಿ ಸಮ ಬಾಯಿ, ನೀನ್ ನನಗೆ ಎಷ್ಟು ಪ್ರಿಯ ಅಂತಂದ್ರೆ ನನ್ನ ತಮ್ಮ ಭರತನಷ್ಟೇ ಪ್ರಿಯ, ನೀನು ನನ್ನ ತಮ್ಮನಂತೆ ಭರತನಂತೆ ಅಂತ, ಲಕ್ಷ್ಮಣ ಅಂತ ಹೇಳಲಿಲ್ಲ, ನನ್ನ ತಮ್ಮ ಭರತನಂತೆ ಅಂತ. ಏನ್ ಅದ್ಭುತವಾಗಿರುವಂತ ಬಾಂಧವ್ಯ ಅದು, ತನ್ನ ತಾಯಿಯನ್ನ ಕೆಟ್ಟ ಪದಗಳಲ್ಲಿ ನಿಂದಿಸಿ, ನನ್ನ ಅಣ್ಣ ನಿಮ್ಮೆಲ್ಲರನ್ನು ನೋಡ್ಕೊಳ್ಳೋದು ಕರ್ತವ್ಯ ಅನ್ನೋ ಕಾರಣಕ್ಕೋಸ್ಕರ ನೀನ್ ನೋಡ್ಕೊಳ್ತೀನಿ ಹೊರತು ಬೇರೆ ಕಾರಣಕ್ಕಲ್ಲ ಅಂತೇಳಿ ತಾಯಿಯನ್ನ ಧಿಕ್ಕರಿಸಿ ಹೋಗ್ತಾನೆ. ಕೌಸಲ್ಯ ಮುಂದೆ ಹೋಗಿ ಗೋಗರಿತಾನೆ, ಅಮ್ಮ ನನ್ ತಪ್ಪಿಲ್ಲ. ಏನ್ ದುರಂತ ರೀ ಪಾಪ ಅವನದ್ದು, ಅವನದೇನೂ ತಪ್ಪಿಲ್ದೆ ಇರೋದಕ್ಕೆ ಕಣ್ಣೀರ್ ಹಾಕ್ಬೇಕು ಅವನು. ಅವನು ಹೋಗಿ ಅಣ್ಣನ್ ಕರ್ಕೊಂಡ್ ಬರ್ಬೇಕು ಅಂತ ಹೋಗ್ತಾನಲ್ಲ, ಏನ್ ಸುಂದರವಾಗಿರುವಂತ, ನನ್ ಯಾಕೆ ರಾಮಾಯಣವನ್ನು ಓದ್ತಾ ಓದ್ತಾ ಮೂಕ ವಿಸ್ಮಿತನಾಗ್ತೀನಿ ಅಂತಂದ್ರೆ, ಪ್ರತಿ ವರ್ಣನೆಯು ನಿಮ್ಮನ್ನ ಭಾವ ವಿಭೋರಣನಾಗಿಸ್ಬಿಡತ್ತೆ. ಅವನು ಹೋಗ್ತಾನೆ, ನಡ್ಕೊಂಡು ಹೋಗ್ಬೇಕಾದಾಗ ಭರದ್ವಾಜರನ್ ಕೇಳ್ತಾನಂತೆ, ತುಳಸಿದಾಸರು ಬರೀತಾರೆ ಇದನ್ನ, ಭರದ್ವಾಜ ಆಶ್ರಮದತ್ರ ಭರದ್ವಾಜರನ್ ಕೇಳ್ತಾನಂತೆ, ಗುರುಗಳೇ
ಅಣ್ಣ ನನ್ ಮೇಲೆ ಕೋಪಿಸ್ಕೊಂಡಿರಲ್ಲ ತಾನೆ, ನನ್ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾನ ಅಣ್ಣ ಅಂತ ಕೇಳಿದಾಗ ಭರದ್ವಾಜರು ಹೇಳ್ತಾರಂತೆ, ಗೊತ್ತಿಲ್ಲ ಕಣಪ್ಪ, ನಿನ್ ಮೇಲೆ ಕೋಪಿಸ್ಕೊಂಡಿರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನು ಇಲ್ಲಿಂದ ಈ ನದಿಯನ್ನ ದಾಟಿ ಆ ಕಡೆಗೆ ಹೋಗ್ಬೇಕಾದಾಗ ಅವನ್ನ ತರ್ಪಣ ಕೊಡಬೇಕಿತ್ತು ಅಥವಾ ಅಲ್ಲೊಂದು ಪೂಜೆ ಮಾಡಬೇಕಿತ್ತು. ಒಬ್ಬ ಪುರೋಹಿತರು ಬಂದು ಪೂಜೆಗೆ ಸಂಕಲ್ಪ ಮಾಡಿಸುವಾಗ ಭರತ ಖಂಡೇ ಭರತ ವರ್ಷೆ ಅಂತ ಬರುತ್ತಲ್ಲ, ಅದನ್ನು ಭರತ ಅಂತ ಬಂದ ತಕ್ಷಣ ಅಯ್ಯೋ ಭರತ ಅಯ್ಯೋ ಭರತ ಅಂತ ಕುಸಿದು ಬಿದ್ದ ಅವನು. ಅಷ್ಟು ಮಾತ್ರ ನಾನು ನೋಡಿದ್ದೀನಪ್ಪ, ಉಳಿದಿದ್ದು ನನಗೇನು ಗೊತ್ತಿಲ್ಲ ಅಂತಂದ್ರಂತ ಭರದ್ವಾಜ. ರಾಮ ಅಲ್ಲೋ ಕೂತಿದ್ದಾನೆ, ಕಾಡ್ನಲ್ಲಿ ರಾಮ ಬಂದಿದ್ದಕ್ಕೆ ವನದೇವಿ ಪ್ರತ್ಯಕ್ಷಳಾಗ್ತಾಳಂತೆ. ಕವಿಯ ಕಲ್ಪನೆಗಳು ಏನ್ ಸುಂದರ, ಪ್ರತಿಯೊಂದಕ್ಕೂ ಕನೆಕ್ಟ್ ಮಾಡೋದು. ವನದೇವಿ ಪ್ರತ್ಯಕ್ಷಳ ಕೇಳ್ತಾಳಂತೆ, ನಿನ್ ನನ್ ಕಾಡಿಗೆ ಬಂದಿದ್ಯಪ್ಪ, ಬಹಳ ಆನಂದ ಆಯ್ತು, ನಾನ್ ನಿಂಗೆ ಏನ್ ಮಾಡ್ಲಿ ಅಂತ. ಏನು ಬೇಡ, ನಾನಿಲ್ಲಿ ನನ್ಗೇನ್ ಬೇಕೋ ಮಾಡ್ಕೊಳ್ತೀನಿ, ನಾನಿಲ್ಲಿ ಹಣ್ಣುಗಳನ್ನ ತಿನ್ಕೊಳ್ತೀನಿ, ಇಲ್ಲಿ ನನ್ನ ಕುಟೀರವನ್ನು ನಾನು ಮತ್ತು ಲಕ್ಷ್ಮಣ ಕಟ್ಕೊಳ್ತೀವಿ, ಏನು ಮಾಡೋದು ಬೇಡ. ಆದ್ರೆ ನೀನ್ ಏನಾದ್ರೂ ಮಾಡಬೇಕು ಅಂತಿದ್ರೆ ಒಂದೇ ಒಂದ್ ಕೆಲಸ ಮಾಡು, ನಾನ್ ನಡ್ಕೊಂಡು ಬಂದಿದ್ದೀನಲ್ಲ ಆ ಜಾಗದಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದು ಬಿಡು ಅಂತ, ಇಲ್ಲದಂತೆ ಮಾಡು ಅಂತ. ವನದೇವಿ ಕೇಳ್ತಾಳೆ, ನೀ ನಡೆದು ಬಂದಾಯ್ತಲ್ಲ, ಅಲ್ಲಿಂದ ಯಾಕೆ ತೆಗಿಬೇಕು? ಏನಿಲ್ಲ, ನನ್ನ ತಮ್ಮ ಭರತ ಬರ್ತಾನೆ ನನ್ನ ಹುಡ್ಕೊಂಡು, ಅವನಿಗೆ ಮುಳ್ಳು ತಾಕಬಾರದಲ್ಲ. ರಾಮ ಭರತನಿಗ ಕೇಳದಂತೆ ಅದು. ಕೊನೆಗೆ ಆ ವನದೇವಿ ಕೇಳ್ತಾಳೆ, ಅಲ್ಲ ನಿನ್ನ ಭರತ ಅಷ್ಟೊಂದು ವೀಕ, ಅವನಿಗೇನು ಒಂದು ಮುಳ್ಳನ್ ಸಹಿಸ್ಕೊಳ್ಳಂತ ತಾಕತ್ತಿಲ್ವಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಅವನಿಗೆ ಆ ಮುಳ್ಳು ಏನು ಮಾಡೋದಿಲ್ಲ. ಆದ್ರೆ ಆ ಮುಳ್ಳು ಚುಚ್ಚಿದ್ರೆ ಅವನ ಅಳಕ್ ಶುರು ಮಾಡ್ಬಿಡ್ತಾನೆ. ನನ್ನ ಅಣ್ಣ ನನ್ನಿಂದಾಗಿ ಈ ಮುಳ್ಳುಗಳನ್ನ ಚುಚ್ಕೊಂಡು ಹೋಗ್ಬೇಕಾಯ್ತಲ್ಲ ಅಂತ ಬಹಳ ಕಣ್ಣೀರ್ ಇಡ್ತಾನೆ, ನನಗದು ಸಹಿಸ್ಕೊಳ್ಲಿಕ್ಕಾಗಲ್ಲ, ದಯವಿಟ್ಟು ಆ ಮುಳ್ಳುಗಳನ್ನ ಕ್ಲಿಯರ್ ಮಾಡ್ಬಿಡು ಅಂತ ವನದೇವಿನ ಕೇಳ್ಕೊಂಡ ಅಂತ. ಏನ್ ಬಾಂಧವ್ಯ ರೀ ಇದು, ನಾವೆಲ್ಲ ಎಲ್ಲಿದ್ದೀವಿ, ನಾವೆಲ್ಲ ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತ ಅಪರೂಪದ ಬಾಂಧವ್ಯ ಇದು ಅಂತ. ಅಲ್ಲಿ ಭರತ ಬಂದು ರಾಮನನ್ನ ನೋಡ್ತಾನಲ್ಲ, ರಾಮನ ಜೊತೆ ಭರತ ಮಾತನಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ರಾಮ ಕುಟೀರದಲ್ಲಿ ಇದ್ದಿದ್ದನ್ನು ಕಂಡು ಭರತ ಮೂರ್ಛೆ ತಪ್ಪು ಹೋಗ್ತಾನೆ ಅಂತ. ನನ್ನಿಂದಾಗಿ ಇಷ್ಟು ಕಷ್ಟ ಪಡ್ಬೇಕಾಯ್ತಲ್ಲ, ಅವನು ಹೇಳ್ತಾನೆ, ಅಣ್ಣ ಒಂದ್ ಕೆಲಸ ಮಾಡು, ಅಪ್ಪ ಹೇಳಿದ ಮಾತು ನಿನ್ ಮೀರಲ್ಲ ತಾನೆ, ನಿನ್ ಪರವಾಗಿ ನಾನ್ ಕಾಡಲ್ದಿರ್ತೀನಿ, ನೀನ್ ಬಂದು ಆಳ್ಬಿಡು. 14 ವರ್ಷ ಅಪ್ಪನ ಮಾತು ಮೀರದಂತಾಗಲಿಲ್ಲ, ನೀನು ಇದ್ದಂತಾಯ್ತು ಅಂತ. ಕೊನೆಗೆ ರಾಮ ಆಗದೇ ಇಲ್ಲ ಅಂದಾಗ, ರಾಮನ ವ್ಯಕ್ತಿತ್ವ ಯಾಕೋ ಮರ್ಯಾದಾ ಪುರುಷೋತ್ತಮ ಅಂದ್ರೆ, ಮೂರು ಜನ ತಾಯಂದ್ರು, ಮೊದಲು ಕೌಸಲ್ಯೆ, ಆಮೇಲೆ ಸುಮಿತ್ರೆ, ಆಮೇಲೆ ಕೈಕೇಯಿ. ಆದ್ರೆ ರಾಮ ಕಾಡ್ನಲ್ಲಿ ಮೂರು ಜನರನ್ನು ನೋಡಿದಾಗ ಮೊದಲು ಕೈಕೇಯಿಗೆ ನಮಸ್ಕಾರ ಮಾಡಿದ್ನಂತ. ಯಾಕೆ ನಮಸ್ಕಾರ ಮಾಡಿದ ಅಂತಂದ್ರೆ, ಅವನಿಗೆ ಗೊತ್ತಿತ್ತು ಭರತ ತಾಯಿನ ತಿರಸ್ಕರಿಸ್ಬಿಟ್ಟಿದ್ದಾನೆ, ನಾನು ಏನಾದ್ರೂ ಸ್ವಲ್ಪ ಅವಗಣನೆ ಮಾಡಿಬಿಟ್ರೆ ಜೀವಮಾನದಲ್ಲಿ ಭರತ ತಾಯಿಯ ಮುಖ ನೋಡೋದಿಲ್ಲ ಅಂತ ಮೊದಲು ನಮಸ್ಕಾರ ಮಾಡಿ ಎಲ್ಲ ಪುರಜನರು ಯಾರಿದ್ರೋ ಅವ್ರ ಮುಂದೆ ಏನ್ ಹೇಳಿದ್ನಂತೆ ಗೊತ್ತಾ, ಭರತನಂತ ಮಗನನ್ನ ಹೆತ್ತಿರುವಂತ ಈ ತಾಯಿ ಸಾಮಾನ್ಯಳಲ್ಲ ತಾಯಿ, ನೀನು ಮಹಾತಾಯಿಯೇ ಆಗಿರ್ಬೇಕು ಅಂತ ನಮಸ್ಕಾರ ಮಾಡಿದ ಅಂತ ಭರತನಿಗೆ. ಆಕೆ ಕೇಳ್ತಾಳಂತ, ಕೈಕೇಯಿ ನಿನ್ನನ್ನು ಕಳಿಸಿ ದೊಡ್ಡ ಅಪರಾಧ ಮಾಡಿದೆ, ನಾನು ನಿನ್ನಿಂದ ಒಂದೇ ಒಂದು ಉಪಕಾರ ಏನ್ ಬೇಡ್ತೀನಿ ಅಂತಂದ್ರೆ, ನನ್ನ ಮಗ ಭರತನನ್ನ ವಾಪಸ್ ಕೊಡಿಸು ನನಗೆ ಅಂತ ಕೈಕೇಯಿ ರಾಮನನ್ನ ಕೇಳ್ಕೊಳ್ಳುವಂತ ಪರಿಸ್ಥಿತಿ. ಈ ತರದ ಎಷ್ಟು ಘಟನೆಗಳು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಹೃದಯವನ್ನ ತೇವಗೊಳಿಸುತ್ತೆ ಅಂತಂದ್ರೆ, ಆ ಭಾವುಕ ಪ್ರಸಂಗಗಳು ನಾವು ಎಡುವಂತ ಹಾದಿಯಲ್ಲಿದ್ದಾಗ ನಮ್ಮನ್ನು ವಾಪಸ್ ಸರಿ ದಿಕ್ಕಿಗೆ ತರಬಲ್ಲಂತ ಅಪರೂಪದ ಶಕ್ತಿ ಉಳ್ಳಂತ ಘಟನೆಗಳು. ರಾಮ ಈ ಕಾರಣಕ್ಕೋಸ್ಕರ ಅತ್ಯಂತ ಶ್ರೇಷ್ಠ. ಪ್ರತಿ ಹಂತ ಬಂದಾಗ ರಾಮ ಏನು ಮಾತಾಡ್ಲಿಲ್ಲ ರೀ, ಕೃಷ್ಣ ತುಂಬಾ ಮಾತಾಡಿದ ಪುಣ್ಯಾತ್ಮ, ರಾಮ ಮಾತೇ ಆಡ್ಲಿಲ್ಲ. ಹಿಂಗಾಗಿ ಜನ ಹೇಳ್ತಾರಲ್ಲ, ರಾಮ ನಡೆದಂತೆ ನಡಿ, ಕೃಷ್ಣ ನುಡ್ದಂತೆ ನಡಿ ಅಂತ. ನಮಗ್ ಉಲ್ಟ, ನಮಗೆ ರಾಮ ನುಡ್ದಂತೆ ನಡೆಯೋದು ಇಷ್ಟ, ಯಾಕಂದ್ರೆ ನುಡ್ದೇ ಇಲ್ಲ ಅವನು, ಬಹಳ ಕಡಿಮೆ. ಆದ್ರೆ ಕೃಷ್ಣ ನಡೆದಂತೆ ನಡೆಯೋದು ಇಷ್ಟ. ನಮ್ಗೆ ಕೃಷ್ಣ ನಡೆದಿದೆ ಹೆಂಗೆ ಅಂತ ಕೇಳಿದ್ರೆ, ಅವನು ಮೊಸರು ಕದ್ದ, ಅವನು ಗೋಪಿಕೆಯರೊಂದಿಗೆ ಚಲ್ಲಾಟ ಆಡಿದ, ಅವನು 16,000 ಹೆಂಡತಿಯರ್ನ ಮದುವೆ ಆದ. ಇವೆಲ್ಲ ಬಹಳ ರೋಚಕವಾಗಿದೆ. ಕೃಷ್ಣ ಹೇಳಿದ ಗೀತೆ ಬೇಡ, ಕೃಷ್ಣ ನಡ್ಕೊಂಡ ರೀತಿ ಅಂತ, ಅದರಲ್ಲಿರೋ ತತ್ವಗಳು ಮರ್ತೋಯ್ತು, ನಡೆದ ರೀತಿ ಬೇಕು. ರಾಮ ನಡೆದ ರೀತಿಯಲ್ಲಿ ನಡೆಯೋ ಯೋಚನೆನೂ ಮಾಡೋದಿಲ್ಲ. ರಾಮ ಆಡಿದ ರೀತಿ ಹುಡುಕ್ತೀವಿ, ಆದ್ರೆ ನೆನ್ಪಿಟ್ಕೊಳ್ಳಿ, ರಾಮ ನಡೆದಂತೆ ನಡೆಯೋಣ, ಕೃಷ್ಣ ನುಡಿದಂತೆ ನಡೆಯೋಣ ಅನ್ನುವಂತ ಮಾತು ಭಾರತದಲ್ಲಿರುವಂತದ್ದು ಅಂತ. ರಾಮನ ಅದು ಸೋದರತೆಯಾಗ್ಲಿ, ಪ್ರತಿಯೊಂದು ಕೂಡ ಅತ್ಯದ್ಭುತವಾಗಿರುವಂತ ಸಂಗತಿ ಅಂತ ನಾನು ಯಾವಾಗ್ಲೂ ನೆನಪಿಸ್ಕೊಳ್ತೀನಿ. ರಾಮ ನಮ್ಮ ಮಕ್ಕಳಿಗೆ ಅವನನ್ನು ಕೊಡಬೇಕಾಗಿರೋ ರೀತಿಯೇ ಹಂಗೆ. ಪಿತೃವಾಕ್ಯ ಪರಿಪಾಲಕ ರಾಮ, ಜನಪ್ರತಿನಿಧಿಗಳಿಗೆ ಯೋಚನೆ ಮಾಡಬಹುದಾಗಿರುವಂತ ಸಂಗತಿ ರಾಮ ಆ ತರದ್ ಬಹಳ ಇದೆ. ರಾಮ ಎಂತ ಅದ್ಭುತವಾಗಿರುವಂತ ನೀವೇನ ಹೇಳ್ಬೋದು ಅಂತಂದ್ರೆ, ರಾಜತಾಂತ್ರಿಕ ಜ್ಞಾನ ಉಳ್ಳವನು ಅಂತಂದ್ರೆ, ವಿಭೀಷಣ ಮೊದಲನೇ ಬಾರಿಗೆ ರಾಮನನ್ನು ನೋಡ್ಲಿಕ್ಕೆ ಬಂದಂತ. ಮೊದಲನೇ ಬಾರಿಗೆ ಲಂಕೆಯ ಯುದ್ಧದ ಹೊತ್ತಲ್ಲಿ ರಾಮ ಬಂದ, ರಾಮನ ನೋಡ್ಲಿಕ್ಕೆ ವಿಭೀಷಣ ಬಂದ. ವಿಭೀಷಣನ ರಾಮ ಏನ್ ಹೇಳದ್ನಂತೆ ಗೊತ್ತಾ, ಲಂಕಾ ನರೇಶ್
ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ. ಲಂಕೆಯ ರಾಜನೇ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ. ಅದರ ಅರ್ಥ ಏನು ಅಂತಂದ್ರೆ, ರಾವಣನನ್ನ ಕೊಂದ ಮೇಲೆ ನೀನೇ ಲಂಕೆಯ ರಾಜ ಅಂತ ಅವನಿಗೆ ಮೊದಲೇ ಅಭಯವನ್ನ ಭರವಸೆಯನ್ನು ಕೊಟ್ಟ. ರಾಮ ಅಭಯ ಕೊಡೋದ್ರಲ್ಲಿ ಮುಂದು. ಯಾರಾದ್ರೂ ಬಂದು ನನ್ನನ್ನು ಕಾಪಾಡು ಅಂದ್ರೆ ಇಲ್ಲ ಅಂತ ಹೇಳಲ್ಲ. ಇಲ್ಲೊಂದು ಸೆಂಟೆನ್ಸ್ ಬರೆದಿದ್ದಾರೆ, ಆಗ್ಲಿಂದ ಅದನ್ನೇ ಓದ್ತಿದ್ದೀನಿ ನಾನು. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವೃತಂ ಮಮ. ಎಲ್ಲ ಭೂತಗಳಿಗೂ ಅಭಯವನ್ನ ಕೊಡೋದು ನನ್ನ ವೃತ. ಯಾರನ್ನೂ ಬಿಡ್ಲಿಲ್ಲ, ಎಲ್ಲರಿಗೂ ಅಭಯವನ್ನ ಕೊಟ್ಟ ನಡೆದಂತವನು ರಾಮ. ಹೀಗಾಗಿ ರಾಜತಾಂತ್ರಿಕ ಜ್ಞಾನವೂ ಅಪರೂಪದ್ದು. ಹಾಗಂತ ರಾಮ ರಾಜನಾಗಿದ್ದಾಗ ಯಾವ ಮಾತನ್ನ ಪ್ರಜೆಗಳದ್ದು ಕೇಳಬೇಕು, ಯಾವ ಮಾತನ್ನ ಕೇಳಬಾರದು ಅಂತ ಗೊತ್ತಿತ್ತು ಅವನಿಗೆ. ಯೋಚನೆ ಮಾಡಿ, ದಶರಥ ರಾಮನಿಗೆ ಹೇಳಿದ ನೀನು ಕಾಡಿಗೆ ಹೋಗ್ಬೇಕು. ದಶರಥ ಹೇಳಲಿಲ್ಲ ಪಾಪ, ಕೈಕೇಯಿ ಹೇಳಿದ್ಲು, ನಿಮ್ಮ ಅಪ್ಪನಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಕಣ್ಣು ಮಂಜಾಗಿದೆ ಅವನಿಗೆ, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತಿದ್ಯಾ ನೀನು ಅಂತಲ್ಲ ಕೈಕೇಯಿ ಹೇಳ್ತಾಳೆ. ರಾಮ ಅದನ್ನ ಕೇಳಿ ಆಯ್ತು ಅಂತ ಹೊರಡ್ತಾನೆ. ಆದ್ರೆ ಅದೇ ದಶರಥ ರಾಮ ಹೊರಟು ನಿಂತಾಗ ಅಲ್ಲಿ ನಿಂತ್ಕೊಂಡು ಕೂಗ್ತಾನೆ, ವಾಪಸ್ ಬಾರೋ ರಾಮ, ವಾಪಸ್ ಬಾರೋ ಅಂತ. ಕೇಳಲ್ಲ ಅವನ ಸಾರಥಿಯಾಗಿ ಬಂದವನು. ಕೇಳ್ತಾನೆ, ಇದೇ ಅಪ್ಪ ಹೋಗು ಅಂತಂದಾಗ ಹೊರಟಿದ್ಯಾ, ವಾಪಸ್ ಬಾ ಅಂದಾಗ ಬರ್ತಾ ಇಲ್ವಲ್ಲ ನೀನ್ ಯಾಕೆ ಅಂತ ಕೇಳಿದ್ರೆ ರಾಮ ಏನ್ ಹೇಳ್ತಾನಂತೆ ಗೊತ್ತಾ, ಹೋಗು ಅಂತ ಹೇಳಿದ್ದು ರಾಜ ದಶರಥ, ವಾಪಸ್ ಬಾ ಅಂತ ಹೇಳ್ತಿರೋದು ಅಪ್ಪ ದಶರಥ. ಈಗ ನಾನು ರಾಜ ದಶರಥನ ಮಾತು ಕೇಳಬೇಕು, ಅಪ್ಪ ದಶರಥನ ಮಾತಲ್ಲ ಅಂತ. ಏನ್ ಚಂದ, ಅಪ್ಪ ದಶರಥನ ಮಾತನ್ನ ಅನುಮೋದಿಸಿಕೊಂಡು ಜನ ರಾಮನಿಂದ ಹೋಗ್ತಾರಲ್ಲ. ಪುರದ ಪುಣ್ಯಂ ಪುರುಷ ರೂಪಿಂದೆ ಪೋಪುತ್ತಿದೆ ಅಂತ ರಾಮನ ಕುರಿತಂತೆ ಹೇಳೋದು. ಇಡೀ ದೇಶದ ಭಾಗ್ಯ, ಈ ಅಯೋಧ್ಯೆಯ ಭಾಗ್ಯ ಪುರುಷ ರೂಪದ ರೂಪದಲ್ಲಿ ಹೊರಡ್ತಾ ಇದೆ, ಇನ್ನು ಅಯೋಧ್ಯೆಗೆ ದೌರ್ಭಾಗ್ಯವೇ ಗತಿ ಅಂತ ಹಂಗ ಅನ್ಕೊಂಡು ಜನ ಅವನ ಹಿಂದೆ ಹೋಗ್ತಾರೆ. ಹೋಗಿ ಹೋಗಿ ಕೇಳ್ತಾರೆ, ವಾಪಸ್ ಬಾ ವಾಪಸ್ ಬಾ ವಾಪಸ್ ಬಾ ಅಂತ. ರಾಮ ಪ್ರಜೆಗಳ ಮಾತನ್ನ ನಿರ್ಲಕ್ಷಿಸ್ತಾನೆ. ಪ್ರಜೆಗಳ ಮಾತೂ ಕೂಡ ಕೆಲವೊಂದ್ಸಲ ನೀತಿಗಿಂತ ಕಡಿಮೆ, ನೀತಿ ಬಹಳ ದೊಡ್ಡದ್ದು. ಹೀಗಾಗಿ ಪ್ರಜೆಗಳು ಇವತ್ತೇನೋ ಹೇಳ್ಬಿಡ್ತಾರೆ ಅಂತ ಇದನ್ನ ಕೇಳಿದ್ದಿದ್ರೆ, ಅವನು ವಾಪಸ್ ಬಂದಿದ್ದಿದ್ರೆ, ಇವತ್ತು ರಾಮನ ಮಂದಿರದ ಬಗ್ಗೆ ಇಷ್ಟು ಗುಣಗಾನ ಮಾಡ್ತಿರ್ಲಿಲ್ಲ ನಾವು. ಆವತ್ತು ಪ್ರಜೆಗಳ ಮಾತನ್ನ ಧಿಕ್ಕರಿಸಿ ನನಗೆ ಸತ್ಯವಾಕ್ಯ ಪರಿಪಾಲನೆಯೇ ನನ್ನ ದೃಢವ್ರತ, ಇದನ್ನ ಮೀರೋದಿಲ್ಲ ಅಂತ ಹೊರಟಿದ್ದರಿಂದಾಗಿ ಇವತ್ತು ರಾಮ ನಮ್ಮ ನಡುವೆ ಇಟ್ಟು ಜೀವಂತವಾಗಿದ್ದಾನೆ. ಎಷ್ಟು ವರ್ಷಗಳ ನಂತರ ರೀ, ನಾನು ನೀವು ಸತ್ರೆ 11 ದಿನ ಮನೆಯಲ್ಲಿ ಶ್ರಾದ್ದ ಮಾಡೋರ್ಗೂ ತಿಥಿ ಮಾಡುವವರೆಗೂ ನೆನ್ಪಿಟ್ಕೊಂಡಿರ್ತಾರಷ್ಟೇ. ಪುಣ್ಯ ಅದು ನಮ್ದು, 11 ನೆನ್ಪಿಟ್ಕೊಂಡ್ರೆ 12 ಯಾವಾಗೂ ನೆನ್ಪಿಟ್ಕೊಳ್ಳಲ್ಲ. ಸಮಾಜ ಅಂತೂ ಮರ್ತೇ ಹೋಗುತ್ತೆ. ಸತ್ತ ಮರುದಿನ ಸಮಾಜದ ಜನ ತಂಪಾಡಿಕ ಪಾರ್ಟಿ ಮಾಡ್ಕೊಂಡು ಹಾಯಾಗಿರ್ತಾರೆ, ಯಾರು ಕೇರ್ ಮಾಡಲ್ಲ ರೀ. ನಾನು ಗಳಿಸಿಟ್ಟಿರೋ ದುಡ್ಡು, ನಾನು ಗಳಿಸಿರುವಂತ ಹೆಸರು ಕೀರ್ತಿ, ನಯಾ ಪೈಸ ಕಿಮ್ಮತ್ತಿಲ್ಲ. ಡೆತ್ ಬೆಡ್ ಮೇಲಿರುವಂತ ಯಾರನ್ನಾದ್ರೂ ಹೋಗಿ ನೋಡಿ, ಅತ್ಯಂತ ಪ್ರತಿಭಾವಂತ ಆಗಿರುವಂತ ವ್ಯಕ್ತಿ, ತುಂಬಾ ಕೀರ್ತಿ ಪಡೆದಿದ್ದವರು ಡೆತ್ ಬೆಡ್ ಮೇಲೆ ನರಳಾಡೋದನ್ನ ನೋಡುವಾಗ ಹೊಟ್ಟೆ ಉರಿದೋಗುತ್ತೆ, ಅಯ್ಯಯ್ಯೋ ಇಷ್ಟು ಫೇಮಸ್ ವ್ಯಕ್ತಿ ಹಿಂಗ ಆಗ್ಬಿಟ್ಟಲ್ಲ ಅಂತ ನೆನಪಿರಲ್ಲ ರೀ ಯಾರಿಗೂ. ಆದ್ರೆ 8,000 ವರ್ಷಗಳ ನಂತರವೂ ರಾಮ ಇವತ್ತಿಗೂ ಇದ್ದಾನೆ ಅಂದ್ರೆ ಬದುಕು ಹೆಂಗಿದ್ದಿರಬಹುದು ಅದು ಅಂತ ಒಂದು ಕ್ಷಣ ಇಮ್ಯಾಜಿನ್ ಮಾಡಿ. ನಾನು 8,000 ಮಿನಿಮಮ್ ನಂಬರ್ ಹೇಳ್ತಾ ಇದ್ದೀನಿ, ಇನ್ನೆಷ್ಟು ವರ್ಷಗಳ ಹಳೆಯದ್ದು ಗೊತ್ತಿಲ್ಲ ಅಂತ. ರಾಮ ಹೀಗೆ ಬದುಕಿದವನು. ಯಾವ ಪ್ರಜೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೀತಿಯ ಮೇಲೆ ಅನ್ನೋ, ಅದೇ ರಾಮ ರಾಜನಾದಾಗ ಪ್ರಜೆಗಳು ಸೀತೆಯ ಬಗ್ಗೆ ಕೆಟ್ಟ ಮಾತನ್ನ ಮಾತಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾದಾಗ ಸೀತೆಯನ್ನು ತ್ಯಾಗ ಮಾಡಿಬಿಟ್ನಲ್ಲ. ಯಾವಾಗ ಯಾವ ಮಾತನ್ನ ಕೇಳಬೇಕು, ಯಾವಾಗ ನೀತಿಯ ಪರಿಪಾಲಕನಾಗಿರಬೇಕು. ಏನ್ ನಮ್ ದೌರ್ಭಾಗ್ಯ ಏನು ಅಂತಂದ್ರೆ, ನಾವು ಮಕ್ಕಳಿಗೆ ಸೈನ್ಸು ಮ್ಯಾಥ್ಸು ಎಲ್ಲ ಹೇಳ್ಕೊಟ್ವಿ, ಆದ್ರೆ ಮೌಲ್ಯಗಳನ್ನ ಈ ಮೂಲಕ ಕಲಿಸುವಂತ ಪ್ರಯತ್ನವೇ ಮಾಡಲಿಲ್ಲ. ಮೌಲ್ಯ ಶಿಕ್ಷಣಕ್ಕೆ ಪ್ರತ್ಯೇಕ ತರಗತಿ ಮಾಡಬೇಡಿ. ರಾಮನೇ ಮೌಲ್ಯಗಳ ಮೂರ್ತ ಪುರುಷ, ಅವನನ್ನೇ ಸಮಾಜಕ್ಕೆ ಸರಿಯಾಗಿ ಮುಟ್ಟಿಸುವಂತ ಪ್ರಯತ್ನ ಆದ್ರೆ ಸಾಕಾಗಿತ್ತು. ಆದ್ರೆ ದುರ್ದೈವ, ಆ ಪ್ರಯತ್ನದಲ್ಲಿ ಸೋತೋದ್ವಿ ನಾವು ಅಂತ. ಇದು ರಾಮ ಮರ್ಯಾದಾ ಪುರುಷೋತ್ತಮ. ಇದು ಬರೀ ಒಂದು ಹಂತ ಅಷ್ಟೇ, ಆದ್ರೆ ಇದಕ್ಕಿಂತಲೂ ಅಗಾಧವಾಗಿ ರಾಮಾಯಣದ ಕಥೆ ನಮ್ಮ ಮುಂದೆ ತೆರೆಕೊಳ್ಳುತ್ತೆ. ಆದ್ರೆ ಇವ್ರದ್ದೆಲ್ಲರದ್ದು ಒಂದು ಪ್ರಶ್ನೆ ಇದೆ, ರಾಮಾಯಣ ನಿಜವ, ವ್ಯಕ್ತಿ ನಿಜವಾಗಿದ್ನ ಅಂತ. ನಾನು ಯಾವಾಗ್ಲೂ ಒಂದು ಯೋಚನೆ ಏನ್ ಮಾಡೋದು ಅಂತಂದ್ರೆ, ಯಾವುದಾದ್ರೂ ಒಂದು ವ್ಯಕ್ತಿ ಇದ್ದ ಅಂತ ಗೊತ್ತಾಗೋದು ಹೆಂಗೆ? ಚಕ್ರವರ್ತಿ ಸೂಲಿಬೇಲೆ ಅನ್ನೋನೊಬ್ಬ ಇದ್ದ ಅಂತ 100 ನಂತರ ಯಾರಿಗಾದ್ರೂ ಗೊತ್ತಾಗಬೇಕು ಅಂದ್ರೆ ಹೆಂಗೆ ಅಂತಂದ್ರೆ, ಚಕ್ರವರ್ತಿ ಸೂಲಿಬೇಲೆ ಬಗ್ಗೆ ಬರೆದಿರೋದೇನಾದ್ರೂ ಸಿಗಬೇಕು. ಈ ವ್ಯಕ್ತಿ ಹಿಂಗಿದ್ದ, ಇಲ್ಲಿ ಹುಟ್ಟಿದ, ಇಂಥ ಕೆಲಸಗಳನ್ನು ಮಾಡಿದ, ಇಂಥ ಇಸ್ವಿಯಲ್ಲಿ ತೀರ್ಕೊಂಡ, ಏನೋ ಇರ್ಬೇಕಲ್ಲ. ಹಂಗಿದ್ರೆ ಮಾತ್ರ ಇದ್ದ ಅಂತ ಖಾತ್ರಿ, ಇಲ್ಲ ಅಂದ್ರೆ ಏನೂ ಗೊತ್ತಾಗೋದಿಲ್ಲ. ಇದ್ದ ಅಂತ ಪ್ರೂಫ್ಗೆ ಮೊದಲನೇ ಪ್ರೂಫ್ ಅದು, ಬೇಸಿಕ್ ಪ್ರೂಫ್. ರಾಮ ಇದ್ದ ಅನ್ನೋದಕ್ಕೆ ಪ್ರೂಫ್ ಕೇಳ್ತೀರೇನು? ರಾಮಾಯಣವೇ ಪ್ರೂಫ್ ಅಲ್ರಿ.
ರಾಮ ಇದ್ದ, ರಾಮ ಇಂತಿಂತ ಕೆಲಸಗಳನ್ನು ಮಾಡಿದ, ಕೊನೆಗೆ ಹೀಗೆ ರಾಮನ ಅಂತ್ಯವಾಯಿತು, ಇವೆಲ್ಲವನ್ನೂ ಡೀಟೇಲ್ ಆಗಿ ಅವನ ಬಗ್ಗೆ ಬರೆದಿದ್ದಾರೆ. ಹೀಗಾಗಿ ಆ ಸಾಹಿತ್ಯವೇ ಪ್ರೂಫ್, ಐತಿಹಾಸಿಕತೆಗೆ ಪ್ರೂಫ್. ಎರಡನೇದು, ಈ ಐತಿಹಾಸಿಕತೆ ಬರೀ ಒಂದು ಪುಸ್ತಕ ಮಾತ್ರದಲ್ಲ, ಫೋಕ್ ಟೇಲ್ ಆಗಿ ಜನಪದ ಸಾಹಿತ್ಯದಲ್ಲಿ ಊರೂರಲ್ಲೂ ರಾಮಾಯಣದ ಕಥೆಗಳಿವೆ. ರಾಮಾಯಣ ಓದಲಿಕ್ಕೆ ಬರುವಂತ ನನಗೆ ನಿಮಗೆ ಮಾತ್ರ ಗೊತ್ತಿದೆ ಅಂತ ತಿಳ್ಕೊಳ್ಬೇಡಿ. ಚಾಮರಾಜನಗರದ ಯಾವುದೋ ಹಳ್ಳಿಗೆ ಹೋದ್ರೆ ಒಂದು ಹೆಣ್ಣು ಮಗಳು, ಯಾವತ್ತೂ ಶಾಲೆಗೆ ಹೋಗದ ಹೆಣ್ಣು ಮಗಳು, ರಾಮಾಯಣದ ಕಥೆಯನ್ನ ತನ್ನದೇ ಭಾಷೆಯಲ್ಲಿ ಸುಂದರವಾಗಿ ವರ್ಣಿಸಬಲ್ಲಳು. ಯಾಕೆಂದ್ರೆ ರಾಮಾಯಣದ ಕಥೆ ಜನಪದದಲ್ಲಿ ಹಾಸು ಹೊಕ್ಕಾಗಿದೆ. ಇವತ್ತಿನ ಎಲ್ಲ ಇತಿಹಾಸಜ್ಞರು ಜನಪದದಲ್ಲಿ ಹಾಸು ಹೊಕ್ಕಾಗಿರುವ ಸಂಗತಿಯನ್ನ ಪ್ರೂಫ್ ಅಂತ ಒಪ್ತಾರೆ ಸೈಂಟಿಫಿಕಲಿ. ಮತ್ತೆ ರಾಮಾಯಣ ಇಲ್ಲ ಅಂತ ಹೆಂಗ ಹೇಳೋದು? ಮೂರನೇದು, ರಾಮಾಯಣದಲ್ಲಿ ಹೇಳಿರುವಂತ ಅಥವಾ ಯಾವ್ದಾದ್ರೂ ಒಬ್ಬ ವ್ಯಕ್ತಿ, ಈಗ ಉದಾಹರಣೆಗೆ ಯಾವುದೋ ಒಂದು ಕಾದಂಬರಿಯನ್ನು ಬರೆದ್ರು ಅಂತ ಇಟ್ಕೊಳ್ಳಿ. ಈ ಕಾದಂಬರಿಯಲ್ಲಿ ಏನೋ ಒಂದು ಹೆಸರು ಬಂತು ಅಂತಂದ್ರೆ ಆ ಹೆಸರಿಗೆ ಸಂಬಂಧಪಟ್ಟಂತೆ ಉಳಿದಿದ್ದೆಲ್ಲವೂ ಪಕ್ಕ ಇರಬೇಕು ಅಂತಿಲ್ಲ, ಜನರಲ್ ಆಗಿ ಬರಿತಾ ಹೋಗ್ಬೋದು. ರಾಮಾಯಣದ ವೈಶಿಷ್ಟ್ಯ ಏನ್ ಗೊತ್ತೇನು? ಅಯೋಧ್ಯೆ ಅಂತ ರಾಮಾಯಣದಲ್ಲಿ ಹೇಳಿದ್ರೆ ಅಯೋಧ್ಯೆ ಅನ್ನೋ ಪ್ರದೇಶ ಇದೆ. ರಾಮ ಕಿಷ್ಕಿಂದೆಗೆ ಬಂದಿದ್ದ, ಅಲ್ಲಿ ಆಂಜನೇಯನ ಸಂಪರ್ಕ ಆಯಿತು ಅಂತಂದ್ರೆ ಕಿಷ್ಕಿಂದೆ ಇದೆ. ರಾಮ ವನವಾಸಕ್ಕೆ ಅಂತ ಯಾವ ದಿಕ್ನಲ್ಲಿ ಹೋದ ಅಂತ ವಾಲ್ಮೀಕಿ ಋಷಿಗಳು ಹೇಳಿದ್ದಾರೋ ಆ ದಿಕ್ಕು ಅಷ್ಟೂ ಕೂಡ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಮಾಡಿದ್ದಾರೆ ಕೂಡ. ಹೀಗಾಗಿ ಪ್ರದೇಶಗಳನ್ನ ಆಧಾರವಾಗಿ ಇಟ್ಕೊಂಡು ನೋಡಿದ್ರೂ ಕೂಡ ರಾಮಾಯಣದ ಪ್ರೂಫ್ ಇದೆ. ಇನ್ ನಾಲ್ಕನೇದು, ಆಸ್ಟ್ರಾಲಜಿಕಲ್ ಎವಿಡೆನ್ಸಸ್ ಇದೆ, ಎಲ್ಲದಕ್ಕೂ ಸಿಗಲ್ಲ. ರಾಮ ಹುಟ್ಟಿದ್ದು ಇಂಥ ದಿನ ಅಂತ ಏನು ವಾಲ್ಮೀಕಿ ಋಷಿಗಳು ಬರೆದಿದ್ದಾರೋ ಮಿತ್ರರೇ, ಅದರ ಆಧಾರದ ಮೇಲೆ ಅದನ್ನೆಲ್ಲ ಆಧಾರವಾಗಿಟ್ಕೊಂಡು ರಾಮ ಹುಟ್ಟಿದ ಡೇಟ್ ಇವತ್ತಿಗೆ ಎಷ್ಟು ವರ್ಷಗಳ ಹಿಂದೆ ಅಂತ ವೈಜ್ಞಾನಿಕವಾಗಿ ದೃಢಪಡಿಸಲಾಗಿದೆ. ಅಂದ್ರೆ ರಾಮ ಹುಟ್ಟಿದ ಡೇಟ್ ಕೂಡ ಆಧಾರಭೂತವಾಗಿ ಸಿಕ್ಕಿದೆ. ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳಲೇನು, ನನಗೆ ಬಹಳ ಬಾರಿ ಅನ್ಸುತ್ತೆ ವಾಲ್ಮೀಕಿ ಋಷಿಗಳು ಬಹುಶಃ ಯಾವ್ದಾದ್ರೂ ಕಾದಂಬರಿಕಾರರಂತೆ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಬರೆದಿದ್ದಿದ್ರೆ ಇಷ್ಟೊಳ್ಳೆ ಕಥೆ ಪುಸ್ತಕ ಸಿಗ್ತಿರ್ಲಿಲ್ಲ, ಇಷ್ಟೊಳ್ಳೆ ಪುಸ್ತಕ ನಮ್ಗೆ ಸಿಗ್ತಿರ್ಲಿಲ್ಲ. ಅವರು ಕಾಡ್ನಲ್ಲಿದ್ದು ಬೇಡರಾಗಿದ್ದರಿಂದ, ಮೂಲತಃ ಕಾಡ್ನಲ್ಲಿದ್ದವರಾಗಿದ್ದರಿಂದ ಅವರಿಗೆ ಕಾಡಿನ ಪರಿಚಯ ತುಂಬಾ ಚೆನ್ನಾಗಿದ್ದರಿಂದ ರಾಮಾಯಣ ಬರಿತಾರಲ್ಲ, ಅದರಲ್ಲೂ ವಿಶೇಷವಾಗಿ ಸೀತೆಯನ್ನ ರಾವಣ ಹೊತ್ಕೊಂಡು ಹೋದಾಗ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವರ್ಣನೆ ಬರುತ್ತೆ. ಸೀತೆ ಹೊತ್ಕೊಂಡು ಹೋದಾಗ ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿದೆ ರಾಮನಿಗೆ, ನನ್ನ ಸೀತೆನ ಕಳ್ಕೊಂಡಲ್ಲ ಅಂತ. ಏನ್ ಮಾಡ್ತಾನೆ ಗೊತ್ತಾ, ಇದ್ದವ್ರನ್ನೆಲ್ಲ ಕೇಳ್ತಾನೆ, ಯಾರಿದ್ರು ಅಲ್ಲಿ, ಎಲ್ಲ ಗಿಡ ಮರಗಳಿದ್ವು, ಪ್ರತಿಯೊಂದು ಮರದ ಹತ್ರ ಹೋಗಿ ಕೇಳ್ತಾನೆ, ಪ್ರತಿದಿನ ಸೀತೆ ಇಲ್ಲಿ ಬರ್ತಿದ್ಲಲ್ಲ, ನಿನ್ನ ಹತ್ರ ಹೂವು ಕೊಯ್ಕೊಂಡು ಬಂದು ಪೂಜೆಗೆ ತರ್ತಿದ್ಲಲ್ಲ, ನೀನ್ ನೋಡಿದ್ಯಾ ಅವಳನ್ನ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿದ್ಯಾ. ಅವನು ದುಃಖ ವಿಹ್ವಲನಾಗಿ ಪ್ರತಿಯೊಂದನ್ನು ಆ ಕೇಳುವಂತ ಘಟನೆ ಇದೆಯಲ್ಲ. ಒಂದಷ್ಟು ಬಾಟನಿಸ್ಟ್ಗಳು, ಸಸ್ಯಶಾಸ್ತ್ರಜ್ಞರು ಎಲ್ಲಿ ಈ ತರ ಹೊತ್ಕೊಂಡು ಹೋಗಿದ್ದು ಒಂದು ಜಾಗ ಇದೆಯೋ ಅಲ್ಲಿಗೆ ಹೋಗಿ ಈ ಗಿಡ ಮರಗಳು ಇದ್ದುವಾ ಅಂತೆಲ್ಲ ಚೆಕ್ ಮಾಡಿದರೆ ಇಷ್ಟು ಸಾವಿರ ವರ್ಷಗಳ ಹಿಂದೆ ಈ ಗಿಡ ಮರಗಳೆಲ್ಲ ಇಲ್ಲಿದ್ದರ ಕುರು ಇದೆ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ ಅನ್ನು ಕೊಟ್ಟಾಗಿದೆ. ಹೀಗಾಗಿ ಬಾಟನಿಸ್ಟ್ಗಳು ಪ್ರೂಫ್ ಕೊಟ್ಟಿದ್ದಾರೆ. ನೀವು ಯಾವ ದಿಕ್ಕಿನಿಂದ ನೋಡಿದ್ರೂ ಕೂಡ ವೈಜ್ಞಾನಿಕವಾಗಿ ಏನೇನ್ ಪ್ರೂಫ್ ಬೇಕೋ ಎಲ್ಲ ಪ್ರೂಫ್ ಅನ್ನು ಕೊಡಲಾಗಿದೆ. ಆದ್ರೆ ಈ ದೇಶದಲ್ಲಿ ಇದ್ದಂತ ಬುದ್ಧಿಜೀವಿಗಳು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ಯಾವಾಗ ಯಾವಾಗ ರಾಮಾಯಣವನ್ನ ಬೈಬೇಕೋ ಆಗೆಲ್ಲ ರಾಮಾಯಣ ಒರಿಜಿನಲ್ ಇತ್ತು. ರಾಮಾಯಣದ ವೈಭವ ನೋಡಬೇಕಾದಾಗಲೆಲ್ಲ ರಾಮ ಅನ್ನೋದು ಒಂದು ಕಾಲ್ಪನಿಕ ಕ್ಯಾರೆಕ್ಟರ್ ಅಂತ ಹೇಳಿ ಹಿಂದೂಗಳನ್ನ ಸೈಡ್ ಲೈನ್ ಮಾಡುವಂತ ಪ್ರಯತ್ನ ಇದೆಯಲ್ಲ, ಇದು ದುರದೃಷ್ಟಕರ ಸಂಗತಿಯಾಗಿತ್ತು. ಆದರೆ ಈ ದೇಶದ ಕೋಟ್ಯಂತರ ಜನ ರಾಮ ಇದ್ದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಯೋಧ್ಯೆಯನ್ನ ರಾಮನ ಜನ್ಮಭೂಮಿ ಅಂತ ಶ್ರದ್ಧೆಯಿಂದ ಭಾವಿಸಿದ್ದನ್ನ ಈ ದೇಶಕ್ಕೆ ಬಂದಂತ ಎಲ್ಲ ಸಾಹಿತಿಗಳು ಬರೆದಿದ್ದಾರೆ, ಎಲ್ಲ ಟ್ರಾವೆಲರ್ಸ್ ಬರೆದಿದ್ದಾರೆ. ತುಂಬಾ ಅಬುಲ್ ಫಜಲ್ ಬರೀತಾನೆ, ಐನೇ ಅಕ್ಬರಿ ಬರೆದಿರುವಂತ ಅಬುಲ್ ಫಜಲ್ ಹೇಳ್ತಾನೆ, ತ್ರೇತಾಯುಗದಲ್ಲಿ ಹುಟ್ಟಿದ ರಾಮ ಅವನು ದುಷ್ಟರನ್ನ ನಾಶ ಮಾಡಿ ಶಿಷ್ಟರ ರಕ್ಷಣೆಗೆ ಪ್ರಯತ್ನ ಪಟ್ಟಿದ್ದ, ಅವನು ಹುಟ್ಟಿದ ಜಾಗ ಅಯೋಧ್ಯೆ ಅಂತ ಇಲ್ಲಿನ ಜನ ಹೇಳ್ತಾರೆ ಅಂತ ಅಬುಲ್ ಫಜಲ್ ಬರೀತಾನೆ. 1770 ದಶಕದಲ್ಲಿ ಈ ದೇಶಕ್ಕೊಬ್ಬ ಫಾದರ್ ಬಂದಿದ್ದ, ಫಾದರ್ ಟಿಫನ್ ಟೆಲ್ಲರ್ ಅಂತ ಕರೀತಾರೆ. ಅವನ ಉಲ್ಲೇಖ ತುಂಬಾ ಬಾರಿ ಕೋರ್ಟ್ಗಳಲ್ಲಾಯ್ತು, ಅವನ ಚರ್ಚೆ ಆಯ್ತು. ಟಿಫನ್ ಟೆಲ್ಲರ್ ಏನ್ ಹೇಳ್ತಾನೆ ಅಂತಂದ್ರೆ, ಈ ದೇಶದಲ್ಲಿ ಬಂದಿರುವಂತ ಈ ಈ ರಾಮನ ಕುರಿತಂತೆ ಅವನ್ ವಿಸ್ತಾರವಾಗಿ ಬರೆದು, ರಾಮ ಜನ್ಮಸ್ಥಾನ ಇದು, ಇದನ್ನ ಬಾಬರ್ ಧ್ವಂಸ ಮಾಡಿದ ಅಂತ ಇಲ್ಲಿನ ಜನ ಇವತ್ತಿಗೂ ಮಾತನಾಡ್ಕೊಳ್ತಾರೆ.
ಜನ ಅಲ್ಲಿಗೆ ಬರ್ತಾರೆ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತಂದ್ರೆ, ಈ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಮಂದಿರ ಇಲ್ಲದೆ ಹೋದ್ರು ಇದರ ದರ್ಶನಕ್ಕೆ ಅಂತ ಜನ ಬಂದು ಹೋಗ್ತಾರೆ. ಅಯೋಧ್ಯೆಯಲ್ಲಿ ಸದಾ ಜಾತ್ರೆಯೇ ಇರುತ್ತೆ ಅಂತ ಬರೆದಿದ್ದಾನೆ. ಕಾರ್ನೆಗಿ ಬರೀತಾನೆ, ಈ ಭಾಗದಲ್ಲಿ ಮುಸಲ್ಮಾನರ ಸಂಖ್ಯೆ ಬಹಳ ಕಡಿಮೆ, ಇಲ್ಲಿ ಹಿಂದೂಗಳೇ ಜಾಸ್ತಿ ಇರೋದು. ಪ್ರತಿ ಕಾಲಘಟ್ಟದಲ್ಲೂ ಭಿನ್ನ ಭಿನ್ನ ಪ್ರವಾಹವಾಗಿ ಇಲ್ಲಿ ಹಿಂದೂಗಳು ಪಿಲಿಗ್ರಿಮ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅಯೋಧ್ಯೆಯನ್ನ ಅತ್ಯಂತ ಶ್ರದ್ಧಾ ಕೇಂದ್ರ ಅಂತ ಭಾವಿಸ್ತಾರೆ ಅಂತ. ಹೆಂಗಿರ್ಬೋದ್ರಿ ಇದು ಮಿತ್ರ? ಸುಮ್ಮನೆ ಯೋಚನೆ ಮಾಡಿ, ಈ ಮಂದಿರದ ಕುರಿತಂತ ಇಷ್ಟು ಆಸ್ಥೆ ಯಾಕಿರಬೇಕು ನಮ್ಗೆ? ಈ ದೇಶದಲ್ಲಿ ಮುಸಲ್ಮಾನರು ಆಕ್ರಮಣ ಮಾಡಿ ಉರುಳಿಸಿರುವ ಮಂದಿರಗಳ ಸಂಖ್ಯೆ ಸೀತಾರಾಮ್ ಗೋಯಲ್ರ ಪ್ರಕಾರ, ತುಂಬಾ ವಿಶೇಷವಾಗಿ ಅಧ್ಯಯನ ಮಾಡಿರುವಂತಹ ಸೀತಾರಾಮ್ ಗೋಯಲ್ರ ಪ್ರಕಾರ ನಂಬರ್ಸ್ ಎಷ್ಟು ಗೊತ್ತಾ? ಎಷ್ಟು ಮಂದಿರಗಳನ್ನ ಮುಸಲ್ಮಾನ ಆಕ್ರಮಣಕಾರರು ಉರುಳಿಸಿದ್ದಾರೆ ಅಂತ? 40,000 ಮಂದಿರಗಳನ್ನು ಉರುಳಿಸಿದ್ದಾರೆ. 40,000 ಮಂದಿರಗಳನ್ನು ಉರುಳಿಸಿ ಅನೇಕ ಕಡೆಗಳಲ್ಲಿ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಮಸೀದಿಯನ್ನ ಆ ಭಾಗದಲ್ಲಿ ಅವರು ಕಟ್ಟಡವನ್ನು ಕಟ್ಕೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಅಲ್ಲೆಲ್ಲ ಅವ್ರು ನಮಾಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಪಾಳು ಬಿದ್ದಿದೆ, ತಲೆ ಕೆಡಿಸ್ಕೊಳ್ತಿಲ್ಲ. ಆದರೂ ಹಿಂದೂಗಳು ಆ 40,000 ಮಂದಿರಗಳಲ್ಲಿ 39,997 ಮಂದಿರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಯೋಧ್ಯೆ ಕಾಶಿ ಮಥುರಾಕ್ಕೋಸ್ಕರ ಮಾತ್ರ ಇಷ್ಟು ದೊಡ್ಡದಾಗಿ ಫೈಟ್ ಮಾಡ್ಲಿಕ್ಕೆ ಏನ್ ಕಾರಣ? ಯೋಚನೆ ಮಾಡಬೇಕಾಗಿರೋ ಸಂಗತಿ ಅಲ್ವಾ? ಹಿಂದೂಗಳು ಪ್ರತಿಯೊಂದು ಮಂದಿರದ ಕುರಿತಂತೂ ಇಷ್ಟೇ ಕದನ ಮಾಡ್ತಾರೆ ಅಂತ ಗೊತ್ತಾದ್ರೆ 40,000 ಮಂದಿರಗಳ ಬಗ್ಗೆ ಕದನ ಮಾಡಬೇಕಿತ್ತು. ಶಿವಮೊಗ್ಗದಲ್ಲಿ ಮುಸಲ್ಮಾನರ ಆಳ್ವಿಕೆಯ ಕಾಲದಲ್ಲಿ ಯಾವ ಮಂದಿರವನ್ನು ಹೊಡೆದು ಮಸೀದಿ ಕಟ್ಟಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಕರ್ನಾಟಕದಲ್ಲಿ ಅಂತದ್ ಏನೇನಿದೆ ಅಂತ ಒಂದ್ಸಲ ಹುಡುಕುವಂತ ಪಟ್ಟಿ ಮಾಡಿ ನಾನು ಸೀತಾರಾಮ್ ಗೋಯಲ್ರ ಪುಸ್ತಕವನ್ನು ತೆಗೆದು ನನ್ನ ಕಾರ್ಯಕರ್ತರಿಗೆ ಕಳಿಸ್ಕೊಟ್ಟೆ, ನಿಮ್ ಜಿಲ್ಲೆಯಲ್ಲಿ ಇಂತಿಂತದ್ದು ಅಂತ ಸೀತಾರಾಮ್ ಗೋಯಲ್ರು ಬರೀತಾರೆ, ಸ್ವಲ್ಪ ನೋಡಬಹುದಾ ಅಂತ. ಅವ್ರು ಹೇಳ್ತಾರೆ, ಅದನ್ನ ದೇವಸ್ಥಾನ ಅಂತ ಹೆಂಗ್ ಹೇಳೋದಣ್ಣ? ಎಷ್ಟೋ ವರ್ಷಗಳಿಂದ ಅಲ್ಲಿ ಅವ್ರು ನಮಾಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅದು ದೇವಸ್ಥಾನ ಅಲ್ವೇ ಅಲ್ಲ ಅಂತ. ಅಂದ್ರೆ ನಮ್ಮವ್ರಿಗೆ ನಂಬಿಕೆ ಇಲ್ಲ, ನಮ್ಮವರೇ ಅದನ್ನ ಒಪ್ಕೊಳ್ಳಲ್ಲ. ನಾವು ಯಾವುದೇ ದೇವಸ್ಥಾನಗಳನ್ನ ಕೆಡವಿ ಮಸೀದಿ ಕಟ್ಟಿದಾಗ ತಲೆ ಕೆಡಿಸ್ಕೊಳ್ಳದೆ ಇದ್ದವರು ಅಯೋಧ್ಯೆಗೋಸ್ಕರ, ಕಾಶಿಗೋಸ್ಕರ, ಮಥುರಾಕ್ಕೋಸ್ಕರ ಇಷ್ಟು ಫೈಟ್ ಯಾಕೆ ಮಾಡಿದೀವಿ ಅಂತಂದ್ರೆ, ಈ ದೇಶದ ಹೃದಯದೊಳಗೆ ಜನಮಾನಸದೊಳಗೆ ತುಂಬಿ ಹೋಗಿದೆ ಈ ಮೂರು ಕ್ಷೇತ್ರಗಳು ನಮ್ಮ ಭಗವಂತನ ಕ್ಷೇತ್ರಗಳು. ತಿಪ್ಪರ್ಲಾಗ ಹೊಡೆದಾದ್ರೂ ಇದನ್ನು ವಾಪಸ್ ಪಡ್ಕೊಳ್ತೀವಿ ಅಂತ ಕಳ್ಕೊಂಡಾಗ್ಲಿಂದ ಇವತ್ತಿನವರೆಗೂ ಫೈಟ್ ಮಾಡಿದ್ದೀವಿ. ಇವತ್ತು ಕಾಶಿಯ ಕಾರಿಡಾರ್ ನಿರ್ಮಾಣ ಆಗಿದೆಯಲ್ಲ, ಯಾರಿಗೂ ಸಮಾಧಾನ ಇಲ್ಲ. ಯಾಕೆಂದ್ರೆ ಮೂಲ ಮಂದಿರ ಅದಲ್ಲ. ಆ ಮಂದಿರವನ್ನ ಕಳಕೊಂಡ 100 ನಂತರ ಔರಂಗಜೇಬ ಫತ್ವಾ ಹೊರಡಿಸಿ ಯಾವ ಮಂದಿರವನ್ನ ಕೆಡವಿ ಆ ಜಾಗದಲ್ಲಿ ತಮ್ಮ ಕಟ್ಟಡವನ್ನು ನಿರ್ಮಾಣ ಮಾಡಿದ್ನೋ ಅದರಿಂದ ಒಂದು 100 ಆಚೆಗೆ 100 ನಂತರ ಅಹಲ್ಯಬಾಯಿ ಹೊಳಕರ್ ಕಟ್ಟಿರುವಂತ ದೇವಸ್ಥಾನ ನಮ್ಗೆ ಇದೇ ಸಾಕು ಅಂತ ಸುಮ್ಮನಿರ್ಬೋದು. ಆದರೆ ಇವತ್ತಿಗೂ ಕೂಡ ಪ್ರಾಮಾಣಿಕವಾದ ಹಿಂದೂ ಹೇಳ್ತಾನೆ, ಇದು ಒರಿಜಿನಲ್ ಮಂದಿರ ಅಲ್ಲ, ಒರಿಜಿನಲ್ ಮಂದಿರ ಅಲ್ಲಿದೆ, ಅದು ಒಂದಿನ ತಗೊಳ್ಳೇಬೇಕು ನಾವು. ಯಾವ ಮಂದಿರದ ಬಗ್ಗೆ ಹಂಗಿಲ್ವಲ್ಲ, ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಹಿಂದುವಿಗೂ ಅದರ ಅರಿವಿದೆ ಅಂತ. ಈ ಕಾರಣಕ್ಕೋಸ್ಕರ ನಿರಂತರವಾದ ಹೋರಾಟ ನಡೆದಿದೆ. 1930 ಅಯೋಧ್ಯೆಯನ್ನ ಮರಳಿ ಪಡಿಬೇಕು ಅನ್ನುವಂತ ಒಂದು ಗಂಭೀರವಾದ ಹೋರಾಟ ನಡೆಸಿದ್ ಯಾರು ಗೊತ್ತಾ? ಸಾಧುಗಳು ನಡೆಸಿದ್ದು. ಅಯೋಧ್ಯೆಗೆ ಅಂತ ಬಂದದ್ದ 30 ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅಲ್ಲಿಗೆ ಬಂದಂತ ಕೆಲವು ಬೈರಾಗಿಗಳು ಆ ಅಯೋಧ್ಯೆಯ ರಾಮ ಹುಟ್ಟಿದ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ, ವೈಷ್ಣವ ಸಾಧುಗಳು ಅವರು ಪ್ರಾರ್ಥನೆ ಮಾಡಬೇಕು ಅಂತ ಹೋದ್ರೆ ನಮಾಜ್ ಮಾಡ್ತಾ ಇರೋದನ್ನ ನೋಡ್ತಾರೆ, ನೋಡಿ ಕೆಂಡ ಕೆಂಡ ಆಗ್ಬಿಡ್ತಾರ ಅವರು. ವಾಪಸ್ ಊರಿಗೆ ಬಂದು ಜನರಿಗೆ ಹೇಳ್ತಾರೆ, ನಾಚಿಕೆ ಆಗಲ್ವಾ ನಿಮ್ಗೆ? ಅಯೋಧ್ಯೆಯ ಜನ ನೀವು ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ, ಅದು ರಾಮ ಹುಟ್ಟಿದ ಜಾಗ ಅಂತ ತುಂಬಾ ಗಂಭೀರವಾಗಿ ಹೇಳಿದ ನಂತರ ಮರುದಿನ ದೊಡ್ಡ ದಂಗೆ ನಡೆಯುತ್ತಲ್ಲಿ ಊರಿನವರೆಲ್ಲ ಬೀದಿಗೆ ಬರ್ತಾರೆ, ದೊಡ್ಡ ಗಲಾಟೆ ಆಗಿ ಆ ಕಟ್ಟಡದ ಒಂದು ಗೋಡೆಯನ್ನು ಉರುಳಿಸ್ತಾರೆ. ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಓದ್ತಿದ್ದೆ, ಪ್ರಾಬಬಲಿ ಅವ್ರ ಮೊಮ್ಮಗ ಇರಬೇಕು, ಮೊಮ್ಮಗನೋ ಮರಿಮಗನೋ, ಅವನು ಹೇಳ್ತಾನೆ, ನಮ್ಮ ಮನೇಲಿ ಇವತ್ತಿಗೂ ಹೇಳ್ತಾರೆ ಈ ಘಟನೆನ ನನ್ನ ತಾತನಿಗೆ ಅಥವಾ ಮುತ್ತಾತನಿಗೆ. ಈ ಘಟನೆ ಆದ ನಂತರ ಪೊಲೀಸರು ಅನೇಕರನ್ನ ಊರಿನವ್ರನ್ನ ಬಂಧಿಸಿ ಎಳ್ಕೊಂಡೋದ್ರಂತೆ, ಬೈರಾಗಿಗಳು ಲೀಡ್ ಮಾಡಿದ್ರು, ಸಿಕ್ಕಾಕೊಂಡಿದ್ದು ಇವರೆಲ್ಲ ಎಳ್ಕೊಂಡು ಹೋಗಿ ಕೆಲವರಿಗೆ 21 ಕೆಲವರಿಗೆ 101 ಕೆಲವರಿಗೆ 51 ಈ ತರ ದಂಡ ಹಾಕಿದ್ರಂತ. ನನ್ನ ಮನೆ ಮೇಲೆ 55 ದಂಡ ಬಂದಿತ್ತು. ಅವನು ಹೇಳ್ತಾನೆ, ಅವತ್ತಿನ ದಿನದಲ್ಲಿ 1 ಅಂದ್ರೆ ಇವತ್ತಿನ ದಿನದ 11,000 ಲೆಕ್ಕ ಇತ್ತು. ನನ್ನ ತಾತ 55 ದಂಡ ಕಟ್ಟಬೇಕು ಅಂತಂದ್ರೆ ಪ್ರಾಣನೇ ಹೋಗಿತ್ತವರಿಗೆ. ಅನೇಕರು ವರ್ಷಗಟ್ಟಲೆ
ಅದನ್ನ ಪ್ರತಿ ತಿಂಗಳು ಇಷ್ಟು ಕಟ್ತೀವಿ ಅಂತ ಹೇಳಿ ಕಟ್ಟಿಸ್ಕೊಂಡು ತಮ್ಮ ಸಾಲವನ್ನು ತೀರಿಸಿಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ದುರಾಚಾರದ ನಡುವೆಯೂ ಕೂಡ ಈ ಮಂದಿರವನ್ನು ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವಂತ ಚಿಂತನೆಯನ್ನ ಮುಂದಿನ ಪೀಳಿಗೆಯ ತಲೆಗೆ ಹಾಕಿಟ್ಟು ಹೋಗಿದ್ದಾರೆ. ಹಿಂಗ್ ಹಾಕಿಟ್ಟಿರೋದ್ರಿಂದಲೇ ಇವತ್ತು ಇಷ್ಟು 100 ವರ್ಷಗಳ ನಂತರ ನಾವು ವಾಪಸ್ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು ಅಂತ. ಬರೀ 1930ರ ದಶಕದಲ್ಲಿ ಸಾಧುಗಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಈ ಮಂದಿರವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಗುಪ್ತ ಕಾರ್ಯಾಚರಣೆಗಳನ್ನ ಮಾಡಿರುವಂತ ಅನೇಕ ಉಲ್ಲೇಖಗಳು ಇತಿಹಾಸದಲ್ಲಿ ಸಿಗ್ತವೆ. ಆದರೆ ನಮ್ಮ ಕಾಲಘಟ್ಟದ ಕಾರಸೇವಾ ಆರಂಭವಾಗಿದ್ದು 1990ರಲ್ಲಿ. ಈ ಮಂದಿರದ ಇತಿಹಾಸದ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. 90ರ ದಶಕದಲ್ಲಿ 90ರ ಅಕ್ಟೋಬರ್ 30ನೇ ತಾರೀಕು ಕಾರಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಲಾಯಿತು. ನಿಶ್ಚಯ ಮಾಡಿದ್ದು ಯಾವಾಗ ಗೊತ್ತಾ? ಅದೇ ವರ್ಷದ ಜನವರಿ ತಿಂಗಳಲ್ಲಿ ನಿಶ್ಚಯ ಮಾಡಿದ್ರು. ಎಲ್ಲ ಸಾಧುಗಳು ಕೂತು ಅಕ್ಟೋಬರ್ ತಿಂಗಳಲ್ಲಿ ಕಾರಸೇವಾ ಮಾಡೋಣ ಅಂತ. ಕಾರಸೇವಾ ಅನ್ನೋದು ಸಿಕ್ಕು ವರ್ಡ್, ಅದು ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಸೇವೆ ಮಾಡೋದು ಅಂತ, ಅದಕ್ಕೆ ಕಾರಸೇವಾ ಅಂತ ಕರೀತಾರೆ. ಆ ಟೈಟಲ್ ಎಲ್ಲರೂ ಇಷ್ಟಪಟ್ಟರು ಇದನ್ನೇ ಕೊಡೋಣ, ಕಾರಸೇವೆ ಮಾಡೋಣ ಅಕ್ಟೋಬರ್ ಎಂಡಿಗೆ ಅಂತ. ಕೆಲವು ಸಾಧುಗಳು ಗಲಾಟೆ ಮಾಡಿದ್ರು, ಡಿಸೈಡ್ ಮಾಡ್ತಿರೋ ಜನವರಿಯಲ್ಲಿ, ಅಕ್ಟೋಬರ್ ವರೆಗೂ ಯಾಕೆ ಕಾಯ್ಬೇಕು, ಒಂದು 2 ತಿಂಗಳ ಟೈಮಲ್ಲೇ ಮಾಡಿ ಮುಗಿಸೋಣ ಇದನ್ನ ಅಂತ. ಜೋಶ್ ಹಂಗಿತ್ತು. ಕೆಲವು ಸೀನಿಯರ್ ಸಾಧುಗಳು ಏನ್ ಹೇಳಿದ್ರಂತೆ ಗೊತ್ತಾ? ಹಿಂದೂ ಧರ್ಮ ಅಂದ್ರೆ ಏನು ಅಂದ್ರೆ ಇದೆ. ಅವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ, ನಾವು ಏಕಾಏಕಿ ಹಂಗೆ ಮಾಡಬಾರದು, ಅಲ್ಲಿನ ಮುಸಲ್ಮಾನರನ್ನು ವಿಶ್ವಾಸಕ್ಕೆ ತಗೋಬೇಕು, ಸರ್ಕಾರಕ್ಕೆ ಟೈಮ್ ಕೊಡಬೇಕು, ನಾವೆಲ್ಲವನ್ನೂ ಮಾಡಿ ಏನೂ ಅವಘಡ ನಡೆಯದಂತೆ ನೋಡಿಕೊಂಡು ನಾವು ಯಾರಿಗೂ ತೊಂದರೆ ಕೊಡದಂತೆ ಈ ಕೆಲಸ ಮಾಡಬೇಕು. ಶಬಾಷ್, ಮಾಡ್ಲಿಕ್ಕೆ ಹೊರಟಿರೋದೇ ಕಾರಸೇವಾ, ಮಂದಿರವನ್ನು ಕಟ್ಟಬೇಕು ಅಂತ, ಅದನ್ನೂ ಯಾರಿಗೂ ತೊಂದರೆ ಕೊಡದಂತೆ ಮಾಡಬೇಕು ಅನ್ನುವಂತ ಭಾವ ಜಗತ್ತಿನಲ್ಲಿ ಯಾವುದಾದ್ರೂ ಹೃದಯಕ್ಕೆ ಬಂದ್ರೆ ಅದನ್ನ ಹಿಂದೂ ಹೃದಯ ಅಂತ ಸ್ಪಷ್ಟವಾಗಿ ಕರಿಬಹುದು. ಮತ್ ನಾನು ನೀವು ಬೇರೆ ಅಲ್ಲ, ನಾವು ಹಿಂಗೇನೆ. ನೆನಪು ಮಾಡ್ಕೊಳ್ಳಿ, ಮಂದಿರ ಕಟ್ಟಬಹುದು ಅಂತ ವರ್ಡಿಗ್ ಬಂತು. ವರ್ಡಿಗ್ ಬಂದಾಗ ಸಂಭ್ರಮ, ಹಬ್ಬ. ನಮಗೆಲ್ಲ ಏನ್ ಹೇಳಿದ್ರು ಗೊತ್ತಾ? ಪಟಾಕಿ ಹೊಡಿಬೇಡಿ. ಯಾಕೆ ಯಾಕೆ ಅಂತ ಕೇಳಿದ್ರೆ, ಮುಸಲ್ಮಾನರಿಗೆ ನೋವಾಗತ್ತೇನೋ ಪಾಪ ಪಟಾಕಿ. ನಾವು ಹೊಡೆದಿಲ್ಲ ರೀ, ಸತ್ಯ ಹೊಡೆದಿಲ್ಲ. ನನ್ ಕೆಲವರು ಫೋನ್ ಮಾಡಿದ್ರು, ಏನ್ ಮಾಡ್ತೀಯ ಇವತ್ತು? ಒಳ್ಳೆ ಅಡುಗೆ ಮಾಡಿ ಊಟ ಮಾಡ್ತೀವಿ, ನಾವು ತುಂಬಾ ಚೆನ್ನಾಗಿ ಸ್ವೀಟ್ ತಿಂತೀವಿ. ಇಷ್ಟೇ ಮಾಡಿದ್ ನಾವು, ಇನ್ನೇನೂ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ, ಮತ್ತೊಬ್ಬರಿಗೆ ನೋವು ಕೊಡುವಂತ ಭಾವ ಹಿಂದುವಿಗಿರೋದು ಸಾಧ್ಯವೇ ಇಲ್ಲ. ಹೀಗಾಗಿ ಕರಸೇವೆಗೆ ಹೋಗಿದ್ದಾಗ, ಗೋಲಿಬಾರ್ ಮಾಡಿದಾಗ, ಇವತ್ತಿಗೂ ಅನೇಕರು ಮಾತನಾಡ್ತಾರೆ, ಮಸೀದಿಯನ್ನ ಹೊಡೆದಾಕಿದ್ರು, ಮಸೀದಿಯನ್ನ ಹೊಡೆದಾಕಿದ್ರು ಅಂತ ಮಾತನಾಡ್ತಾರೆ. ಯಾರಾದ್ರೂ ಮುಸಲ್ಮಾನರು ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ನೀವು ತಿಳ್ಕೊಳ್ಬೇಕು, ಆವತ್ತು ಅಷ್ಟೂ ಜನ, ನಾನು ಹೇಳ್ಬೋದು ಅಂತಂದ್ರೆ ಅಂಕೆ ಇಲ್ಲದ ಕರಸೇವಕರು, ಯಾರ ಮಾತನ್ನು ಕೇಳಲಿಲ್ಲ ರೀ. 92ರಲ್ಲಿ ಈ ಕಟ್ಟಡವನ್ನು ಉರುಳಿಸಿದಾಗ ವೇದಿಕೆ ಮೇಲೆ ನಿಂತವ್ರು ಭಾಷಣ ಮಾಡ್ತಾ ಇದ್ರು, ಯಾರು ಏನು ಮಾಡಬಾರದು, ಏನು ಮಾಡಬೇಡಿ, ಒಳಗೆ ಹೋಗ್ಬೇಡಿ. ಈ ಒಳಗೆ ಹೋಗೋರನ್ನ ತಡಿಲಿಕ್ಕೆ ಕರಸೇವಕರಾಗಿ ಸಂಘದ ಸ್ವಯಂ ಸೇವಕರು ನಿಂತಿದ್ರು, ಕರಸೇವಕರನ್ನ ತಡೆಯೋದಕ್ಕೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಒಬ್ಬ ಸಾಧುಗಳಂತೂ ವಿಶ್ವ ಹಿಂದೂ ಪರಿಷತ್ನವರು ಯಾರು ನುಗ್ಗುತ್ತಾ ಇದ್ರೋ ಬ್ಯಾರಿಕೇಡ್ ನ ಹೊಡ್ಕೊಂಡು ಬರ್ಲಿಕ್ಕೆ ಅವ್ರಿಗೆ ಲಾಠಿ ಹಿಡ್ಕೊಂಡು ಬಾಳ್ಸಿದಾರಂತ, ಯಾರು ಬರಬಾರ್ದಿಲ್ಲ, ಹೋಗಿ ಆಚೆ ಅಂತ. ಇದಕ್ಕೇನು ಆಗ್ಬಾರ್ದು ಅಂತ ಅಂದ್ರೆ, ಬೇಡ, ನಾವು ಯಾರಿಗೂ ತೊಂದರೆ ಕೊಡಬಾರದು ಅಂತ ಕೋರ್ಟ್ ನಲ್ಲಿ ಇದೆ, ಮ್ಯಾಟರ್ ಸೆಟ್ಲ್ ಆಗುತ್ತೆ ಅಂತ. ಆದ್ರೆ ಈ ಅಂಕೆ ಇಲ್ಲದ ಕರಸೇವಕರನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ, ಯಾಕೆಂದ್ರೆ ಯಾರಿಗೂ ನೋವು ಕೊಡಬಾರದು ಅಂತ. 1990ರಂದು ಈ ತರದವರೆಲ್ಲರೂ ಸೇರಿದ್ರು. ಸೇರಿ ಏನ್ ಮಾಡಿದ್ರು, ಅವರೆಲ್ಲರೂ ಕರಸೇವೆಗೆ ಹೋಗ್ಬೇಕು ಅಂತ ಮುಲಾಯಂ ಸಿಂಗ್ರು ಅನೌನ್ಸ್ ಮಾಡಿದ್ರು. ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ಯಾರೋ ಹೇಳ್ತಿದ್ರು, ಮುಲಾಯಂ ಸಿಂಗ್ ಅಂದ್ರು, ಮುಲ್ಲಾ ಮುಲಾಯಂ ಸಿಂಗ್ ಅಂದ್ರು. ಅವನು ಎಷ್ಟರ ಮಟ್ಟಿಗೆ ಕಠೋರವಾಗಿದ್ದ ಅಂತಂದ್ರೆ, ಒಂದು ಮಾತನ್ನು ಹೇಳಿದ. ಏನ್ ಹೇಳಿದ ಅಂದ್ರೆ, ಈ ಮಸೀದಿಯ ಮೇಲೆ ಕರಸೇವಕರು ಇರಲಿ, ಒಂದು ಪಕ್ಷಿ ಕೂಡ ತಿರುಗಾಡದೆ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ. 90ರಲ್ಲಿ 5 ಲೇಯರ್ಗಳ ಪೊಲೀಸರು, 5 ಲೇಯರ್, ಒಂದೊಂದು ಸರ್ಕಲ್, ಒಂದ್ ಸರ್ಕಲ್ ಒಟ್ಟು 5ನೇ ಸರ್ಕಲ್ ಅನ್ನು ಭೇದಿಸಿ ಬಂದ್ರೆ 4ನೇ ಸರ್ಕಲ್ಲು, 4ರನ್ನ 3, 2, 1 ಅದನ್ನು ಭೇದಿಸಿ ಬ್ಯಾರಿಕೇಡ್ ನ ಕಿತ್ತಾಕೊಂಡು ಮಸೀದಿಯವರು ಹೋಗ್ಬೇಕು. ಕರಸೇವಕರದು ನಿಶ್ಚಯ ಇತ್ತು, ಆ ಕಟ್ಟಡದ ಮೇಲೆ ಹೋಗ್ತೀವಿ, ಅಲ್ಲಿ ಧ್ವಜವನ್ನ ಹಾರಿಸಿ ಬರ್ತೀವಿ, ಅಷ್ಟೇ ನಮ್ಮ ಉದ್ದೇಶ ಅಂತ. ಇವ್ರು ಬಿಡ್ಲಿಕ್ಕೆ ಸಿದ್ಧರಾಗ್ಲಿಲ್ಲ. ಅವನು ಹೇಳ್ದ, ಕರಸೇವಕರು ನೀವು ಆ ಕಟ್ಟಡದವರೆಗೂ ಹೋಗೋದು ಯಾವಾಗ ಸಾಧ್ಯ? ಒಳಗೆ ಬಿಟ್ರೆ ತಾನೆ, ನಿಮ್ಮನ್ನ ಬಿಡದೇ ಇಲ್ಲ, ನಮ್ಮ ಹೆಂಗೆ ನೋಡ್ತೀರಾ ಅಂತ ಹೇಳಿ ಅಯೋಧ್ಯೆಯ ಸ್ಟೇಷನ್ಗೆ ಯಾರ್ಯಾರು ಬಂದಿದ್ರೋ ಎಲ್ಲರನ್ನು ಬಂಧಿಸಿ ಬಂಧಿಸಿ ಜೈಲಿಗೆ ಕಳ್ಸಕ್ಕೆ ಶುರು ಮಾಡ್ಬಿಟ್ರು. ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 1ಅಕ್ಟೋಬರ್ 30ನೇ ತಾರೀಕು ಕರಸೇವೆ ನಡೆಯುತ್ತೆ ಅಂತ. ಎಲ್ಲರನ್ನು ಬಂಧಿಸಿ ಜೈಲಿಗೆ ಕಳ್ಸಕ್ಕೆ ಶುರು ಮಾಡಿದ್ರು, ಜೈಲುಗಳೆಲ್ಲ ತುಂಬಿದವು, ಸ್ಕೂಲ್ಗಳಲ್ಲಿ ಹಾಕಿ ಲಾಕ್ ಮಾಡಿದ್ರು. ಅನೇಕ ಕರಸೇವಕರಿಗೆ ಅನುಭವ ಇರ್ಬೋದು, ಕೆಲವು ಶಾಲೆಗಳೆಲ್ಲ ದಬ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಆಗ ಕೆಲವರು ಉಪಾಯ ಮಾಡಿದ್ರು, ನಮ್ಮವ್ರು ಏನ್ ಕಡಿಮೆ ಇಲ್ಲ, ಎಲ್ಲಿಗೆ ಹೋದ್ರೆ ಬಂಧಿಸ್ತಾರ, ಅಯೋಧ್ಯೆಗೆ ಹೋದ್ರೆ ಬಂಧಿಸ್ತಾರ ತಾನೆ, ಹಿಂದಿನ 2 ಸ್ಟೇಷನ್ ಇಂದ ಇಳ್ಕೊಂಡ್ಬಿಟ್ರೆ
ಎಲ್ಲಿಂದ ಬಂಧಿಸ್ತೀರಾ? ಇಳ್ಕೊಂಡು ದಿನಗಟ್ಲೆ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ತಾರೆ. ಒಬ್ಬ ಕರಸೇವಕರು ಹೇಳ್ತಾ ಇದ್ರು, ಆ ಗದ್ದೆ ಭತ್ತದ ಗದ್ದೆ ಅದರ ಚೂಪಾಗಿರುವಂತ ತೆನೆ ಚುಚ್ತಾ ಇತ್ತು ನಮ್ಗೆ ಕಾಲಿಗೆ, ಆದ್ರೂ ನಮ್ಗೆ ಅವೆಲ್ಲ ಪ್ರಜ್ಞೆ ಇರಲಿಲ್ಲ, ಹೇಳಿದ ಸಮಯಕ್ಕೆ ಸರಿಯಾಗಿ ಅಲ್ಲಿರ್ಬೇಕು ಅಂತ. ಮತ್ತೊಬ್ಬರು ಕರಸೇವಕರು ನಂಗೆ ಸಿಕ್ಕಿದ್ರು, ನಮ್ಗೆಲ್ಲ ಒಂದೇ ಒಂದು ಇಚ್ಛೆ ಏನಿತ್ತು ಅಂತಂದ್ರೆ, ಯಾರು ಹತ್ರ ಹೋಗ್ತಾರೆ, ಯಾರು ಆ ಕಟ್ಟಡದ ಹತ್ರಕ್ಕೆ ಎಷ್ಟು ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಹತ್ರಕ್ಕೆ ಹೋಗ್ಬೇಕು ಅಂತ ಒಂದು ಛಲ ಇತ್ತು ಅಂತ. ಅಟ್ ಬಿಟ್ರೆ ಇನ್ನೇನು ಗೊತ್ತಿರಲಿಲ್ಲ ನಮ್ಗೆ ಅಂತ. ಇನ್ನೇನು ಆಗದೇ ಇಲ್ಲ ಅಂತ ನಿಶ್ಚಯವಾಗಿತ್ತು. ಅಶೋಕ್ ಸಿಂಗಲ್ರೊಬ್ರು ಹೆಂಗೋ ಮಾಡಿ ಮುಂಚಿನ ದಿನ ಸೇರ್ಕೊಂಡಿದ್ರು, ಮಧ್ಯಾಹ್ನ 2 ಗಂಟೆಗೆ ಒಂದು ಪ್ರೆಸ್ ಮೀಟ್ ಅವರದ್ದು. ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು, ಕರಸೇವೆ ನಾಳೆ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾಡೇ ಮಾಡ್ತೀವಿ. ಮುಲಾಯಂ ಸಿಂಗ್ ಹೇಳ್ತಾನೆ, ಮಾಡ್ಲಿಕ್ಕೆ ಒಬ್ಬರನ್ನು ಬಿಡಲ್ಲ, ಹೆಂಗ್ ಮಾಡ್ತೀರಾ ನೋಡೇ ಬಿಡ್ತೀವಿ ಅಂತ. ಆದ್ರೆ ಎಲ್ಲ ಕರಸೇವಕರು ಬೇರೆ ಬೇರೆ ದಿಕ್ಕಿನಿಂದ ಯಾರ್ಯಾರ ಮನೆಗಳಲ್ಲಿ ಎಲ್ಲೆಲ್ಲಿ ಬಂದು ಕೂಡ್ಕೋಬೇಕು ಅಂತ ಮೊದಲೇ ನಿಶ್ಚಯವಾಗಿತ್ತು. ಅಲ್ಲಲ್ಲಿ ಬಂದು ಸೇರ್ಕೊಂಡ್ರು, ಯಾರಿಗೂ ಗೊತ್ತಾಗಲಿಲ್ಲ. ಮರುದಿನ 9:30 ಏನೂ ಇಲ್ಲ, ಎಲ್ಲರೂ ಅನ್ಕೊಂಡ್ರು ಮುಲಾಯಂ ಸಿಂಗ್ ಗೆದ್ದ, ಕರಸೇವಕರು ಸೋತರು ಅಂತ. 10 ಗಂಟೆಗೆ ಒಂದು ಸ್ಟ್ರೀಟ್ ನಲ್ಲಿ ನೆನಪಿಸ್ಕೋಬೇಕು ಇವತ್ತ ಮಹಾತಾಯಿನ, ಉಮಾಭಾರತಿ ಒಂದು ದೊಡ್ಡ ಪಡೆಯನ್ನು ಕರ್ಕೊಂಡು ಮುಂದಕ್ಕೆ ನುಗ್ತಾ ಬಂದ್ರಂತೆ. ಘೋಷಣೆ ಏನಿತ್ತು ಅಂತ ಗೊತ್ತಾ? ರಾಮ್ ಲಲ್ಲಾಹಂ ಆಯಂಗೆ ಮಂದಿರ್ ವಹಿ ಬನಾಯಂಗೆ ಅಂತ ಘೋಷಣೆ ಕೂಗ್ತಾ ಒಂದು ದೊಡ್ಡ ಪಡೆಯನ್ ಕರ್ಕೊಂಡು ಬಂದ್ರಂತ. ಇವತ್ತ ಆ ಮಾತನ್ನು ಹೇಳುವಾಗ ಮಂದಿರ್ ವಹಿ ಬನಾಯಂಗೆ ಅನ್ನುವಾಗ ಕೆಲವರು ನಮ್ಮನ್ನ ಆಡ್ಕೊಳ್ಳೋರು, ಕಳೆದ 8-10 ವರ್ಷಗಳಿಂದ ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಹೇಳಲ್ಲ, ಹೇಳ್ತಾನೆ ಇರ್ತಾರೆ ಓಟ್ ತಗೊಳ್ಲಿಕ್ಕೆ ಅಂತ. ಬಟ್ ಇವತ್ತು ಅವ್ರಿಗೆಲ್ಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಮಂದಿರ್ ಮಹಿ ಬನಾಯಂಗೆ ತಾರೀಖ್ ಬಿ ಬತಾಯಂಗೆ ಜನವರಿ 22 ತಾಕತ್ತಿದ್ರೆ ಹೋಗಿ ಬನ್ನಿ ಅಂತ. ನಾನು ನೇರವಾಗಿ ಎಲ್ರಿಗೂ ಯಾರ್ಯಾರು ಪ್ರಶ್ನೆ ಮಾಡಿದ್ರೋ ಎಲ್ರಿಗೂ ನೇರವಾಗಿ ಹೇಳುವಂತ ಅವಕಾಶ ಇವತ್ತು ಸಿಕ್ಕಿದೆ ಅಂತ. ಆದ್ರೆ ಅವತ್ತು ಆ ತಂಡ ಬಂತಲ್ಲ, ಒಂದು ಕಡೆ ಉಮಾಭಾರತಿಯವ್ರು ಕರ್ಕೊಂಡು ಬಂದ್ರೆ ಮತ್ತೊಂದು ಕಡೆಯಿಂದ ಎಲ್ಲ ತಂಡಗಳು ಬಂದ್ಬಿಟ್ವು. ಆ ಬಂದು ಅದೇನ್ ಜಾಗ ಇದೆಯೋ ಆ ಜಾಗದ ಮುಂದೆ ನಿಂತ್ಬಿಟ್ಟು ದೊಡ್ಡ ಪೊಲೀಸರ ಪಡೆ. ಅಷ್ಟೊತ್ತಿಗೆ ಅಶೋಕ್ ಸಿಂಗಲ್ರು ಇವರೆಲ್ಲ ಪಡೆಯನ್ನ ಭೇದಿಸ್ಕೊಂಡು ಮುಂದಕ್ಕೆ ಹೋಗಿ ನಿಂತರು. ಪೊಲೀಸರ ಲಾಠಿ ಚಾರ್ಜ್ ಆರಂಭ ಆಯ್ತು, ಕಂಟ್ರೋಲಿಗೆ ಸಿಗಲ್ಲ ಅಂತ. ಮೊದಲನೇ ಏಟು ಅಶೋಕ್ ಸಿಂಗಲ್ರು ಹಣೆಗೆ ಬಿತ್ತು, ಕುಸಿದು ಬಿದ್ರು. ಬಿದ್ಮೇಲೆ ತಕ್ಷಣ ಅವ್ರನ್ನ ಹೊತ್ಕೊಂಡು ಹೋಗ್ಬೇಕಿತ್ತು, ಕಾರಲ್ಲಿ ಹಾಕೊಂಡು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗಂತ ಸ್ವಯಂ ಸೇವಕರು ಯೋಚನೆ ಮಾಡಿದ್ರೆ ಅಶೋಕ್ ಸಿಂಗಲ್ರು ಅಲ್ಲೇ ಎದ್ ನಿಂತ್ಕೊಂಡು ತಮ್ಗೆ ಹಣೆಯಿಂದ ಬರ್ತಿದ್ದ ರಕ್ತವನ್ನ ಒತ್ತಿ ಹಿಡ್ಕೊಂಡು ಕೈ ಬೀಸಿದ್ರಂತೆ, ನಾನು ಹೋಗೋವನಿಲ್ಲ, ನೀವೇನ್ ಮಾಡ್ತೀರಿ? ನಾಯಕನೇ ಹೋಗಲ್ಲ ಅಂದ್ಮೇಲೆ ಉಳಿದವ್ರು ಎಲ್ಲಿಂದ ಹೋಗೋದು? ನಾವು ಹೋಗಲ್ಲ ಅಂತ ಹಠ ಹಿಡಿದು ನಿಂತರು. ಅದನ್ನ ವರ್ಣನೆ ಮಾಡೋರು ಹೇಳ್ತಾರೆ ಹೆಂಗಿತ್ತು ಅಂತಂದ್ರೆ, ಅವ್ರ ಜೊತೆಯಲ್ಲೇ ರಾಮ ಮಂತ್ರವನ್ನ ತಾರಕ ಮಂತ್ರವನ್ನ ಘೋಷಣೆ ಮಾಡ್ಕೊಳ್ತಾ ಅಷ್ಟೂ ಜನ ಉದ್ಘೋಷಿಸ್ತಾ ಒಂದೊಂದು ಹೆಜ್ಜೆ ಮುಂದಿಟ್ಕೊಂಡು ಬರ್ತಿದ್ರೆ ರಾಮ ತಾರಕ ಮಂತ್ರ ಉದ್ಘೋಷಿಸುವಂತ ಸಮುದ್ರದ ಅಲೆ ಬಂದಂತೆ. ಪೊಲೀಸರಿಗೆ ಇನ್ನೇನು ಮಾಡ್ಲಿಕ್ಕೆ ತೋಚಲಿಲ್ಲ. ಯಾರ್ಯಾರು ಎದುರುಗಡೆ ಸಿಕ್ಕಿದ್ರು ಎಲ್ಲರನ್ನೂ ತಗೊಂಡು ತಮ್ಮ ಬಸ್ಸಿಗೆ ವ್ಯಾನಿಗೆ ಏನೇನು ಇಟ್ಟಿದ್ರು ಅದಕ್ಕೆ ಹಾಕೊಂಡು ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಹೊರಟ್ರು. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಿಲ್ಲದ ಸಂಗತಿ, ಒಬ್ಬ ಸಾಧುನೇನು ಒಳಗೆ ಹಾಕಿದ್ರು, ಆ ಸಾಧು ಪೂರ್ವಾಶ್ರಮದಲ್ಲಿ ಬಸ್ ಡ್ರೈವರ್ ಆಗಿದ್ನಂತ. ಅವನ ಪೊಲೀಸರು ಡ್ರೈವರ್ನ ಕೆಳಗೆ ಒದ್ದು ಉರುಳಿಸಿದ್ರು, ಈ ಬಸ್ಸನ್ನು ತಾವೇ ಕಂಟ್ರೋಲಿಗೆ ತಗೊಂಡು ಈ ಜನರ ನಡುವೆಯಿಂದ ಹಾರಿಸ್ಕೊಂಡು ಹೋಗಿ ದಾಟಿಸ್ಕೊಂಡು ಹೋಗಿ ಬ್ಯಾರಿಕೇಡ್ನ ಗುದ್ದಕೊಂಡು ಒಳಗೆ ಹೋಗ್ಬಿಟ್ರಂತ. ಯಾವಾಗ ಬ್ಯಾರಿಕೇಡ್ ಓಪನ್ ಆಯ್ತೋ ಹುಚ್ಚಿಗೆದ್ದಂತ ಜನ ದಬ 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 ಒಳಗೆ ನುಗ್ಗಿದ್ರು. ಆ ನೋಡ್ತಾ ಕಟ್ಟಡವನ್ನು ಏರಿದ್ರು. ಪೊಲೀಸರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಎಲ್ಲಿಂದ ಕಂಟ್ರೋಲ್ ಮಾಡ್ತೀರ ನುಗ್ತಾ ಇರೋ ಜನರನ್ನ. ಕಟ್ಟಡವನ್ನು ಏರಿದ್ರು, ಹಿಂದೂ ಧರ್ಮದ ಧ್ವಜವನ್ನ ಅದ್ರ ಮೇಲೆ ನೆಟ್ಟಿ ಕೈ ಬೀಸ್ಲಿಕ್ಕೆ ಶುರು ಮಾಡಿದ್ರು. ITBPಯ ಜವಾನನೊಬ್ಬ ಶೂಟ್ ಮಾಡ್ತಾನೆ, ಗೋಲಿಬಾರ್ ಅಲ್ಲ ಅದು, ಹೆದರಿಸ್ಲಿಕ್ಕೆ ಅಂತ ಹೆದರಿಸ್ಲಿಕ್ಕೆ ನಡೆದಂತ ಶೂಟಿಂಗ್ ನಲ್ಲಿ ಕೆಲವರು ಕೆಳಗೆ ಬಿದ್ರು, ಮತ್ತೊಂದಾಯ್ತು, ಎಲ್ಲ ಆಯ್ತು. ಅಲ್ಲಿಂದ ಎಲ್ಲರನ್ನು ಚದುರಿಸಿದ್ರು, ಪೊಲೀಸರು ಮೇಲಕ್ಕೆ ಹೋದ್ರು. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ, ಅರವಿಂದ್ ನೀಲಗಂಟನ್ ಇತ್ತೀಚೆಗೆ ಸೀರೀಸ್ ಆರ್ಟಿಕಲ್ಸ್ ಇದ್ರ ಮೇಲೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಪೊಲೀಸರು ಮೇಲಕ್ಕೆ ಹತ್ತಿದಾಗ ಅಲ್ಲಿ ನೋಡಿ ಆಶ್ಚರ್ಯಚಕಿತರಾಗ್ಬಿಟ್ರಂತೆ. ಆ ಧ್ವಜವನ್ನ ಹಿಡ್ಕೊಂಡು ಒಂದು ಮಂಗ ನಿಂತಿತ್ತಂತೆ. ಅಮೇಝಿಂಗ್. ಆದ್ರೆ ಯಾವ ಪೊಲೀಸರು ಗೋಲಿಬಾರ್ ಮಾಡಿದ್ರು ಅಂತ ನಾವು ಬೈತೀವಲ್ಲ, ಅವರಲ್ಲೂ ಆಸ್ತೆ ಶ್ರದ್ಧೆ ಎಂತದ್ದು ಅಂತಂದ್ರೆ, ಆ ಮಂಗ ಹೋಗೋವರೆಗೂ ಸೈಲೆಂಟ್ ಆಗಿ ನಿಂತಿದ್ರೆ ನಾವೇನು ಮಾಡಲ್ಲ ನಿಮ್ಗೆ, ನೀವು ಹೋದ್ಮೇಲೆ ತೆಗಿತೀವಿ ಅಂತ. ಮಂಗ ಬಿಟ್ಟು ಹೋದ್ಮೇಲೆ ಇಷ್ಟು ಗಲಾಟೆ ನಡೆದಾಗ್ಲೂ ಕೂಡ ಒಂದು ಚೂರು ವಿಚಲಿತವಾಗದೆ ಹಿಡ್ಕೊಂಡು ನಿಂತಿದ್ದ ಮಂಗ, ಇವರೆಲ್ಲರೂ ಹೋದ್ಮೇಲೆ ಅದು ಹೋದ್ಮೇಲೆ ಅವ್ರು ಬಂದು ಆ ಧ್ವಜವನ್ನು ತೆಗೆದು ನಾವು ಗೆದ್ವಿ ಅಂತ ಆವಾಗ ಪೊಲೀಸ್ ಹೇಳ್ಕೊಂಡಿರೋದು. ಬಟ್ ಇವ್ರೇನ್ ಮಾಡ್ಬೇಕು ಅಂದ್ರೆ, ನಮ್ಗೊಂದು ಅಚೀವ್ಮೆಂಟ್ ಆಯ್ತು, ಕರಸೇವೆ ಆಯ್ತು ಇವತ್ತು ಅಂತ. ವಾಸ್ತವವಾಗಿ ಏನಿತ್ತು ಅಂತಂದ್ರೆ, ಸರಯುಗ್ ಹೋಗ್ಬೇಕು, ಸರಯುಗಿಂದ ಒಂದು ಮರಳಿಂದೊಂದು ಹಿಡಿ ಮರಳನ್ನು ತಗೋಬೇಕು, ಅದನ್ನ ಕಟ್ಟಡದ ಹತ್ರ ಹಾಕ್ಬೇಕು, ಮಂದಿರ ಕಟ್ಟಲಿಕ್ಕೆ ನಮ್ದೊಂದು ಕರಸೇವೆ ಆಯ್ತು ಅಂತ ಹೇಳಬೇಕಿತ್ತು ಅಂತ. ಬಟ್ ಇವ್ರು ಧ್ವಜನೇ ನೆಟ್ಟುಬಿಟ್ರೆ ಅದ್ರ ಮೇಲೆ.
ಮಾರನೇ ದಿನ ಈ ಪೊಲೀಸರೆಲ್ಲ ಏನ್ ನುಕ್ಕೊಂಡ್ ಬರ್ತಿದ್ರಲ್ಲ, ಇವ್ರನ್ನ ಅಟ್ಟಿಸ್ಕೊಂಡು ಬರ್ತಿದ್ರಲ್ಲ ಅಥವಾ ಹೊಡಿಬೇಕು ಅಂತ ಇರ್ತಿದ್ರಲ್ಲ, ಅಲ್ಲೊಂದು ಘೋಷಣೆ ಹೊರಡತ್ತಂತೆ, ಬಹಳ ಚೆನ್ನಾಗಿರೋ ಘೋಷಣೆ. ಹಿಂದೂ ಹಿಂದೂ ಭಾಯಿ ಭಾಯಿ ಬೀಚ್ ಮೇ ವರದಿ ಕೇಸಿ ಆಯಿ. ವರದಿ ಅಂದ್ರೆ ಯೂನಿಫಾರ್ಮ್ ಅಂತ. ಹಿಂದೂ ಹಿಂದೂ ಭಾಯಿ ಭಾಯಪ್ಪ ಈ ಮಧ್ಯದಲ್ಲಿ ಯೂನಿಫಾರ್ಮ್ ಯಾಕಪ್ಪ ಬಂತು ಅಂತ ಕೇಳಿದ್ಮೇಲೆ ಪೊಲೀಸರಿಗೂ ಅನ್ನಿಸ್ತು, ನಮ್ ಜನನೇ, ನಾವು ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡದ, ಛೇ ಮಾಡಬಾರದು ಅಂತ ಸೈಲೆಂಟ್ ಆಗ್ಬಿಟ್ರು. ಮರುದಿನ ಸರಯು ತೀರದಲ್ಲಿ ಯಜ್ಞ ರಾಮತಾರಕ ಹೋಮ ನಡೀತಿದೆ, ಹೋಮಕ್ಕೆ ಹಾಗೆ ರಾಮಚರಿತ ಮಾನಸದ ಪಠಣ ನಡೀತಿದೆ. ಎಲ್ಲರೂ ಕೂತಿರುವಂತೆ ಪೊಲೀಸರು ಅಧಿಕಾರಿಗಳು ಬಂದು ಕೂತ್ಬಿಟ್ರು ಅದರಲ್ಲಿ. ಈಗ ಮುಲಾಯಂ ಸಿಂಗ್ ಟೆನ್ಷನ್ ಆಯ್ತು, ನಾನೇನೋ ಮಾಡ್ತೀನಿ ಅನ್ಕೊಂಡೆ, ಇದೇ ಉಲ್ಟಾ ಹೊಡಿತಲ್ಲ ಅಂತ ಈ ಪೊಲೀಸರನ್ನೆಲ್ಲ ತೆಗೆದು ಅಂದ ಇಲ್ವೋ ಅಂತವ್ರನ್ನ ಕರೆಸ್ಕೊಂಡು ಬರ್ಲಾಯ್ತು. ಮರುದಿನ ಇವರೆಲ್ಲರೂ ಕೂಡ ತಂಡ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಆ CRPF ಜವಾನರು ಗೋಲಿಬಾರ್ ಮಾಡಿದ್ರು. ದೂರದ ಕಲ್ಕತ್ತಾದಿಂದ ಬಂದಿದ್ದಂಥ ಕೊಠಾರಿ ಅಣ್ಣ ತಮ್ಮಂದ್ರನ್ನ ಮೊದಲ ಬಲಿಯಾಗಿ ಪಡೆಯಲಾಯಿತು. ಅದಾದ್ಮೇಲೆ ಎಷ್ಟು ಜನರನ್ನು ಕೊಂದರು ಅನ್ನೋದು ಗೊತ್ತಿಲ್ಲ. ಬಹುಶಃ ಇತಿಹಾಸದ ನಾವು ತುಂಬಾ ಬಾರಿ ಮಾತನಾಡ್ತೀವಲ್ಲ, ಅವ್ರನ್ನ ಕೊಂದರು ಇವ್ರನ್ನ ಕೊಂದರು ಅಂತ ರಾಮಭಕ್ತರ ಕಗ್ಗೊಲೆ ಇದೆಯಲ್ಲ, ಬಹುಶಃ ನಾವು ಕೂಡ ಹೇಳದೆ ಸುಮ್ಮನಿದ್ದೀವಿ. ಯಾಕೆ ಅಂತಂದ್ರೆ ಯಾರಿಗೂ ಇದು ಸ್ಪ್ರೆಡ್ ಆಗಬಾರ್ದು, ಈ ವಿಚಾರ ಮತ್ತಷ್ಟು ಕೆಡುಕನ್ನ ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ ಮಿತ್ರರೇ, ಈ ರೀತಿ ಕೊಂದಂತ ಜನರನ್ನ ಯಾವುದೋ ಬಿಲ್ಡಿಂಗ್ ನ ಹಿಂದೆ ಹೂತ್ಬಿಟ್ರು, ಎಲ್ಲೋ ತೆಗೆದು ಬಿಸಾಕ್ಬಿಟ್ರು ಶವಗಳನ್ನ. ಕೊನೆಗೆ ಅನೇಕ ಬಾರಿ ನದಿಗಳಿಗೆ, ಸರಯು ನದಿಗಳಿಗೆ ಇವರು ಶವವನ್ನ ತಳ್ಳಿ ಬಿಡ್ಲಾಯ್ತು. ಅವ್ರು ಹೇಳ್ತಾರೆ ಕುತ್ತಿಗೆಗೆ ಮರಳಿನ ಚೀಲವನ್ನು ಕಟ್ಟಿ ತಳ್ಳಿಬಿಟ್ರಂತೆ ಅರ್ಧಂಬರ್ಧ ಸಾಯ್ತಾ ಇದ್ದವರನ್ನ. ರಾತ್ರಿ ಆ ಬೆಳದಿಂಗಳು ಸ್ವಲ್ಪ ಇರುವಾಗ ದೋಣಿಗಳಲ್ಲಿ ಹೋಗಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ತೇಲ್ತಾ ಇದ್ದ ಶವಗಳನ್ನ ಹೊತ್ಕೊಂಡು ಬಂದು ಸಂಸ್ಕಾರ ಮಾಡಿದ್ರು. ವಿಶ್ವ ಹಿಂದೂ ಪರಿಷತ್ನ ಅಧಿಕೃತ ದಾಖಲೆ ಹೇಳುತ್ತೆ ಕನಿಷ್ಠ ಪಕ್ಷ 70 ಜನರನ್ನು ನಾವೇ ಸಂಸ್ಕಾರ ಮಾಡಿದ್ದೀವಿ ಅಂತ. ಇನ್ ಬೇರೆ ಬೇರೆ ಜನ ಬೇರೆ ಬೇರೆ ಮಾಡಿದ ಲೆಕ್ಕಕ್ಕಿಲ್ಲ, ಗೌರವಯುತವಾಗಿ ಎಲ್ರಿಗೂ ಸಂಸ್ಕಾರ ಮಾಡಲಾಗಿದೆ ಅಂತ. ಇತ್ತೀಚೆಗೆ ಒಬ್ಬ ಪತ್ರಕರ್ತರು ನಂಗೆ ಹೇಳ್ತಾ ಇದ್ರು, ಒಂದು ದೊಡ್ಡ ಚಾನೆಲ್ನ ಪತ್ರಕರ್ತರು ತುಂಬಾ ಉನ್ನತ ಹುದ್ದೆಯಲ್ಲಿದ್ದಾರೆ, ಅವ್ರು ಹೇಳಿದ್ರು ನನ್ನ ತಾಯಿಯವರ ತಮ್ಮ ಹೋಗಿದ್ರು ಹಿಂಗೆ ಹುಚ್ಚಿಗೆ ಬಿದ್ದು, ಚಕ್ರವರ್ತಿ 2 ವರ್ಷ ಮನೆಗೆ ಬರಲಿಲ್ಲ, ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. 2 ವರ್ಷ ಆದ್ಮೇಲೆ ಮನೆಗೆ ಬಂದ್ರು, ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಅವ್ರಿಗೂ ಗೊತ್ತಿರಲಿಲ್ಲ, ನನ್ನನ್ನು ಎಲ್ಲಿಂದನೋ ದಬ್ಬ ಹಾಕ್ಬಿಟ್ಟಿದ್ರು, ನಾನು ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಸಮಯ ತಗೊಂಡೆ ಅಂತ. ಅಂದ್ರೆ ಈ ಇಡೀ ಕಾರಸೇವೆಯ ಘಟನೆ ಇದೆಯಲ್ಲ, ಸಾಮಾನ್ಯವಾದ ಸಂಗತಿ ಅಲ್ಲ ಅಂತ. ಆದ್ರೆ 90 ಕಾರಸೇವೆ ನಮ್ಗೆ ಹೆದರಿಕೆ ಹುಟ್ಟಿಸ್ಬೇಕಿತ್ತು, ಅಲ್ಲಿಗೆ ಹೋದ್ರೆ ಸಾಯ್ತೀವಿ ಅಂತ. 92 ಮತ್ತೊಮ್ಮೆ ಕಾರಸೇವೆಗೆ ಘೋಷಣೆ ಕೊಟ್ಟಾಗ ಈ ದೇಶದ ಜನ ಮತ್ತೆ ಸಿದ್ಧವಾದ್ರು, ಮಂದಿರ್ ವಹಿ ಬನಾಯಿಂಗೆ ಅಂತ ವಾಪಸ್ ಹೊರಟು ನಿಂತರು. ಏನ್ ಹುಚ್ಚಿದೆ ಈ ದೇಶದಲ್ಲಿ? ನಾನು ಆ ಕಾರಣ ಕೇಳೋದು, ರಾಮ ಮಂದಿರ ಇತರೆ ಆಕ್ರಮಣಕ್ಕೊಳಗಾದ ಮಂದಿರದಂತಲ್ಲ ಅಂತ. ಈ ದೇಶದ ಪ್ರತಿ ಹೃದಯದಲ್ಲೂ ಕೂಡ ಡಿವಿಜರ್ ಹೇಳ್ತಾರಲ್ಲ, ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲ ನಿನ್ನೊಳಗೆ ಹರು ಅಂತ. ನೀನು ಹೆಂಗ್ ನಿರ್ಮಾಣಗೊಂಡಿದ್ಯಾ ಅಂತಂದ್ರೆ ಈ ಪರಂಪರೆಯ ಕಾರ್ಯಕ್ಕೆ ನಿರ್ಮಾಣಗೊಂಡಿರುವನು. ಹೀಗಾಗಿ ಅವ್ರೇನು ಯೋಚನೆ ಮಾಡ್ತಿದ್ರು ಘನವಾಗಿ, ಅದ್ ನನ್ನೊಳಗೂ ಇರೋದ್ರಿಂದ ಆ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಈ ದೇಶದಿಂದ 1000 ಜನ, 1,00,000 ಜನ, ಕನಿಷ್ಠ ಪಕ್ಷ 4,00,000 ಜನ ಅಯೋಧ್ಯೆಗೆ ಎರಡನೇ ಬಾರಿ ಬಂದು ಅಲ್ಲಿ ಸೇರಿದಾಗ ಸೀತಾ ಅಂತ ಒಬ್ಬ ಪತ್ರಕರ್ತೆ ಒಂದು ಡೀಟೇಲ್ಡ್ ಆಗಿರುವಂತ ರಿಪೋರ್ಟ್ ಮಾಡ್ತಾಳೆ. ಆಕೆ ಆ ಕಟ್ಟಡದ ಹತ್ತಿರದಲ್ಲಿರುವಂತ ಒಂದು ಬಿಲ್ಡಿಂಗ್ ಮೇಲೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. 10 ಏನೂ ಪ್ರಾಬ್ಲಮ್ ಆಗ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು. 10 ಅಡ್ವಾಣಿಜಿ ಮತ್ತು ಮುರಳಿ ಮನೋಹರ್ ಜೋಶಿ ಅವ್ರು ಬಂದ್ರು, ಅವರೇ ಕಷ್ಟಪಟ್ಕೊಂಡು ಸ್ಟೇಜ್ ಹತ್ತಿದ್ರು ಅಂತ. ಅಷ್ಟು ಜನ ಇದ್ರು, ಎಲ್ಲ ಒಳ್ಳೊಳ್ಳೆ ಮಾತಾಡ್ತಿದ್ರಂತೆ, ರಾಮ ಎಂತ ಗುಣವಂತ ಏನು ಅಂತ ಎಲ್ಲ ಒಳ್ಳೆ ಮಾತಾಡ್ತಿದ್ರು. ಆದ್ರೆ ಬ್ಯಾರಿಕೇಡ್ ನಂತ ನಿಂತಿದ್ದ ಜನರಿಗೆ ಮಾತ್ರ ಸಮಾಧಾನ ಆಗ್ತಿರಲಿಲ್ಲ, ಈ ಮಾತು ತಗೊಂಡು ಏನ್ ಮಾಡ್ಬೇಕು ಅಂತ. ಸಾಧ್ವಿ ರಿತಂಬರ ಮಾತಾಡಿದ್ರಂತೆ, ಸಾಧ್ವಿ ರಿತಂಬರ ಒಂದು ಕವನವನ್ನು ಓದಿದ್ರಂತೆ, ಆ ಕವನವನ್ನ 4,00,000 ಜನ ಜೊತೆಯಲ್ಲೇ ಹೇಳಿದ್ರಂತೆ. ಹೆಂಗಿದ್ದಿರ್ಬೋದು ಆ ಕರೆಂಟ್, ಎಂಥದ್ದು ಪ್ರೊಡ್ಯೂಸ್ ಆಗಿರ್ಬೋದು, ಇಮ್ಯಾಜಿನ್ ಮಾಡಿ. ಅಷ್ಟು ಜನ ಏಕಕಂಠದಲ್ಲಿ ರಾಮತಾರಕ ಮಂತ್ರವನ್ನು ಹೇಳುವಾಗ ವಾತಾವರಣವೇ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಂತೆ ಬ್ಯಾರಿಕೇಡ್ನ ಹತ್ರ ಜಗಳ ಶುರುವಾಯಿತು. ಒಂದಷ್ಟು ಜನ ಆ ಬ್ಯಾರಿಕೇಡ್ನಲ್ಲಿರುವಂತ ಮುಳ್ಳುಗಳನ್ನ ಕಿತ್ಕೊಂಡು ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ರಂತೆ. ಸಂಘದ ಸ್ವಯಂ ಸೇವಕರು ಅಡ್ಡ ಹಾಕಿ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಯಾಕೆಂದ್ರೆ ಇದ್ದ ಗೌರ್ಮೆಂಟ್ BJP ಇದೆ, ಕಲ್ಯಾಣ ಸಿಂಗರದ್ದೆ, ಏನೂ ಆಗ್ಲಿಕ್ಕೆ ಬಿಡೋದು ಬೇಡ, ಏನೂ ತೊಂದರೆ ಆಗೋದು ಬೇಡ, ಕಾರಸೇವೆ ನೀಟಾಗಿ ನಡೆದು ಹೋಗ್ಲಿ ಅಂತ. ಆದ್ರೆ ಯಾರೂ ಕೇಳುವ ಪರಿಸ್ಥಿತಿಯಲ್ಲಿರಲ್ಲ, ಅದನ್ನು ಭೇದಿಸ್ಕೊಂಡು ಒಳಗೆ ನುಗ್ಗಿದ್ರು. ಈ ಬಾರಿ ಧ್ವಜ ಹಾಕಿದ್ರೆ ಸಮಾಧಾನ ಆಗ್ತಿರ್ಲಿಲ್ಲ ಅವ್ರಿಗೆ. 11:30 ಒಳಗೆ ನುಗ್ಗಿದವರು, 2:30 ಅಷ್ಟೊತ್ತಿಗೆ ಸುದ್ದಿ ಬಂತು, ಮೊದಲನೇ ಡೂಮ್ ಕೊಲ್ಯಾಪ್ಸ್. 4:30 ಎರಡನೇ ಡೂಮ್ ಕೊಲ್ಯಾಪ್ಸ್. ಸಂಜೆ ಆಗೋದ್ರ ವೇಳೆಗೆ ಸೆಂಟ್ರಲ್ ಡೂಮು ಸೇರಿ 3ನೇದು ಕೊಲ್ಯಾಪ್ಸ್ ಆಗೋಯ್ತು. ಅಲ್ಲಿಗೆ ಕ್ಲಿಯರ್ ಆಯ್ತು. ಕ್ಲಿಯರ್ ಆದ್ಮೇಲೆ ಒಂದು ಸಮಾಧಾನದ ಸಂಗತಿ ಏನಾಯ್ತು ಅಂತಂದ್ರೆ, ಈಗ
ಹೆಂಗಿದ್ರೂ ಕ್ಲಿಯರ್ ಆಗಿದೆ, ಅಗದು ನೋಡಿ ಒಳಗೆ ಏನಿತ್ತು ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಪೂರ್ತಿ ಇದನ್ನು ಕೊಟ್ಟು ಒಳಗೆ ಅಗದು ನೋಡಿಸ್ಲಾಯ್ತು. ಮಿತ್ರ, ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕು ನಿಮ್ ಜೊತೆ, ಅದನ್ನ ಲೀಡ್ ಮಾಡಿದವರು ಕೆ ಮೊಹಮ್ಮದ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸರ್ವೆನ್ ಲೀಡ್ ಮಾಡಿದವರು ಕೆ ಮೊಹಮ್ಮದ್ ಹೆಂಗ್ ಹೇಳ್ತಾರೆ ಅಂತಂದ್ರೆ, ನನಗಿಂತ ನಿಮಗಿಂತ ದೇವಾಲಯಗಳ ಕುರಿತಂತೆ ಒಂದ್ ಸ್ವಲ್ಪ ಹೆಚ್ಚು ಪ್ರೀತಿ ಇರುವಂತ ಮನುಷ್ಯ ಆತ. ಅವರದನ್ನ ನೋಡಿ ಸರ್ಕಾರದ ಮುಂದೆ ವರದಿ, ಕೋರ್ಟಿನ ಮುಂದೆ ವರದಿ ಇಟ್ಟರು. ವರದಿಯಲ್ಲಿ ಏನ್ ಹೇಳಿದ್ರು ಅಂದ್ರೆ 100% ಇದ್ರ ಕೆಳಗಡೆ ಮಂದಿರ ಇದ್ದಿದ್ ನಿಜ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಲಿಕ್ಕೆ ಆಗದೆ ಇರೋದು ಒಂದೇ ಒಂದು ಏನು ಅಂತಂದ್ರೆ, ಮಂದಿರವನ್ನ ಕೆಡವಿ ನಿರ್ಮಾಣ ಮಾಡಿದ್ರು ಅಥವಾ ಮೊದಲೇ ಕೆಡವಿ ಹೋಗಿತ್ತು, ಇದು ಮಾತ್ರ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಅದ್ ಬಿಟ್ರೆ ಇದ್ರ ಕೆಳಗಡೆ ಮಂದಿರ ಇದ್ದಿದ್ ನಿಜ ಅಂತ. ಬಟ್ ನಾವು ತುಂಬಾ ಹೆಮ್ಮೆ ಪಡಬೇಕಾಗಿದ್ದು ಯಾರ ಬಗ್ಗೆ ಗೊತ್ತೇನು? ಈ ದೇಶ ಒಂದು ವೋಟು 2014 ಮೋದಿ ಕೊಟ್ಟಿದ್ರ ಲಾಭ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೋರ್ಟಿನ ಮುಂದೆ ಚರ್ಚೆ ನಡೆಯುವಾಗ ಅವತ್ತು 26 ಲಾಯರ್ಗಳು ಕಾಂಗ್ರೆಸ್ಸಿನ ಕಡೆಯಿಂದ, ಅಥವಾ 26 ಲಾಯರ್ಗಳು ಅದನ್ನು ಲೀಡ್ ಮಾಡಿದವರು ಕಾಂಗ್ರೆಸ್ಸಿನ ಕಪಿಲ್ ಸಿಬಲ್, ಯಾವ ಕಾರಣಕ್ಕೂ ಮಂದಿರಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತ ಹಠ ಹಿಡಿದು ಕೂತಿದ್ರು. 2019 ಎಲೆಕ್ಷನ್ ಹತ್ರ ಬಂದಾಗ ಅವ್ರು ಹೇಳಿದ್ರು ಕೋರ್ಟಿನ ಮುಂದೆ, ನೀವೇನಾದ್ರೂ ಈಗ ಇದಕ್ಕೆ ಇಟ್ಕೊಟ್ರೆ, ವರ್ಡ್ ಇಟ್ಕೊಟ್ರೆ ಗಲಾಟೆ ಆಗುತ್ತೆ, ಮತ್ತೆ ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಬೇರೆ ಆಗುತ್ತೆ, ಅದಕ್ಕೋಸ್ಕರ ವರ್ಡ್ ಇಟ್ ಕೊಡಬೇಡಿ ಅಂತ. ಹಾಗೆ ಕೇಂದ್ರ ಸರ್ಕಾರ ಹೇಳ್ತು, ಏನ್ ವರ್ಡ್ ಇಟ್ ಕೊಡ್ಬೇಕು ನೀವು ಕೊಡಿ, ಗಲಾಟೆ ಒಂದು ತಡೆಯೋ ಸಾಮರ್ಥ್ಯ ನಮ್ಮದು, ನಾವು ನೋಡ್ಕೋತೀವಿ ಅದನ್ನ ಅಂತ. ಯಾರು ಹೇಳಬಲ್ಲರಾಗಿದ್ರು ಹೇಳಿ ಇದನ್ನ? ನರೇಂದ್ರ ಮೋದಿಯವರ ಪರವಾಗಿ ಅಥವಾ ಸರ್ಕಾರದ ಪರವಾಗಿದ್ದ ವಕೀಲರು ಹೇಳಿದ್ರು ಗಲಾಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರದು ಕೋರ್ಟು, ಅದಕ್ಕೆ ಏನ್ ವರ್ಡಿಕ್ಟ್ ಕೊಡಬೇಕಾಗಿದ್ಯೋ ಅದನ್ನ ಕೊಡಿ ಅಂತ. ಯಾಕೆ ಕಪಿಲ್ ಸಿಬ್ಬಲ್ರು ಸ್ವಲ್ಪ ಮುಂದಕ್ಕೆ ಹೋಗ್ಲಿ ಅಂತ ಯೋಚನೆ ಮಾಡಿದ್ರು ಅಂತಂದ್ರೆ, ಸ್ವಲ್ಪ ಮುಂದಕ್ಕೆ ಹೋದ್ರೆ ಎಲೆಕ್ಷನ್ ನಂತರ ಅಂತ ಆದ್ರೆ ಅದನ್ನ ಚೀಫ್ ಜಸ್ಟಿಸ್ ರಿಟೈರ್ ಆಗ್ತಾರೆ, ಇನ್ನೊಬ್ರು ಬರ್ತಾರೆ, ಮತ್ತೆಲ್ಲ ಹೊಸದಾಗ ಚರ್ಚೆ ಆಗ್ಬೇಕು ಅಂತ. ನಾವು ಯೋಗಿ ಆದಿತ್ಯನಾಥರಿಗೂ ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತೇನು? ಯೋಗಿ ಆದಿತ್ಯನಾಥರು ಕೋರ್ಟಿನ ಮುಂದೆ ಇದ್ದ 1.5 ಲಕ್ಷ ದಸ್ತಾವೇಜುಗಳು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಪಾಲಿಯಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಇದ್ದಂತ ಆ ದಸ್ತಾವೇಜನ್ನ 6 ಯುದ್ಧ ಮಾಡಿದಂತೆ ಮಾಡಿ ಅದಕ್ಕೊಂದು ಟೀಮ್ ಅನ್ನು ಕಟ್ಟಿ ಅನುವಾದ ಮಾಡಿಸಿ ಕೋರ್ಟ್ನ ಮುಂದೆ ಇಟ್ಟು ಇದನ್ನ ನೀವು ಈಗಲೇ ವರ್ಡ್ ಇಟ್ಕೊಡಿ ಅಂತ ಹಠಕ್ ಬಿದ್ದಂತೆ ನಿಂತು ಬಿಟ್ರು. ಕೊನೆಗೂ ಕೋರ್ಟ್ ಹೇಳ್ತು, 67 ಜಮೀನು ಏನಿದೆಯೋ ಅದು ರಾಮನಿಗೇ ಸೇರಿದ್ದು, ರಾಮಲಲ್ಲಾನಿಗೆ ಸೇರಿದ್ದು, ಅಷ್ಟನ್ನೂ ರಾಮನಿಗೆ ಬಿಟ್ಕೊಡಿ ಅಂತ ಪೂರ್ಣ ಪ್ರಮಾಣದಲ್ಲಿ ರಾಮಲಲ್ಲಾನಿಗೆ ಕೊಟ್ಟು ಆಮೇಲೆ ಒಂದು ಮಾತು ಹೇಳ್ತು, 1 ಜಮೀನನ್ನ ಈ ಮುಸಲ್ಮಾನರದೇನು ಅವ್ರ ಕಟ್ಟಡವನ್ನು ಕಳ್ಕೊಂಡಿದ್ದಾರೆ, ಅದನ್ನ ಕಟ್ಕೊಳ್ಳಿಕ್ಕೆ ಅಯೋಧ್ಯೆಯಲ್ಲಿ ಎಲ್ಲಾದರೂ ಜಾಗ ಕೊಡಿ ಅಂತ ಅಯೋಧ್ಯೆಯಲ್ಲಿ ಜಾಗ ಕೊಡುವಂತೆಯೂ ಹೇಳಿ ಅದನ್ನ ಒಪ್ಪಿಸಿತ್ತು. ನಾವು ಒಪ್ಕೊಂಡು ನಮ್ಗೇನು ಗಲಾಟೆ ಇಲ್ಲ ರೀ. ಈಗ ಅವ್ರು ಚಾಲೆಂಜಿಗೆ ಬಿದ್ದು ಹೇಳ್ತಾ ಇದ್ದಾರೆ ಅಲ್ಲಿ ಭಾರತದಲ್ಲೇ ಇಲ್ದಷ್ಟು ದೊಡ್ಡದಾಗಿರೋ ಮಸೀದಿನ ಕಟ್ಕೊಳ್ತೀವಿ ಅಂತೆಲ್ಲ ಹಠಕ್ ಬಿದ್ದು ಮಾಡ್ತೀವಿ ಅಂತ ಹಠಕ್ ಬಿದ್ದಿದ್ದಾರೆ. ಆದ್ರೆ ಚಿಂತೆ ಇಲ್ಲ ನಮ್ಗೆ, ನಾವು ಅದ್ರ ಬಗ್ಗೆ ತುಂಬಾ ತಲೆ ಕೊಡಿಸ್ಕೊಳ್ಳುವಂತವರಲ್ಲ. ನಮ್ಗೆ ಗೊತ್ತಿದೆ ರಾಮ ತನಗೆ ಏನ್ ಬೇಕೋ ಅದನ್ನ ಯಾವ ಸಂದರ್ಭದಲ್ಲಿ ಹೆಂಗ್ ಮಾಡಿಸ್ಕೋಬೇಕು ಹಂಗ್ ಮಾಡಿಸ್ಕೊಳ್ತಾನೆ ಅಂತ ವಿಶ್ವಾಸ ನಮ್ಗೆ ಇರೋದ್ರಿಂದ ಆ ಘಟನೆ ಇವತ್ತು ಕಂಪ್ಲೀಟ್ ಆಗಿ ಫೈನಲಿ ರಾಮ ಮಂದಿರ ನಮ್ ಕಣ್ಣೆದುರಿಗೆ ನಿಲ್ತಾ ಇದೆಯಲ್ಲ. ಎಂಥ ಅದ್ಭುತವಾಗಿರುವಂತ ಕಾಲಘಟ್ಟ ಇದು ಅಂತಂದ್ರೆ, ಬರೀ ರಾಮ ಮಂದಿರ ಅಲ್ಲ, ರಾಮ ಮಂದಿರ ನಿರ್ಮಾಣಕ್ಕಿಂತ ಮುಂಚೆ ಕಾಶಿ ಕಾರಿಡಾರ್ ಆಯ್ತು, ಕಾಶಿ ಕಾರಿಡಾರ್ ಆದಂತೆ ಮೇಲೆ ಕೇದಾರನಾಥದ ನಿರ್ಮಾಣ ಆಯ್ತು. ಅಷ್ಟೇ ಅಲ್ಲ ಮಿತ್ರರೇ, ಹೆಮ್ಮೆ ಪಡಬೇಕು, ಇವತ್ತು UAEನಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ, ಫೆಬ್ರವರಿ 14 ಒಂದು ಭವ್ಯವಾಗಿರುವಂತ ಹಿಂದೂ ಮಂದಿರದ ಇನಾಗ್ರೇಷನ್ ಆಗುತ್ತೆ. ಅದಕ್ಕೂ ಈ ದೇಶದ ಪ್ರಧಾನಮಂತ್ರಿಗಳು ಹೋಗ್ತಾರೆ. ಅಂದ್ರೆ ಯಾವ ಹಿಂದೂ ಮಂದಿರವನ್ನ ಮುಸಲ್ಮಾನರು ಒಪ್ಪಿಕೊಳ್ಳೋದಿಲ್ಲ ಅಂತಾಗಿತ್ತೋ, ಆದರೆ ಅದೇ ಮುಸಲ್ಮಾನ್ ರಾಷ್ಟ್ರದಲ್ಲಿ ಒಂದು ಹಿಂದೂ ಮಂದಿರದ ಇನಾಗ್ರೇಷನ್ ಆಗುವಂತ ವಾತಾವರಣ ಬರ್ತಿದ್ಯಲ್ಲ, ಇದು ನಿಜವಾಗ್ಲೂ ರಾಮರಾಜ್ಯಕ್ಕೆ ಹತ್ತಿರ ಹೋಗುವಂತ ಒಂದು ಸಂದರ್ಭ ಬಂದಿದೆ ಅಂತ ನನಗಂತೂ ಅನ್ಸತ್ತೆ. ನಾವು ಆ ಮರ್ಯಾದಾ ಪುರುಷೋತ್ತಮನನ್ನ ಹೃದಯದಲ್ಲಿ ಇರಿಸ್ಕೊಂಡು ಪೂಜಿಸಬೇಕಾಗಿದೆ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ನಾನು ಈ ಇವೆಂಟ್ ಅನ್ನು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಆದ್ರೆ ಪೊಲಿಟಿಕಲ್ ಥಾಟ್ ಎಷ್ಟು ಹಬ್ಬಿದೆ ಅಂತಂದ್ರೆ, ಕೆಲವರು ಇಡೀ ದೇಶ ಹಿಂಗ್ ಸಂಭ್ರಮಿಸ್ತಾ ಇರುವಾಗ ಕರ್ನಾಟಕದಲ್ಲಿ ಕರಸೇವಕರನ್ನ ಬಂಧಿಸಿ ಜೈಲಿಗಟ್ಟಬೇಕು ಅಂತ ಹೇಳುವಂತ ಚಿಂತನೆ ನಡೆದಿದೆ. ಏನ್ ದುರದೃಷ್ಟ! ಆ ಗುಜರಾತ್ನವರು 108 ಅಗರಬತ್ತಿ ಕಳಿಸ್ಕೊಡ್ತಿದ್ದಾರೆ ರಾಮನಿಗೆ ಅಂತ. 108 ದೊಡ್ಡ ಲಾರಿಯಲ್ಲಿ ಹೊತ್ಕೊಂಡ್ ಬರ್ತಿದ್ದಾರೆ. ನಾನು ಆ ವಿಡಿಯೋ ನೋಡಿನೇ ಗಾಬರಿ ಆಗ್ಬಿಟ್ಟ. ಅಗರಬತ್ತಿ ಹೆಂಗ್ ನಿಲ್ಲಿಸ್ತಾರೆ, ಹೆಂಗ್ ಹೊತ್ತಿಸ್ತಾರೆ, ಎಷ್ಟು ದಿನ ಉರಿಬಹುದು, ಎಷ್ಟು ಜಾಗ ಘಮಘಮಿಸಬಹುದು ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ನೇಪಾಳದಿಂದ ಗಿಫ್ಟ್ಸ್ ಬರ್ತಿವೆ. ಉತ್ತರಾಖಂಡದವ್ರು ಹೇಳ್ತಿದ್ದಾರೆ ಅವತ್ತಿನ ದಿನ ತರಕಾರಿ ಎಷ್ಟು ಖರ್ಚಾಗುತ್ತೋ ಅದು ನಮ್ದು ಅಂತ ಉತ್ತರಾಖಂಡದವ್ರು ಹೇಳ್ತಿದ್ದಾರೆ. ಪ್ರತಿಯೊಬ್ರು ನಾವೇನ್ ಕೊಡಬೇಕು ಅಂತ ಕಾತರದಿಂದ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರೆ, ನಾವು ಕರ್ನಾಟಕದವರು ನಾವು ಅವತ್ತಿಗೋಸ್ಕರ ಕರಸೇವಕರನ್ನ ಜೈಲಿಗೆ ತಳ್ಳೋ ಕೆಲಸ ಮಾಡ್ತೀವಿ ಅಂತ ಕೊಡುಗೆ ಕೊಡೋದು ಯಾವ ದುರದೃಷ್ಟ ರೀ! ಅದಕ್ಕೊಂದು ಪ್ರತಿಭಟನೆ ಆಗಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ.
ಪ್ರತಿಭಟನೆ ಅಂದ್ರೆ ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು ಬಹುಶಃ ನಮ್ಗಳಿಗೆಲ್ಲ ಇಷ್ಟ ಆಗದೆ ಇರುವಂತ ಸಂಗತಿ ಇರ್ಬೋದು. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ನೀವು ಕರಸೇವಕರನ್ನ ಜೈಲಿಗಟ್ತೀವಿ ಅಂದ್ರಲ್ಲ, ಆ ಕರಸೇವಕರನ್ನ ಸಮಾಜದ ಮುಂದೆ ಗೌರವಯುತವಾಗಿ ಸನ್ಮಾನಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ. ಏನ್ ಮಾಡ್ತೀರಾ ಮಾಡಿ ನೋಡ್ಬಿಡಿ ಅಂತ. ಆ ಕರಸೇವಕ ಕಾರಣಕ್ಕೋಸ್ಕರ ಇವತ್ತು ರಾಮ ಮಂದಿರ, ಅವರು ಜೀವದ ಹಂಗನ್ನ ತೊರೆದು ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ರಾಮ ಮಂದಿರ. 90 ಮೊದಲನೇ ಕರಸೇವೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಏನಾಗುತ್ತೋ ಅಂತ, ಹೊರಟ್ಬಿಟ್ರು. ಆದ್ರೆ 92 ಹೋಗ್ಬೇಕಾದಾಗ ಅವ್ರಿಗೆ ನಿಶ್ಚಯ ಇತ್ತು ಸತ್ರು ಸಾಯ್ಬಹುದು ಅಂತ. ನನಗೆ ಮೊನ್ನೆ ಸಿಕ್ಕ ಒಬ್ಬ ಕರಸೇವಕರು ಹೇಳಿದ್ರು, ಮನೇಲಿ ನಮ್ಮ ಅಮ್ಮನಿಗೆ ಹೋಗ್ಬೇಕಾದ್ರೆ ನನ್ನ ಫೋಟೋ ಕೊಟ್ಟೆ, ನಾನು ಬರ್ಲಿಲ್ಲ ಅಂತಂದ್ರೆ ಇದನ್ನ ಎತ್ತಿಟ್ಬಿಡಮ್ಮ ಇದನ್ನ ಇಟ್ಕೋ ನೀನು ಅಂತ ಹೇಳ್ಬಿಟ್ಟು ಕೊಟ್ಟು ಬಂದಿದ್ದೀನಿ. ಇವತ್ತಿಗೂ ಆ ಫೋಟೋ ಹಂಗೆ ಇಟ್ಕೊಂಡಿದ್ದೀನಿ ಸರ್, ನಾನು ಬದುಕು ಬಂದಿದ್ದೀನಿ, ರಾಮ ಮಂದಿರವೂ ಆಗ್ತಾ ಇದೆ ಇವತ್ತು ಅಂತ ಅವ್ರು ಹೇಳ್ಬೇಕಾದ್ರೆ ಮುಖದ ಆನಂದ ನೋಡ್ಬೇಕಾಗಿತ್ತು. ಅವತ್ ನನಗೆ ಅನ್ನಿಸ್ತು ಕರಸೇವಕರಿಗೆ ಸನ್ಮಾನ ಮಾಡಬೇಕು. ನೀವು ಎಷ್ಟು ಕರಸೇವಕರನ್ನ ಜೈಲಿಗೆ ತಳ್ತೀವಿ ಅಂತ ಚಾಲೆಂಜ್ ಮಾಡ್ತಿರೋ, ಈ ಸಮಾಜ ಅಷ್ಟು ಕರಸೇವಕರನ್ನ ಗೌರವಿಸುತ್ತೆ ಅನ್ನೋದನ್ನ ನಾವೊಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡದೆ ಹೋದ್ರೆ ನಾವು ನಮ್ಮತನವನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ಮಿತ್ರ. ನಾನು ಯಾರ ಜೊತೆನೂ ಕದನಕ್ಕೆ ಹೋಗಿ ನಮ್ಗೆ ಗೊತ್ತಿಲ್ಲ, ಹೋಗಲ್ಲ ನಾವು, ನಾವು ನಮ್ಮ ಪಾಡಿಗೆ ಇರ್ತೀವಿ. ಆದ್ರೆ ತಂಟೆ ಮಾಡಿದ್ರೆ ಮಾತ್ರ ಅದಕ್ಕೆ ಸೂಕ್ತವಾದ ಉತ್ತರವನ್ನ ಈ ರೂಪದಲ್ಲಿ ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತೊಂದಷ್ಟು ಕರಸೇವಕರಿಗೆ ಸನ್ಮಾನ ನಾವು ಮಾಡಬೇಕು ಅಂತಿದ್ವಿ. ನಂಗೆ ಗೊತ್ತು ಸಮಯ ಆಗಿದೆ ಅಂತ, ನೀವು ಎದ್ದೋಗೋ ಸಾಧ್ಯತೆಗಳಿರ್ಬೋದು. ಆದರೆ ಯಾವ ರಾಮ ಮಂದಿರದ ಸಂಭ್ರಮ ನಾವೆಲ್ಲರೂ ಆಚರಿಸ್ತಾ ಇದ್ದೀವೋ ಅದಕ್ಕೆ ಕಾರಣರಾದ ಕರಸೇವಕರಿಗೆ ಸನ್ಮಾನ ಮಾಡದೆ ಹೋದ್ರೆ, ಅವರಿಗೆ ಗೌರವ ಸಲ್ಲಿಸದೆ ಹೋದ್ರೆ ನಾವು ತಪ್ಪು ಮಾಡಿದಂತಾಗತ್ತೆ ಅಂತ ವಿನಂತಿಸ್ಕೊಳ್ತಾ, ಇವರೆಲ್ಲರ ಪರವಾಗಿ ನಾವು ಕರಸೇವಕರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನ ಮಾಡೋಣ ಅಂತ ಆಶಿಸ್ತಾ, ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ ಎಲ್ಲ ಸಮಿತಿಯ ಪ್ರಮುಖರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ ಧನ್ಯವಾದಗಳು. ರಾಮ ನಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತುಗಳನ್ನೆಲ್ಲ ಅವನ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜಯ ಹಿಂದ್. ಈಗ ಹಾಗೆ ಒಂದೇ ಒಂದು ಅನೌನ್ಸ್ ಮಾಡೋದಿತ್ತು ನನಗೆ. ಈ ರಾಮ ಮಂದಿರದ ನೆನಪನ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಒಂದು ರಾಮ ಟಂಕೆಯನ್ನ ನಮ್ಮ ಬ್ರಿಗೇಡ್ನ ಕಡೆಯಿಂದ ರಿಲೀಸ್ ಮಾಡಿದ್ದೀವಿ. ಈ ರಾಮ ಟಂಕೆಯಲ್ಲಿ ಏನಿದೆ ಅಂತಂದ್ರೆ, ರಾಮ ಪಟ್ಟಾಭಿಷೇಕದ ಒಂದು ಅಚ್ಚು ಇದೆ, ಹಿಂದ್ಗಡೆ ರಾಮ ಮಂದಿರ 2024 ನಮೋ ನಮಃ ಅಂತ ಇದೆ. ಸೊ ಈ ಟಂಕೆಯನ್ನ ಮನೇಲಿ ಇಟ್ಕೊಂಡು ನೆನಪಿಗೋಸ್ಕರ ಇಟ್ಕೋಬೇಕು ಅಂತ. ಇದೇನು ತುಂಬಾ ಸೇಲ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಲಿಮಿಟೆಡ್ ಸೀರೀಸ್ ನಲ್ಲಿ ಮಾಡಿದ್ದೀವಿ. 500 ಒಂದು ಟಂಕೆಯನ್ನ ಯಾರಿಗಾದ್ರೂ ಬೇಕಿದ್ರೆ ನಮ್ಮ ಕಾರ್ಯಕರ್ತರನ್ನ ಕೇಳಿ ಪಡ್ಕೋಬಹುದು. ಲಿಮಿಟೆಡ್ ಸೀರೀಸ್ ಆಗಿರೋದ್ರಿಂದ ಯಾರಿಗೂ ಆಗ್ರಹ ಇಲ್ಲ, ಮಾಡಿರೋದನ್ನ ನಿಮ್ಮ ಮುಂದೆ ಒಪ್ಪಿಸ್ಬೇಕು ಅಂತ.